Then and there, there was something different about this guy. The way he moved, his hair, his eyes, his line, divinity in motion. As he walked inside the room, we could feel the aura of his presence. The guy was persuasive, the guy we can never trust. He's bad and dangerous. You have to understand the hell with your bloody shit! Listen to me now! Shut up! Yenaitu? Nam Dubai office alli shoot out agide. You goddamn freaks messed it up! Namoru? Ibru. Police nanobba. Mehmud gang nalak jana. Idu Rahman phone number. 786 Devr number. 886 Shaitan number. ಅವನಿಗೆ ಡಯಲ್ ಮಾಡಿದ್ರೆ ಸಿಗ್ತಾನ? ಹ್ಮ್, ಡಯಲ್ ಮಾಡಿ. ರಿಂಗ್ ಆಗ್ತಾ ಇದೆ. ಹಲೋ, ಕೌನ್ ಬೇ? ನಾಯ್ಡು. ಏ ಲೋಫರ್, ತೇರಿಗೆ ಕಿತ್ನೆ ಬಾರ್ ಬೋಲ್ನೆ ಕಾ, ಫೋನ್ ಮತ್ ಕರ್ ಮತ್ ಕರ್ ಮತ್ ಕರ್, ತಲೆಗೆ ನೆಟ್ಕೆ ಇಲ್ಲ. ಏಯ್ ರೆಹಮಾನ್, ಯಾರೋ ನೀನು? ಈ ನಂಬರ್ ಇಂದ ಫೋನ್ ಬಂದಿತ್ತು ಅಂತ ಬ್ಯಾಂಗ್ಳೂರಲ್ಲಿ 96 ಸ್ಟೇಷನ್ ಹೋಗಿ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ ನಾನ್ ಯಾರು ಅಂತ. ನಾನ್ ತಲೆ ಕೆಡ್ಸ್ಕೊಂಡು ಕೈ ಹಾಕಿರೋ ಜಾಗಕ್ಕೆ ನೀನ್ ಒಂಟೆ ತರ ತಲೆ ತುರಿಸ್ಕೊಂಡು ಆ ಜಾಗನ ಹೊಡೆಯಕ್ ನೋಡ್ತಾ ಇದೀಯ. ನನ್ ತಲೆ ಕೆಟ್ರೆ ಆವಾಸ್ ಕಿಸ್ಕೋ ದಾರ ಆಯ್ತು. ಅಲ್ಲೆಲ್ಲೋ ಕುಂತ್ಕೊಂಡು ಧಮ್ಕಿ ಹಾಕ್ಬಿಟ್ರೆ ಹೆದರ್ಕೊಂಬಿಡ್ತೀನಿ. ದಮ್ ಹೇತು ಸಾಮ್ನೆ ಬಾರೋ ಮಗ್ನೆ. ಅವನು ಬಾಯಿ ಸರಿ ಇಲ್ಲ ಅಂತ ಕೆಂಚ ಹೇಳದ್ನಲ್ಲ ಮಾದ. ನಾ ಊರ್ ಬಿಟ್ಟು ಬಂದ್ಮೇಲೆ ಅಕ್ಕ ತಂಗಿ ಅಮ್ಮ ಅನ್ನೋ ಪದಗಳಿಗೆ ಗೌರವ ಇಲ್ದಂಗ ಆಗೋಯ್ತು. ನಾಯ್ಡುಗಳೇ, ಭುಜಿಗೆ ಫೋನ್ ಹಾಕಿ. ಆತರ ಪಡ್ಬೇಡ ಮದ. ಫೋನ್ ಮಾಡಿ ಮದ. ಬುಜ್ಜಿ ಲೈನಲ್ಲಿ ಇದ್ದಾನೆ. ಹೇಳೋಣ ವಿಷಯ ಗೊತ್ತಾಯ್ತಾ? ನಾಯ್ಡು ಎಲ್ಲ ಹೇಳೋರಣ. ಇವತ್ ಸಾಯಂಕಾಲ ಫ್ಲಾಶ್ ನ್ಯೂಸ್ ನೋಡ್ರಣ. ಶಬಾಶ್. ನಮಸ್ಕಾರ ಸರ್. ನಮಸ್ಕಾರ. ಹೇಮಂತ್ ಸಾಹೇಬ್ರು ಒಳಗಿದ್ದಾರೆ. ಯಾರೇ ಇಲ್ಲಿ ರೆಹಮಾನ್ ಅಂದ್ರೆ? ನಾನೇ. ಹೇ
ನನ್ನ ಸಮ್ಮತಿಯು. ಹಾಸಿಗಾರ ನಾನು ಬೇಟೆಗಾರ, ಎಲ್ಲೂ ಯಾರು ಇಲ್ಲ ನಂತರ. ಜಾದುಗಾರ ನಾನು ಮೋಡಿಗಾರ, ಬಂದೆ ಆಡಿಸೋಕೆ ಎಲ್ಲರ ಆಸೆ ಕನಸು ಮಾರೋ ರಸಿಕ ಹೋಯ್. ಈಗ ಜಗಕ್ಕೆ ನಾನೇ ಅಧಿಪತಿ. ಮುಗಿಸೋ ಚಾಣಾಕ್ಷನಂತೆ ಆಟ ಶುರುವಾಗೋ ಮುಂಚೆನೆ ಗೆಲುಬು ಎಂದೆಂದು ನಂದಂತೆ. ನಂಬಿದರೆ ಭೂತ, ನಂಬದಿರೆ ಭೂತ ಸಾವಿನ ಸ್ನೇಹಿತ. ಮಿಂಚಿನಂತೆ ಬುದ್ಧಿ ಮತ್ತೆ ಇಲ್ಯಾರು ನನ್ನೆದುರು ನಿಲ್ಲಲಾರರು. ಎಂದಿಗೂ ಎಲ್ಲೂ ಬಿಡೆನು ನನ್ನ ಗುರುತನು. ನನ್ನ ವಿಧಿಯ ನಾನೇ ಬರೆದನು. ರಹಮಾನ್ ಹೊಡೆಯೋದಕ್ಕೆ ನಿನಗೆ ಸುಪಾರಿ ಕೊಟ್ಟಿದ್ದು ಯಾರು? ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ವಿಷ್ಣುವರ್ಧನ್ ರಬಲ್ ಸ್ಟಾರ್ ಅಂಬರೀಶ್ ಅಂದ್ರೆ ನಂಬ್ತೀರಾ ಸರ್? 14 ವರ್ಷ ಸಜ್ಜ ಗ್ಯಾರಂಟಿ. ಜಡ್ಜ್ಮೆಂಟ್ ಬರೀರಿ ಸರ್. ಭಾಷೆ ನನ್ನ ಹೃದಯ. ಹೆಣ್ಣಿನಲ್ಲಿ ಮೋಹ, ಕಣ್ಣಿನಲ್ಲಿ ದಾಹ ತುಂಬುವ ಮಾಂತ್ರಿಕ. ರಾಸಲೀಲೆ ಎಲ್ಲ ಬಲ್ಲೆ, ಎಲ್ಲರ ಕಾಮನೆ ವೇದನೆ ಕಾಣುವ ಮೂರನೆ ಕಣ್ಣು ನನಗಿದೆ, ಆ ಕಲೆಗಿದೆ. ಬಾಸ್, ಆ ಫೋನ್ ನಂಗೆ ಬಾಸ್. ಮುಚ್ಕೊಂಡು ಕೂತ್ಕೊಳ್ಳಲೇ. ಹಲೋ, ಯಾರ್ರೇ? ಮಾದೇಶ. ಹಗ ಹಲೋ ಅಣ್ಣ. ಗಾಡಿ ಜೈಲ್ಗೆ ಹೋಗ್ತಾರಂಗ್ ಕಾಣುತ್ತೆ. ಹೂನಣ್ಣ. ಎಷ್ಟು ವರ್ಷ ಸಜಾ? 14 ವರ್ಷ ಅಣ್ಣ. 14 ದಿವಸದಲ್ಲಿ ಹೊರಗಡೆ ಇರ್ತೀಯ. ಬುಜಿ, ಒನ್ ಮೋರ್ ಥಿಂಗ್, ಆ ಜಾಗದಲ್ಲಿ ನಮ್ ಬೋರ್ಡ್ ಬಿಡ್ಬೇಕು. ಬಿತ್ತು ನೋಡ್ರಣ. ಇದು ಇವತ್ತಿನ ಭೂಗತ ಪ್ರಪಂಚ. ಯಾರದೋ ಜಾಗ ಯಾರೋ ಕೇಳ್ತಾರೆ, ಯಾರೋ ಕೊಡಬೇಡಿ ಅಂದ್ರೆ ಮತ್ತಾರೋ ಕೊಡ್ಲೇಬೇಕು ಅಂತಾರೆ. ಇಲ್ಲಿ ಯಾರ ಮಾತನ್ನ ಕೇಳ್ಬೇಕು, ಯಾರ ಮಾತನ್ನ ಮೀರಬಾರ್ದು ಯಾರಿಗೂ ಗೊತ್ತಾಗೋದಿಲ್ಲ. ಹಾಗೊಂದು ವೇಳೆ ಮಾತು ಮೀರಿದ್ರೆ ಗುಂಡಾರ್ತವೆ. ಓಕೆ. ಒಂದು ಕಡೆ ಮನೆಗೆ ಹೆಣ ಬಂದ್ರೆ ಮಾತು ಮುಂದಿಟ್ಟು ಅವ್ನ ಬಂಗ್ಲೆಯಲ್ಲಿ ನಗು ಕೇಕೆ ಹಾಕಿ ನಗುತ್ತೆ. ನಾನಿದನ್ನ ನಿಷೇಧ ಲೋಕ, ಲೋಕ ನಿಂದಿತರ ಜಗತ್ತು ಅಂತ ಕರಿತೀನಿ. ಇಲ್ಲಿ ಒಳ್ಳೆಯವ್ರಿಗೆ ಕೆಲಸ ಇಲ್ಲ, ಪುಕ್ಕಳರಿಗೆ ಪ್ರವೇಶ ಇಲ್ಲ. ರೌಡಿಗಳು, ಕಳ್ಳರು, ದರೋಡೆಕೋರರು, ಕೊಲೆಗಡಕರು, ಕುಡಿದು ತಲೆ ಹಿಡಿಯೋ ಮಾಮಂದ್ರು, ಸರ್ಗಾಸಿ ಸುಸ್ತಾಗಿ ಮನೆದಾರಿ ಹುಡುಕ್ತಾ ಹೋಗೋ ವೇಶ್ಯರು, ಹೆಣ ಕದಿಯೋರು, ಗಾಂಜಾ ಮಾರೋ ಕದೀಮ್ರು, ಹುಳು ಬಿದ್ದು ಮೈಯೆಲ್ಲ ತುಕ್ಕಿಡದ ಡ್ರಗ್ ಅಡಿಕ್ಟ್ಸ್, ಗಾಡಿ ನಿಲ್ಲಿಸಿ ಪೆಟ್ರೋಲ್ ಬೇಡೋ ಸೈಕೋಪಾತ್ಸ್, ಎಲ್ರೂ ಕಾಯೋಕೆ ಅಂತ ಬರೋ ಈ ಬೀಟ್ ಪೊಲೀಸ್, ಇವರೆಲ್ಲರೂ ಸೇರಿ ಸೃಷ್ಟಿಸಿರೋ ಅಸಹ್ಯಕರವಾದ ಜಿಗುಪ್ಸೆ ಹುಟ್ಟಿಸೋ ನಡುರಾತ್ರಿಯ ಲೋಕ, ಪಾಪಿಗಳ ಲೋಕ, ಭೂಲೋಕ, ಬೆಂಗಳೂರಿನ ಭೂಗತ ಲೋಕ. ಇಂಥ ಒಂದು ಜಗತ್ತನ್ನ ಆಸ್ಟ್ರೇಲಿಯಾದಲ್ಲಿ ಕೂತು ಆಳ್ತಾ ಇರೋ ಈ ವ್ಯಕ್ತಿಯ ಕಥೆಯನ್ನ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ.
ಈತನ ಹೆಸರು ಕೇಳಿದ್ರೆ ಬ್ಯಾಂಗ್ಳೂರಲ್ಲಿ ಕಿವಿ ಕೇಳದ ಕಿವುಡನು ಕೂಡ ಸಿಡಿಲು ಹೊಡೆದ ಸದ್ದು ಕಿವಿಗೆ ಬಿದ್ದಾಗುತ್ತೆ. ಕಣ್ಣು ಕಾಣದ ಕುರುಡನು ಕೂಡ ಮಿಂಚ್ ಹೊಡೆದ ಏಟಿಗೆ ದೇವ್ರು ಕಂಡಾಗುತ್ತೆ. ಸ್ನೇಹಿತರೆ, ಬೆಂಗಳೂರು ಅನ್ನೋ ವಿಷನಗರಿಯಲ್ಲಿ ಅಂಡರ್ ವರ್ಲ್ಡ್ ಸುಳಿಯಲ್ಲಿ ಸಿಕ್ಕ ಓರ್ವ ರೌಡಿಯ ಕಥೆಯನ್ನ ನಿಮ್ ಮುಂದೆ ಬಿಚ್ಚಿಡ್ತಾ ಇದ್ದೀನಿ. ಸೊ ಜಸ್ಟ್ ವಾಚ್ ದಿಸ್. ಅಂಡರ್ ವರ್ಲ್ಡ್ ನ ಮತ್ತೋರ್ವ ಪಾತಕಿಯ ಮಗದೊಂದು ಆದ್ಯ. ಯಾಕೋ, ಏನಾಯ್ತೋ ಗಣೇಶ? ಅಪ್ಪ ಬೈತಾರೆ ಕಣೋ. ಸರಿ 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 ಸರಿ, ಬಾ ಹೋಗೋಣ. ಅಣ್ಣ, ಒಟ್ಟು ಎಷ್ಟಾಯ್ತಣ್ಣ? 90 ರೂಪಾಯಿ. ಎಷ್ಟಣ್ಣ ಇದು? 180. ಅಷ್ಟೊಂದ? ಅಷ್ಟೊಂದು ನನ್ನ ಹತ್ರ ಇಲ್ಲ ಕಣೋ. ಸರಿ ಕಣೋ, ಸರಿ ಕಣೋ. ಅಣ್ಣ, ನನ್ನ ಹತ್ರ 100 ರೂಪಾಯಿ ಇದೆ, 80 ರೂಪಾಯಿ ಆಮೇಲೆ ತಂದ್ಕೊಡ್ಬೋದಾ? ಅಣ್ಣ, ಮನೆಗೆ ಹೋಯ್ತಾ ಮರಿದೆ, ತಂದ್ಕೊಟ್ಬಿಟ್ಟು ಹೋಗ್ಬೇಕು. ಸರಿ ಕಣಣ. 80 ರೂಪಾಯಿ ಮರಿದೆ, ತಂದ್ಕೊಟ್ಟು ಹೋಗ್ಬೇಕು. ಆಯ್ತಣ್ಣ. ಗಣೇಶ ಸಿಕ್ತು, ಈ ಖುಷಿನ. ಇದ್ಯಾವ್ದು ಇದು? ಹೊಸ ಗಂಟೆ? ಹೊಸದೇನಪ್ಪ? ದುಡ್ಡೆಲ್ಲಿತ್ತಪ್ಪ? 100 ರೂಪಾಯಿ ನನ್ನ ಹತ್ರ ಇತ್ತಪ್ಪ, 80 ರೂಪಾಯಿ ಆಮೇಲೆ ಕೊಡ್ತೀನಿ ಅಂತ ಸಾಲ ಹೇಳ್ಬಲ್ಲಪ್ಪ. ಸಾಲ ಮಾಡೋದು ತಪ್ಪಲ್ವೇನ? ಹೋಗಪ್ಪ, ಹಂಗಂತ ಕೂತಿದ್ರೆ ನಾವೇನು ತಗೊಳಕ್ಕೆ ಆಗಲ್ಲ. ಹಂಗಲ್ಲ ಕಣೋ, ನನ್ನ ಪಾಪ ಇದಿಟ್ಕೊಳಪ್ಪ, ಬರ್ತೀನಿ. ಲಕ್ಷ್ಮಿ ಅಲ್ವಾ ಮಾದ? ನನ್ ಗಣೇಶ ಹುಷಾರು. ಕೈ ಮುಗಿ ಪುಟ್ಟ. ನಮಸ್ಕಾರ. ನಾಳೆ ಸೋಮವಾರ ಕಾರ್ತೀಕ ಶಿವನ್ ತೇರು, ಭಾನುವಾರ ರಾತ್ರಿನೇ ದೇವಸ್ಥಾನದ ಕಾರ್ಯಗಳೆಲ್ಲ ಶುರುವಾಗ್ಬಿಡುತ್ತೆ. ಆ ಶಿವನಿಗೆ ಒಂದ್ ಮಾತು ಹೇಳ್ಬಿಡಮ್ಮ. ಖಂಡಿತ ಹೇಳ್ತೀನಿ. ಪ್ರಸಾದ ನಂಗೆ, ನನ್ ಗಣೇಶಂಗೆ, ಔರಮ್ಮಂಗೆ. ಓ, ಚೆನ್ನಾಗಿಟ್ಟಿರ್ಲಿ. ತುಂಬಾ ದೊಡ್ಡವನಾಗ್ಬಿಟ್ಟಿದ್ದಾನಮ್ಮ. ಇನ್ನು ಬರ್ತೀನಿ. ಅಮ್ಮ 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 ಹೇಳಮ್ಮ. ರೀ, ಒಂದ್ ನಿಮಿಷ ಈ ಕಡೆ ಬರ್ತೀರಾ? ಏನೇ? ಅವನ ಅದೇನೋ ದುಡ್ಡು ಕೇಳ್ತಾ ಇದ್ದಾನೆ, ಕೊಡ್ರಿ. ಅವನ್ ಕೇಳ್ತಾನೆ ಅಂತ ನೀನು ಯಾರಿಗೋಸ್ಕರ ಕೇಳ್ತಾ ಇದ್ದಾನೆ? ನಮ್ ಗಣೇಶ್ ಅಂತಾನೆ. ಅಪ್ಪ ಪಾಪ, ಇನ್ನೊಂದ್ಸತಿ ಮಾಡಲ್ಲಪ್ಪ. ನಾನು ಕೇಳ್ದೆ ಆ ಗಂಟೆ ಅಂಗಡಿಗೆ ಏನಾದ್ರು ಹೋಗಲ್ಲ ಅಂತ ಹೇಳಿದ್ನಲ್ಲ, ಕೊಡಿ ಅವನಿಗೆ. ಹ್ಮ್, ತಗೋ. ನೀನ್ ಹೇಳ್ದೆ ಅಂತ ಕೊಟ್ಟಿದೀನಿ, ಇನ್ನೊಂದ್ ಸಾರಿ ನಾನು ಕೇಳ್ದೆ ಏನಾದ್ರು ತಗೊಂಡ್ರೆ ತಗೊಳ್ಳಲ್ಲಪ್ಪ. ಅಪ್ಪ ಕೊಡ, ಅವ್ರಿಗೆ ಇಟ್ಕೋ. ಅಮ್ಮ, ನಾ ಕೊಟ್ಟು ಬರ್ತೀನಿ. ಗೌಡ್ರ, ಮಾದ, ಈ ದೇವಸ್ಥಾನದ ಬೀದಿಗೆ ಬಂದಾಗ್ಲಿಂದನೂ ನಿಗಾ ಮಡ್ಗಿದ್ದೀನಿ. ಪೂಜೆ ಮಾಡೋ ಪುರೋಹಿತರು ವಯಸ್ಸು ಏರ್ತಾ ಐತೆ, ಅದೇ ಆನೆ ಕಾಯೋ ನಿಮ್ಮ ಅಪ್ಪನ ವಯಸ್ಸು ಇಳಿತಾ ಐತೆ, ಅದೇ ನಿಮ್ಮ ಅವ್ವ ಹಂಗೆ. ಅವಳ ಒಳ್ಳೆ ಕಟ್ಟು ಬಸ್ತಾದ ದೇಹ. ಮಾದ, ನಿನ್ ನಾನೇ ಏನೇನ್ ಬೇಕು ಕೇಳೋ, ನಾನ್ ಕೊಡ್ತೀನಿ. ನಾನ್ ಏನೋ ಕೇಳಿದೆ ಅಂತ ಹೇಳಿ ನಿಮ್ಮ ಅವ್ವಂತವ ಒಪ್ಪಿಗೆ ತಗೊಂಬತ್ತೀಯಾ? ಬರೀ ಒಂದ್ ರಾತ್ರಿ ಅಷ್ಟೇ. ದೇವಸ್ಥಾನದ ಬೀದಿಲಿ ಒಬ್ಬನ ತಲೆ ಹೊಡೆದಾಕಿದ್ದೀನಿ. ನನ್ನ ತಾಯಿ ದೇವ್ರಂತೋಳು. ಅವಳನ್ನ ಕಣ್ಣೆಟ್ ನೋಡ್ದ, ಕೆಟ್ಟಂಗ್ ಮಾತಾಡ್ದ, ಬೀಸ್ದೆ, ಸತ್ ಹೋದ. ಏನು ನಿನ್ನ ಹೆಸರು? Oh,
ಏನು ಆಗಲ್ಲ ಕಣ, ತಗೋ ಇಲ್ಲೇ ಇರು. ನನ್ನ ಕ್ಷಮಿಸಿಮ್ಮ, ತಪ್ಪು ನಮ್ಮವ್ರದ್ದೇ. ಒಂದಾಗಿದ್ ನಿಮ್ ಸಂಸಾರನ ತಾಯಿ ಮಗನ ನಮ್ಮ ಯಜಮಾನರು ದೂರ ಮಾಡ್ಬಿಟ್ರು. ನೀನ್ ನಮ್ಮನ್ ಕ್ಷಮಿಸ್ಬೇಕು. ರಾತ್ರಿ ಹಗಲು ಅಂತ ಜೈಲಲ್ಲಿ ದೊಡ್ಡದಕ್ಕೆ ನನಗ್ ಸಿಕ್ ಸಂಬಳ ಇದು. ಇದರಿಂದ ನಿಮ್ಮೆಲ್ಲ ತೊಂದರೆನೂ ತೀರೋಗುತ್ತೆ ಅಂತ ಹೇಳ್ತಿಲ್ಲ. ಏನೋ ನನ್ ಕೈಲಾದಿಷ್ಟು ತಗೊಳ್ಳಿ. ಬೇಡಪ್ಪ, ಇಟ್ಕೊಳ್ಳಿಮ್ಮ. ಅದೆಷ್ಟಮ್ಮ? ಅದು ಬೇಡಪ್ಪ. ಪರವಾಗಿಲ್ಲ ತಗೊಳ್ಳಿ, ಬರ್ತೀನಮ್ಮ. ನಮಸ್ಕಾರ ಅಣ್ಣ. ನಮಸ್ಕಾರ. ಚೆನ್ನಾಗಿದ್ಯಾ ಅಣ್ಣ? ಚೆನ್ನಾಗಿ ಓದ್ಕೋ ಸರಿನಾ? ಅಪ್ಪ ನಾನು ಬಂದು ಸಿಗ್ತೀನಿ. ಮದಶಣ ಯಾಕಣ? ಬಿಡು, ಗಾಯತ್ರಿ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ, ಕಾಲೇಜ್ಗೆ ಹೋಗಿದ್ದಾಳೆ. ಅರೆ, ನನ್ನ ತಂಗಿ ಕಾಲೇಜ್ ಬೇರೆ ಹೋಗ್ತಿದ್ದಾಳ? ಅಷ್ಟು ದೊಡ್ಡ ಆಗ್ಬಿಟ್ಲಮ್ಮ. ಅಮ್ಮ ಒಂದ್ ಕೆಲಸ ಮಾಡ್ತೀನಿ, ನಾನೇ ಹೋಗವಳು ಕರ್ಕೊಂಡ್ಬರ್ತೀನಿ. ಮಾದೇಶ, ಏನಮ್ಮ? ಅವಳೇ ಇನ್ನೇನ್ ಬರೋ ಹೊತ್ತಾಯ್ತು ಕಣೋ, ಈಗ ನೀನು ಅಲ್ಲಿಗೆ ಹೋಗೋದು. ಹೌದಲ್ಲ, ನಾನು ಕೊಲೆ ಬೇರೆ ಮಾಡಿದ್ದೇನೆ. ಚೆಲ್ಲಿತ್ತು ಅವನು. ಏನಾದ್ರು ಏನಿಲ್ಲಮ್ಮ, ನಾನು ನನ್ನ ತಂಗಿ ಕಾಲೇಜ್ಗೆ ಹೋಗೋದು. ಅಲ್ಲಿ ಅವಳ ಸ್ನೇಹಿತರು ಇನ್ನು ಕೆಲವರು ನನ್ನ ಬಗ್ಗೆ ತಪ್ಪಾಗಿ ಮಾತಾಡೋದು, ನನಗೆ ಕೋಪ ಬಂದು ನಾನೇನಾದರೂ ಅವ್ರನ್ನ ಮಾಡಿಬಿಡ್ತೀನಿ ಅಂತ ತಾನೆ? ದೃಷ್ಟಿಯಿಂದ ಹೇಳಿಲ್ಲ. ನನಗೆ ಗೊತ್ತಮ್ಮ, ನಾನೇ ಅದ್ರ ಬಗ್ಗೆ. ಅಣ್ಣ ಹೇಗಿದ್ಯೋ? ಚೆನ್ನಾಗಿದ್ದೀನಿ. ನೀನು ಹೇಗಿದ್ಯಾ? ಹೇಗೆ ಓದ್ತಾ ಇದೀಯ? ಚೆನ್ನಾಗಿ ಓದ್ತಾ ಇದ್ದೀನಿ. ಅಮ್ಮ ನೋಡು, ನನ್ನ ತಂಗಿ ಎಷ್ಟು ಚೆನ್ನಾಗಿದ್ದಾಳೆ, ದೇವತೆ ಇದ್ದಂಗಿದ್ದಾಳೆ, ಎಲ್ಲ ನಿನ್ನ ಹಾಗೆ. ಅಮ್ಮ ನಾನಿಲ್ಲಿದ್ರೆ ನಿಮಗೆ ತೊಂದರೆ ಜಾಸ್ತಿ. ಅಮ್ಮ ನಾನು ಮಾಡಿದ್ ಸರಿ ಅಂತ ನಿಮ್ಮಿಬ್ರಿಗೂ ಗೊತ್ತು, ಆದರೆ ಸಮಾಜಕ್ಕೆ ಅದಕ್ಕೆ ಸಮಾಧಾನ ಹೇಳ್ತಾ ಬದುಕು ನಡೆಸೋದು ಕಷ್ಟ. ಅಮ್ಮ ನಾನಿಲ್ಲೇ ಇದ್ರೆ ಊರ್ನ ನಾಲ್ಕು ಮಾತು ಹುಟ್ಟುತ್ತೆ, ಇವಳು ಕಾಲೇಜ್ಗೂ ತೊಂದರೆ ಆಗುತ್ತೆ, ನಿನ್ನೆಮ್ಮದಿಗೂ ಧಕ್ಕೆ ಬರುತ್ತೆ. ಪಾಪ ಆ ಮೂಕ ಪ್ರಾಣಿ, ಅವನ ಹೊಟ್ಟೆಪಾಡಿಗೂ ಕಷ್ಟ ಆಗುತ್ತೆ. ಅಮ್ಮ ಚಿಕ್ಕ ಚಿಕ್ಕ ಊರ್ನೆಲ್ಲ ಹೀಗೆಮ್ಮ, ಕೊಲೆ ಮಾಡಿ ಬಂದವ್ರಿಗೆ ನರಕನೇ ಜಾಸ್ತಿ. ಅಮ್ಮ ನಾನೇ ನಿಮ್ಮಿಬ್ಬರನ್ನ ಬಿಟ್ಟು ದೂರ ಹೋಗ್ತಿದ್ದೀನಿ ಅನ್ಕೊಂಡೆ. ಅವರಿಬ್ಬರೇ ಅಲ್ಲ, ನಾನು ಇದ್ದೀನಿ ಅಂತ ಹೆಂಗ್ ಹೇಳಿಟ್ಟು ಹೇಳ್ತಿದ್ದ ನೋಡು. ಗಣೇಶ, ನಾ ಇಲ್ದೇ ಸಮಯದಲ್ಲಿ ಅಮ್ಮನಿಗೆ ಮಗನಾಗಿ ನೋಡ್ಕೊಂಡೆ, ಮತ್ತೆ ಅವ್ರನ್ನ
ನಿನ್ಮಡಲ್ಗೆ ಹಾಕೋಗ್ತಾ ಇದ್ದೀನಿ. ಅವ್ರನ್ನ ಚೆನ್ನಾಗಿ ನೋಡ್ಕೋಪ. ಒಬ್ಬನ ತೆಗಿನಾಗಿ ಎಲ್ಲೋ ಹೋಗ್ತೀಯಾ? ಬೆಂಗಳೂರಿಗಮ್ಮ. ಅನ್ನ ನೀರು ಇಲ್ದರೆ ಎಷ್ಟೋ ಜನರಿಗೆ ಆಶ್ರಯ ಕೊಡ್ಸಾಕ್ತಾರೋ ಊರದು. ಆ ಊರಿನಲ್ಲಿ ನಂದು ಅಂತ ಒಂದು ಜಾಗ ಮಾಡ್ಕೊಳ್ಳೋ ಆಸೆ. ಕಳಿಸ್ಕೊಡಮ್ಮ. ಜಾಸ್ತಿ ಆಯ್ತು. ಬನ್ನಿ ಬಾಸ್, ಕುಡಿ ಬಾಸ್ ಬೇಕು ಪ್ಲೀಸ್. ನಿಮ್ಮ ಬಲಗಾಲಿ ಒಳಗಡೆ ಬನ್ನಿ ಬಾಸ್. ಮಹಾದೇಶ, ನಾನು ಬೆಂಗಳೂರಲ್ಲಿ ಏನು ಅನ್ಕೊಂಡಿದ್ದೆ, ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳ ಕೈಲಿ ಕತ್ತಿ ಚೂರಿ ಇದೆ. ಈಗೆಲ್ಲ ನಾರ್ಮಲ್ ಡೆಲಿವರಿ ಬಹಳ ಅಪರೂಪ ಗುರು. ಎತ್ಕೋತಾನೆ ಸಿಸೇರಿಯನ್ ಅಂತ ಹೊಟ್ಟೆ ಕುಯ್ದು ಬಿಡ್ತಾರೆ. ಇನ್ನು ಹುಟ್ಟ ಮಕ್ಕಳು ಚಾಕು ಚೈನು ಮಚ್ಚು ಲಾಂಗು ಜೊತೆಗೇನೆ ಆಚೆ ಬರ್ತವೆ. ಅದೆಲ್ಲ ಇರ್ಲಿ, ಅಮ್ಮ ತಂಗಿ ನಮ್ ಬಾಸು ಗಣೇಶ ಅವ್ರಂಗವ್ರೆ ಚೆನ್ನಾಗಿದ್ದಾರೆ ಬಾಸ್. ಅದು ಬರೀ ಡಬ್ಬಾ ಅಷ್ಟೇ, ನೋ ಕನೆಕ್ಷನ್. ತಾವು ಆ ನಂಜನಗೂಡು ಬಿಟ್ಟು ಈ ಹರಿಶ್ಚಂದ್ರ ಘಾಟಕ್ಕೆ ಬಂದ ಕಾರಣ? ಕೆಲ್ಸ, ಪೆಟ್ರೋಲ್ ಬಂಕಲ್ ಕೆಲ್ಸ. 2,500 ರೂಪಾಯಿ ಸಂಬಳ ಆಗತ್ತಾ? ಕೊಡ್ಸು. ಇರು ಮಾದೇಶ, ಊಟ ಮಾಡ್ಕೊಂಡು ಹೋಗೋಣ. ಕೆಂಚ, ಬೆಂಗಳೂರು ಅಂದ್ರೆ ಹೆಸರು, ಬೆಂಗಳೂರು ಅಂದ್ರೆ ಹಣ, ಬೆಂಗಳೂರು ಅಂದ್ರೆ ಮುಖವಾಡ, ಬೆಂಗಳೂರು ಅಂದ್ರೆ ರಬ್ಸ, ಬೆಂಗಳೂರು ಅಂದ್ರೆ ಕೆಂಚ ಅಂತಿದೆ. ಬೆಂಗಳೂರು ತಮ್ಮ ಲೆಕ್ಕದಲ್ಲಿ ಬೆಂಗಳೂರು ಅಂದ್ರೆ ಮಾದೇಶ, ಮಾದೇಶ ಅಂದ್ರೆ ಬೆಂಗಳೂರು ಆಗ್ಬೇಕಾ? ಬಹಳ ದೊಡ್ಡ ಕನಸಪ್ಪ ನಿಮ್ದು. ತಂದೆ ಹುಟ್ಟಿದ ನನ್ನಂತ ಗಂಡ್ಸ್ ಕಾಣೋದೆ ಅಂತ ದೊಡ್ಡ ಕನಸನ್ನ. ಮೊದಲು ಕೆಲಸ ಕೊಡ್ಸು. ಎಷ್ಟಾಯ್ತು? 500 ರೂಪಾಯಿ. ಕಳ್ಸಿ ಕಳ್ಸಿ. ಹಾ, ಇರ್ತೀನಿ, ಕಳ್ಸ್ಕೊಡಿ. ಸರ್ಕಾರ್ ಖಾನ್ ಬಂದಿದ್ದ, ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ದುಡ್ಡು ಕೊಡದೆ ಗಲಾಟೆ ಮಾಡಿ ಹೋದ. ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಇದೆ, ವ್ಯಾಪಾರ ಸ್ವಲ್ಪ ಡಲ್. ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಇದೆ ಅಂತೀಯ, ವ್ಯಾಪಾರ ಡಲ್ಲು ಅಂತೀಯ, ಆ ಹೊಸಬನ್ಯಾವನ್ನು ತಗೊಂಡಿದ್ಯಾ? ಯಾರವನು? ಮಾದೇಶ ಅಂತ, ಬಂಕಕ್ಕೆ ಕಾವಲಾಗಿರ್ಲಿ ಅಂತ ಕೆಲ್ಸಕ್ಕೆ ತಗೊಂಡೆ. ಹಲಸನಣ್ಣನ ಮುಂದೆ ನಿಂಬೆ ಕಾಯಿದ್ದಾಗಿದ್ದಾನೆ, ಅವನೇನೋ ಬಂಕಕ್ಕೆ ಕಾವಲ್ ಕಾಯ್ತಾನೆ. ಏನಂತೆ ಖಾಂದು? ಈ ವಾರದ ಹಫ್ತ ನಾಳೆ ಕೊಡ್ಲಿಲ್ಲ ಅಂದ್ರೆ ಗಲಾಟೆಗಳಾಗುತ್ತೆ ಅಂತ ಹೇಳ್ಬಿಟ್ಟೋದ. ಸೆಕೆಂಡ್ಸ್ ನಲ್ಲಿ ಚೆನ್ನೈಗೆ ಗ್ಯಾಸ್ ಸಿಲಿಂಡರ್ ಕಳಿಸಿದ್ವಲ್ಲ, ಅದ್ರ ದುಡ್ಡು ಬಂತ. ಹಾಗೆ ಕೋಲಾರಕ್ಕೆ ಟ್ಯಾಂಕರ್ ಕಳಿಸಿದ್ದೆ, ಅದ್ರ ದುಡ್ಡು? ಪೂಜಾರಿ ಎರಡೂ ಕಲೆಕ್ಟ್ ಮಾಡ್ಕೊಂಡು ಹೊರಟಿದ್ದಾನೆ, ರಾತ್ರಿ ಒಳಗೆ ಬಂದ್ಬಿಡ್ತಾನೆ. ಹಲೋ, ಬಂದೆ 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 ಬಂದೆ. ಗುರುನಾರಾಯಣ್ಗೆ ತಲುಪಿಸಬೇಕಾಗಿರೋ ತಲುಪಿಸಿ, ಉಳಿದದ್ ಭದ್ರ ಮಾಡ್ಕೊ. ಹಲೋ, ಹಾ, ಲೇಟ್ ಆಯ್ತು. ಎಲ್ಲಿ ಶೂಟಿಂಗ್? ಎಲ್ಲಿ? ಕಂಠೀರವ ಹೀರೋಯಿನ್ ಬಂದ್ಲ? ಬಂದೆ ಬಂದೆ ಬಂದೆ. ಮದ ಅವ್ರೆ ಸರ್ಕಾರ್, ಈ ಬಂಕ್ ಓನರು. ಇದು ಟಿಪ್ಸ್, ಗಾಡಿ ಒರ್ಸದ್ನಲ್ಲ ಅದಕ್ಕೆ. ಮದ 2,500 ರೂಪಾಯಿ ತಿಂಗಳಿಗೆ ಸಂಬಳ, ಎಕ್ಸ್ಟ್ರಾ ಅದು ಇದು ಎಲ್ಲ ಸರಿ ಒಂದ್ 7,500 ರೂಪಾಯಿ ಕೈಗೆ ಬರುತ್ತೆ. ಬಾಸ್, ವಾಟ್ಸ್ ದ ಟೈಮ್? 11 ಗಂಟೆ. ಯಾಕೋ ಹೊರಡೆ ಹೋಗ್ತಿದ್ಯಾ? ನೋ ನೋ ಮದ, ಈ ಟೈಮ್ ನಲ್ಲಿ ಒಂದು ಇಂಪಾರ್ಟೆಂಟ್ ಗೆಸ್ಟ್ ಇಲ್ಲಿಗೆ ಬರ್ತಾರೆ. ಇವರೇನಾ ಕಸ್ಟಮರು? ನೋಡಕ್ಕೆ ಎರಡು ಕಣ್ಸಾಲ್ದು. ಎಲ್ಲ ಮಾಮೂಲು. ಅಯ್ಯೋ, ನಿಂದಕ್ಕೆ ನಂದ 5 ಮಾಡಿಕೊಂಡು ನೀನೇ ಬದುಕೋ. ನಿಮ್ ದುಡ್ಡಲ್ಲಿ ನಾವ್ ಬದುಕ. ಅಷ್ಟು ಗಂಡಸ್ತನ ಇರೋನಾಗಿದ್ರೆ ರಸಲ್ ಮಾರ್ಕೆಟ್ ಓತ ಇದ್ದಂಗ ನೋಡು. ಬೇಡ ನೋಡು, ಕೋಪ ಮಾಡ್ಕೊಂಡ್ಬಿಟ್ರೆ ಹಳೆ ಬ್ಲಾಕ್ ಅಂಡ್ ವೈಟ್ ಪಿಕ್ಚರ್ ಇದ್ದಂಗಿದ್ಯಲ್ಲೇ ಕರ್ಮನಪ್ಪ. ಕಳ್ಳ ಕೆಂಚ,
ನೀನು ಸಿಗೋ ಎಕ್ಸ್ಟ್ರಾ ಟಿಪ್ಸ್ಗಳನ್ನ ಈ ರೀತಿ ಎಕ್ಸ್ಟ್ರಾಗಳಿಗೆ ಕೊಡ್ತಾ ಹೋದ್ರೆ ಮತ್ತೆ ನಿನ್ ಸಂಬಳ 2,500 ರೂಪಾಯಿಗೆ ಬಂದ್ ನಿಲ್ಲುತ್ತೆ. ಎಕ್ಸ್ಕ್ಯೂಸ್ ಮೀ. ಅಯ್ಯೋ ಕೆಂಚ, ಯಾರು ನೋಡು? ನಾ ನೋಡಲ್ಲ. ನೋಡಲ್ಲೇ ದಯವಿಟ್ಟು ನಿನ್ನೋಳ ಬಗ್ಗೆ ಹೆಂಗ ತಿಳ್ಕೊಂಬೇಡ. ಅವಳೆ ನನ್ನ ರಾಧಿಕಾ, ರಕ್ಷಿತಾ, ರಮ್ಯಾ, ಪ್ರೀತಿ ಸಿಂಟ್. ಹಲೋ, ಆದೇಶ ಅಂತ ಇಲ್ಲೇ ಪಲ್ಲವಿ ಡಿಸ್ಕೋತೆಕ್ಕಲ್ಲಿ ಬಾರ್ಗರ್ಲ ಕೆಲಸ ಮಾಡ್ತಾಳೆ. ತುಂಬಾ ಚೆನ್ನಾಗಿ ಸರ್ವಿಸ್ ಮಾಡ್ತಾಳೆ ಮಾದೇಶ. ಅವಳು ಕಾಕ್ಟೈಲ್ ಮಿಕ್ಸ್ ಮಾಡೋದನ್ನ ನೋಡ್ತಾ ಇದ್ರೆ ಕೀಚು ಸಂಜೆಯಂತೆ ಸ್ಟಾರ್ಟು ಮತ್ತು ಬಳಸಿ ಮೈಯ ಮಳಸಿ ತೋರಿಸಿ ಟ್ಯಾಲೆಂಟು ಹೇಳುವ ಕೇಳಿ ಏನೇನು ಕೇಳಲು ನಂಗಾಸೆ ಬಿಸಿ ನೋಟವು ಬೀಸಿ ನಿಮ್ಮನ್ನ ಗೆಲ್ಲಲು ನಂಗಾಸೆ ಎತ್ತರಿ ಮೆಲ್ಲ ಗಾದಿಗೆ ಏರೋ ನಂಗಾಸೆ ಕರ್ನಾಟಕ ಮುಖ್ಯಮಂತ್ರಿ ನಾನಾದರೆ ಸುಖದಸೆ
ಎಷ್ಟಿದೆ? ಹಳೆದು ಸೇರಿ ಮೂರುವರೆ ಇದೆ. ಐದಲ್ವಾ? ಬ್ಯಾಲೆನ್ಸ್ ಒಂದೂವರೆ, ನೆಕ್ಸ್ಟ್ ಟ್ರಿಪ್ ಅಲ್ಲಿ ಕೊಟ್ಟು ಕ್ಲಿಯರ್ ಮಾಡ್ತೇನೆ ಅಂತ ಹೇಳಿದ. ಉಂಡಿಯನಾ? ಏ ಮಾಮ, ಇಷ್ಟು ಬೇಗ ಇಲ್ಲಿ ಮೊದ್ಲು ಗುಂಡು ಹಾಕ್ಬೇಕು, ನಂಡವ್ ರಕ್ಷಿತನ್ ಫೋನ್ ಹೊಡಿಬೇಕು, ಆಮೇಲೆ ಎಲ್ಲ. ಯಾಕೆ ಚೆನ್ನೈಲಿ ಏನ್ ಸಿಗ್ಲಿಲ್ವಾ? ಅಯ್ಯೋ, ಅದೊಂದೂರು ಅಲ್ಲಿರೋ ಹುಡುಗಿಯರು, ನೀನು ಸರಿ ಬಾ ಮಾಮು. ಏನ್ ಮಾಡ್ತಾ ಇದೀಯ? ಕೆಂಚ ಬರ್ತೀನಿ ಅಂತ ಕಾಯ್ತಾ ಇದ್ದೆ. ಇಷ್ಟೊತ್ತಲ್ಲಿ ಬಂಕಲ್ಲಿ ಇರಬಾರ್ದು, ಹೋಗು, ಬೆಳಿಗ್ಗೆ ಬೇಗ ಡ್ಯೂಟಿಗೆ ಬರ್ಬೇಕು. ಲೇ ಕೆಂಚ, ಏಯ್ ನೀವ್ ಗಾಡಿ ತೆಗಿರೋ. ಹಾಯ್ ಟೈಗರ್. ಹಾಯ್ ಬೇಬಿ. ಹೇ, ಹೌ ಆರ್ ಯು? ಯು ಆರ್ ಲುಕಿಂಗ್ ಕ್ಯೂಟ್. ಮದ, ಯಾಕೆ ನಿದ್ದೆ ಬಂದಿಲ್ವಾ? ಕೆಂಚ, ಇವತ್ತು ರಾತ್ರಿ ಬಂಕಸ್ ಒಂದು ಹುಡುಗಿ ಬಂದಿದ್ಲಲ್ಲ, ಯಾರವಳು? ಸಬಕ್ ಮದ, ನೀನು ಈ ರತಿ ಮನ್ಮತ, ರತಿ ವಿಜ್ಞಾನ, ಕಂಕಣ ಬಲ, ಈ ಎಲ್ಲ ಎ ಸರ್ಟಿಫಿಕೇಟ್ ಸಿನಿಮಾಗಳು ನೋಡಿದ್ಯಾ? ಬಂಕಗ್ ಬಂದ ಹೆಂಗ್ಸು ಈ ಎಲ್ಲಾ ಪಿಕ್ಚರ್ಗಳಿಗೆ ಹೀರೋಯಿನ್. ಮದ, ಈ ಬ್ಯೂಟಿಗೆ ಹೀರೋ ಯಾರು ಹೇಳು ನೋಡೋಣ. ಸರ್ಕಾರ್ ಲೀಟ್ರಿಗೆ 40 ml ಆಯಿಲ್ ಅನ್ನೋಗೆ ಕರೆಕ್ಟ್ ಆಗುತ್ತಲ್ಲ ಮದ. ಆ ಹೆಂಗ್ಸು ಸರ್ಕಾರನ ಮದುವೆ ಆಗೋದಕ್ಕಿಂತ ಮುಂಚೆ ಈ ಫಿಲ್ಮ್ಗಳಲ್ಲಿ ಅದೇನು ಜೂನಿಯರ್ ಆರ್ಟಿಸ್ಟ್ ಅಂತಾರಲ್ಲ, ಅದಾಗಿದ್ಲಂತೆ. ಆಗ ಆ ಹೊಸ ಬ್ಯೂಟಿಗೆ ಹೀರೋ ಯಾರು ಅಂತ ಗೊತ್ತಾ ಮದ? ಗುರುನಾರಾಯಣ್. ಈ ಬೆಂಗಳೂರು ಅಂತಾರ ಮಜಾ, ಖುಷಿ, ಅಸಹ್ಯ, ಎಲ್ಲ ಎಲ್ಲ ಇದೆ. ಈ ಕಡೆ ಗುರುನಾರಾಯಣ್, ಸರ್ಕಾರ್, ಪೂಜಾರಿ, ನಾಯ್ಡು ಅನ್ನೋ ಹೆಸರುಗಳು. ಆ ಕಡೆ 50 ರೂಪಾಯಿಗೆ ಲೀಟರ್ ಪೆಟ್ರೋಲ್ ಮಾರೋ ಬಂಕ್ನಲ್ಲಿ ರಾತ್ರಿ ಹೊತ್ತಾದ್ರೆ 100,000 ರೂಪಾಯಿ ವ್ಯವಹಾರ. ಆಯಿಲ್ ಟ್ಯಾಂಕರ್ಗಳಲ್ಲಿ ಕ್ರೂಡ್ ಆಯಿಲ್. ಏನು ಅರ್ಥ ಆಗ್ತಿಲ್ಲ. ನಮ್ ತಾಯಣ್ಣ ನಮ್ಗೇನು ಗೊತ್ತಿಲ್ಲ, ಬಿಟ್ಬಿಡು ಮದ. ಗೊತ್ತಿಲ್ಲ ಅಂತ ಸುಮ್ಮನೆ ಇದ್ರೆ ಮಜಾರಲ್ಲ ಕೆಚ್ಚ. ವಿಚಿತ್ರವಾದ ಬೆಂಗಳೂರಿನಲ್ಲಿ ಗೊತ್ತಿಲ್ದರ ಗಂಟನ್ನ ಬಿಡಿಸ್ತಾ ಹೋದ್ರೆ ನಮ್ಮಂತವ್ರ ಹೆಸರು ಮಾಡಬಹುದು, ಮನೆ ಕಟ್ಕೋಬಹುದು. ಇದು ನನ್ನ ನಿನ್ನ ಪ್ರೇಮ ಗೀತೆ ಪಾಪಮ್ಮ, ಇದು ಎಷ್ಟು ಸಾರಿ ಆಡಿದರು. ಏ ರಸನ್ ಮಾರ್ಕೆಟ್ ಗೊತ್ತಾ, ಟಂಗ್ 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 ತಿರುಗೋ ಮೀನಾ. ನನ್ ನೋಡಿದ್ರೆ ಕಡ್ಡಿ ಇಟ್ಕೊಳಕ್ಕೂ ಶಕ್ತಿ ಇಲ್ದಂಗ ಆಗ್ಬಿಟ್ಟಲ್ಲ. ಯಾಕೆ ನರದಲ್ಲಿ ತಮ್ಮ ಇಲ್ವಾ? ಏನಿದ್ ಗೆಟಪ್ಪು? ಯಾಕೆ ಚಂದ ಇಲ್ವಾ? ಇದೇ ಗೆಟಪ್ ನ ಆ ನನ್ ಸೌತಿ, ನಿನ್ ಗರ್ಲ್ ಫ್ರೆಂಡ್ ಹಾಕೊಂಬಂದ್ರೆ ಪೆಟ್ರೋಲು ಜೊಲ್ಲು ಎಲ್ಲ ಸುರಿಯಾ. ಅದು ಹೆಣ್ಣು. ಅಯ್ಯೋ ನಿನ್ ಕಣ್ಣ ಕರೆನಾಗ್ರಾವ್ ಕಡಿಯಾ, ನೋಡು ನಾನ್ ಹೆಂಗ್ ಕಾಣಿಸ್ತಾ ಇದ್ದೀನಿ ಅಂತ ಕರೆಕ್ಟ್ ಆಗಿ ಮನ್ಸ್ ಬಿಚ್ ನೋಡು. ನಾನು ಅವಳಕ್ಕಿಂತ ಚೆನ್ನಾಗ್ ಅಡ್ಜಸ್ಟ್ ಆಗ್ತೀನಿ. 100. ಏನು 100? ಶೂ, ಸ್ಟಾಕಿಂಗ್ಸ್, ಬ್ರಾ, ಬಟ್ಟೆ ಬೆಲೆ ಎಲ್ಲ ಜಾಸ್ತಿ ಆಗೋಯ್ತು. ನೀನ್ ಕೊಡೋ 50, ನನ್ ಲಿಪ್ಸ್ಟಿಕ್ ಸಾಲಲ್ಲ. ಎಲ್ಲ ಊಟ 100. ಹೋಯ್ತಾ ಇರೋ. ಅಕ್ಕ ನೀ ಗಂಡ ಹೆಂಗಿರಬೇಕು, ಲಕ್ಕ ಅಂತ ಕುಣಿತಿರಬೇಕು. ಯಾರು ಕೊಟ್ಟಿರ್ತೀನಿ? ಬಾಯ್ ಬಿಡ್ಕೊತಾ ಇದೀಯೋ ನನ್ನ ಯಜಮಾನ? ಓ ಚಿಕ್ರಿ, ಈಗ ತನ ಯಾರೋ ಬಂದು 100 ರೂಪಾಯಿ ರೋಲ್ ಕಾಲ್ ಮಾಡ್ಕೊಂಡು ಹೋಗ್ತಾವ್ಳೆ ನೋಡಿ. ಅಲ್ಲಿ ಖಂಡಿತವಾಗಿ ನಿಂತ್ಕೊಳ್ಳು, ರೋಲ್ ಕಾಲ್ ಮಾಡಕ್ ಬಂದಿದೀ. ಇಲ್ಲಿ ಬೇರೆ ಎಲ್ಲೂ ಸಿಕ್ಕಿಲ್ಲ ಅಂತ ನೋಡೇ. ಇವ್ನ ಡ್ರೆಸ್, ಇವ್ನ ಹೇರ್ ಸ್ಟೈಲು, ಅಯ್ಯಯ್ಯೋ ಇವ್ನ ತಲೆ ಟೋಪ್, ಅಯ್ಯೋ ಕಾರ್ ತಿನ್ನೋ ಇವ್ ತಲೆ ನೋಡು, ಅಯ್ಯಯ್ಯಯ್ಯೋ ದೃಷ್ಟಿ ಬಟ್ಟೆ ಬೇರೆ ಬೇಕು. ಐಸ್ ರಾಯ್ ಅಂದ್ಬಿಟ್ಟು ಇವ್ನ ಆದ್ರೆ ಎಲ್ಲ ಚಚ್ಚೆ ಅವ್ನಿಗೆ. ಇನ್ನೊಂದ್ಸಲ ಬರ್ಬಾರಿ ಕಡೆ ಎಲ್ಲ ಬೇರೆ ಕಡೆ ನೋಡಿ. ಒಂದ್ ನಿಮಿಷ ಮಂಜು, ಇವ್ರಿಗೆ ಏನ್ ಬೇಕು ನೋಡಮ್ಮ. ಅದು ಅಸಿಡಿಟಿಗೆ ಟ್ಯಾಬ್ಲೆಟ್ ಬೇಕಾಗಿತ್ತು. ಗ್ಯಾಸ್ಟ್ರಿಕ್ ಇದೆಯಾ? ಹಾಗೇನಿಲ್ಲ.
ಒಂದ್ ನಿಮಿಷ. ಈಗೊಂದು ತಗೊಳ್ಳಿ, ನಿಲ್ಲಿಲ್ಲ ಅಂದ್ರೆ ಟೂ ಅವರ್ಸ್ ಬಿಟ್ಟು ಇನ್ನೊಂದು ತಗೊಳ್ಳಿ. ಆಗ್ಲೂ ನಿಲ್ಲಿಲ್ಲಪ್ಪ. ಆಗ ಆಸಿಡಿಟಿ ನಿಮ್ಗ ಇವ್ರಗ? ಯಾಕ ಕೇಳ್ತಿದ್ದೀರ? ಆಸಿಡಿಟಿ ಇವ್ರಿಗಿದ್ರೆ ಎಕ್ಸ್ಟ್ರಾ ಡೋಸೇಜ್ ನ ಕೊಡ್ಬೇಕಾಗತ್ತೆ. ನೀರಿದೆಯಾ? ಕೊಟ್ಟೆ. ಯಾಕೆ ಬಂಕಲ್ಲಿ ಟ್ಯಾಂಕ್ ಕಟ್ಲ ಇಲ್ವಾ? ಒಟ್ಟು 30 ಲೀಟರ್. 1500 ರೂಪಾಯಿ ಕೊಡಿ. ಏನ? 6 ಗಾಡಿಗೆ 5-5 ಲೀಟರ್ ಪೆಟ್ರೋಲ್, 30 ಲೀಟರ್, 1500 ರೂಪಾಯಿ ಕೊಡಿ. ಕಡಿತದ ನಮ್ಮ ಮಗನ ಮಾದೇಶನ. ಮಾದೇಶ ಅವರು ಕಾನ್ಕಡೆ ಹುಡುಗರು. ಅವ್ರಿಗೆ ಬೇಕಾಗಿರೋ ಪೆಟ್ರೋಲ್ ತುಂಬಿಸಿರೋದು ನಮ್ ಬಂಕ್ ಚಿಕ್ಕು ಬಂಕೆ. ನಿಮ್ಮಪ್ಪಂದ ಕೆನ್ನೆ ಸ್ಮೂತ್ ಆಗೈತೆ, ಕುರ್ಪ ಹಾಕಿದ್ರೆ ನಾಳೆಗೆ ಸಮೇತ ಕಿತ್ ಬರ್ತದೆ. ಎಲ್ಲ ನಾಯ್ಡು. ಮಾದೇಶ ನಾಯ್ಡು ಕರಿತಾವ್ರೆ. ಕಳ್ಸ್ಕೋ. ನೀನೇನೋ ಗುರಾಯಿಸ್ತಾ ಇದೀಯಾ? ಒಳಗಡೆ ಹೋಗಿ ದುಡ್ಡೆ ತಕೊಂಬ ಹೋಗಲೇ. ಬಲ್ ಅವರು ಖಾನ್ ಹುಡುಗರು. ಆ ಖಾನು ಗುರುನಾರಾಯಣ್ ನಾಯಿ. ನಿನಗದೆಲ್ಲ ಗೊತ್ತಾಗೋದಿಲ್ಲ. ಈ ಹಣನ ತಗೊಂಡೋಗ ಅವ್ರಿಗೆ ಕೊಟ್ಟು ಅವ್ರನ್ನ ಸಾಕಾಕು. ನಾಡಿಗಳೇ, ನನಗೆ ಸಂಬಳ ಕೊಡ್ತಾ ಇರೋದು ಪೆಟ್ರೋಲ್ ಹಾಕೋಕೆ, ಈ ರೀತಿ ಕೆಲಸ ಮಾಡೋದಕ್ಕಲ್ಲ. ನಾಡಿಗಳೇ, ಸಾಂಡೆ ಕೆಂಚಿ ನೋಡಿಗೆ ನೆತ್ತಾಕೊಂಡ್ಬಿಟ್ಟಿದೆ. ಸ್ವಾತಿ ನಾಡಿಗಳೇ, ಅವ್ರು ಮತ್ತೆ ಬಗ್ಗೆ ಬರೋದಿಲ್ಲ. ಒಳಗಡೆ ಕೂತ್ಕೊಂಡು ಏನೋ ಕಿತ್ತ ಹಾಕ್ತಿದ್ದೆ. ನಾನು ಬಂದ ತಕ್ಷಣ ಬಂದಿದ್ರೆ ಈ ಶೋ ಎಲ್ಲ ಡೇಟ್ ಆಯ್ತಿರ್ಲಿಲ್ವಾ? ಈಗ ನಿನ್ ಕಾಲಕ್ಕೆ ಬಿಡ್ಬೇಕಾ? ಬರೋ ಸ್ವಲ್ಪ ತಡ ಆಯ್ತು. ತಗೋ ತಗೋ ಇದನ್ನ ತಗೊಂಡು ನೋಡ ಬಿಟ್ಬಿಡು. ಏನ್ ಕೇಳಿದಾರೆ ಅವರು? ಪೆಟ್ರೋಲ್ ಕೊಟ್ಟು ದುಡ್ಡು ಕೊಟ್ಟು ಈ ರೀತಿ ಹುಡುಗಿನ ಯಾರು ನಡುಗಳ ಹುಡುಗಿ? ನಮ್ ಕೆಂಚ ಹುಡುಗಿ. ಏಯ್, ಯಾವನ ಅವನ್ ಖಾನು? ಯಾವನ ಗುರುನಾರಾಯಣ? ಹೋಗಿ ಹೇಳ ಅವ್ರಿಗೆ, ಇಲ್ಲಿ ಪೆಟ್ರೋಲ್ ಸಿಗುತ್ತೆ, ನೀವು ಹಣ ಕೊಟ್ಟನೆ ನಾವು ಪೆಟ್ರೋಲ್ ಹಾಕೋದು. ಅಬೇ ಬಡವೆ, ಬಾಯಿ ಬನ್ನ ಕಾತಾಯ್ಕ್ಯಾ? ಖಾನ್ ಯಾರು ಅಂತ ಕೇಳ್ದಿಲ್ಲ? ಚೆಕ್ ಖಾನ್. ನಾಯ್ಡು, ಇವನ್ನ ಎಲ್ಲಿಂದ ಹಿಡ್ಕೊಂಬಂದು? ಮಗ ಮಸ್ತಾಗಿ ಅವನೇ ಆನೆ ಹಂಗೆ ನುಗ್ತಾನೆ. ಅಬೆ ಆತ್ತೇರಿ. ನಂದು ಹಣ್ಣು ಸಾಯೋ ನಿನ್ನ. ಯಾರ ಅಪ್ಪಂತ ಅಂತ ಕೇಳ್ತೀಯ? Oh, my God.
ಹೊರಗಡೆ ಜೋರಾಗಿ ಗಲಾಟೆ ನಡೆದಿದೆ. ಗೊತ್ತಿಲ್ಲ ಅದ ಹೆಂಗಾಯ್ತು ಅಂತ. ಅವನು ಖಾನ್, ಗುರುನಾರಾಯಣ್ ಶಿಷ್ಯ. ಈ ಬಂಕಿಗೆ ಹಫ್ತಾ ವಸೂಲಿ ಮಾಡಕ್ ಬರ್ತಿದ್ದ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಅಂತಾದ್ರಲ್ಲಿ ಅವನನ್ನ ಯಾರು ಹೊಡೆದಿದ್ದಾರೆ ಅಂತ ಗೊತ್ತಿಲ್ಲ. ಹೊಡೆದಿದಾರಂತ ನಾನೆಲ್ಲ ಹೇಳ್ದೆ? ಆಕ್ಸಿಡೆಂಟ್ ಆಗಿರ್ಬೋದಲ್ಲ. ಆಗಿರ್ಬೋದು ನಾಯ್ಡು. ಆಕ್ಸಿಡೆಂಟ್ ಆಗಿ ಟೈರ್ ಅಡಿ ಬಿಸಾಯಕ್ಕೆ ಕಾನೇನು ಮುದಿ ಹುಲಿಯಲ್ಲ. ಯಾರಾದ್ರೂ ಹೊಡೆದಾಕಿದಾರಂತಂದ್ರೆ ಕಾನಷ್ಟು ಸುಲಭವಾಗಿ ಸಿಗೋ ಬೇಟೆನೂ ಅಲ್ಲ. ಹ, ಬೇಟೆಗಾರ ಜೋರಾಗಿದ್ರೆ ಹೇಳಕ್ಕಾಗಲ್ಲ. ಯಾರ ಗಂಡ್ಸು ಹೇಳದ್ನಲ್ಲ ಸರ್, ಗೊತ್ತಿಲ್ಲ ಅಂತ. ನಿನಗ್ ಗೊತ್ತು ಹೇಳ ಮರಿ. ನನಗ್ ಗೊತ್ತಿಲ್ಲ ಸರ್. ಹೇಳೋ ನೀವೇ? ಇಲ್ಲಿ ಅವನೇ ಅಮ್ಮ, ನನ್ ಮಗ. ಅಮ್ಮ ಸಾಕ್ ಸಾಕಾಗೋಯ್ತು ಕಣೋ, ಈ ನಿನ್ನ ಅರಮನೆನ ಬೆಂಗಳೂರಲ್ಲಿ ಹುಡ್ಕೋ ಅಷ್ಟೊತ್ತಿಗೆ. ಅಣ್ಣ ನಾವು ಸಾಯಂಕಾಲನೇ ಬಂದ್ವಿ ಗೊತ್ತಾ. ಕಾಯ್ತ್ರಿ ಬನ್ನಿ ಬನ್ನಿ ಮಾ. ನಮಸ್ತೆ ಮಾ. ನೀವೇನಿಲ್ಲಿ? ಇಲ್ಲೇ ಪಕ್ಕದ ಕ್ರಾಸಲ್ಲಿ ನಮ್ಮನೆ. ನಮ್ಮಣ್ಣ ಇಲ್ಲೇ ಇರ್ತಾನೆ ಅಂತ ನಿಮಗ್ ಗೊತ್ತಿತ್ತೇನ್ರಿ? ಅಡ್ರೆಸ್ ಇದೆ ಅಂತ ಗೊತ್ತಿತ್ತು, ಬಟ್ ಇವ್ರಿಲ್ಲಿದ್ದಾರೆ ಅಂತ ಈಗ ಗೊತ್ತಾಯ್ತು. ಈಗ ಗೊತ್ತಾಯ್ತಲ್ಲ, ಇನ್ಮೇಲಾದ್ರೂ ಡೈಲಿ ಒಂದೊಂದು ವಿಸಿಟ್ ಹಾಕ್ತಾ ಇರಿ ಪ್ಲೀಸ್. ಕೆಂಚಂತಮ್ಮ ನಾ ಹೇಳಿದ್ದೆ. ಒಂದ್ ನಿಮಿಷ. ಏನ್ ಹೇಳೋ, ನಾನ್ ಮಾಡ್ತೇನೆ. ಹಲೋ. ಇಲ್ಲ ನಂಗದೆಲ್ಲ ಬೇಡ ಸ್ವಲ್ಪ. ಮದ ಏನಾಯ್ತು ರಕ್ತ? ಅಮ್ಮ ಅದು ಗಾಡಿಗೆ ಕೆಂಪಣ್ಣದ ಪೇಂಟ್ ಹೊಡಿತಾ ಇದ್ವಿ ಆಗ ಅದು ಅದು ರಕ್ತದ ಬಣ್ಣ ಪೇಂಟ್ ಬಣ್ಣ ಎರಡು ಒಂದೇ ಅಲ್ವಮ್ಮ, ಅದಕ್ಕೆ ಅದಂಗ್ ಕಾಣ್ತಾ ಇದೆ ಅಲ್ವಾ ಮದ? ಹೌದಮ್ಮ. ರೀ ಕೆಂಚ ಅವ್ರೆ ಹೇಳ್ರಿ. ಇವ್ರೆ ನೀವ್ ಕೆಲ್ಸ ಮಾಡೋ ಬಂಕ್ ಹತ್ರ ಒಂದ್ ಕೊಲೆ ಆಗಿದೆ ರೀ ಗೊತ್ತಾ? ಅದನ್ನ ನೀವು ನೋಡಿದ್ರ? ಅಂದ್ರೆ ನೀವ್ ಅದನ್ನ? ಅಯ್ಯೋ ಆ ಕತೆ ಯಾಕೆ ಕೇಳ್ತೀಯ? ನೀನ್ ಹೇಳ್ದಂಗೆ ಆ ಪಲ್ಲವಿ ಥಿಯೇಟರ್ ಹತ್ರ ಬಸ್ ಇಂದ ಇಳ್ಕೊಂಡ್ವ, ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಆ ಪೆಟ್ರೋಲ್ ಬಂಕ್ ಹತ್ರ ಜನ ಕಿಕ್ಕಿರ್ದು ಸೇರಿದ್ರು. ಅಲ್ಲೆಲ್ಲ ಹೋಗೋದ್ ಬೇಡ, ಸೀದಾ ಮನೆಗ್ ಬರೋಣ ಅಂತ ಹೇಳಿದ್ರೆ ನಿನ್ ತಂಗಿ ಕೇಳ್ಬೇಕಲ್ಲ, ಅಣ್ಣ ಅಲ್ಲೇ ಇರ್ತಾನೆ ನಡಿ ಹೋಗೋಣ ಅಂತ ಹಠ ಹಿಡಿದ್ಲು. ಅಲ್ಲಿ ಹೋಗ್ ನೋಡಿದ್ರೆ ಏನೋ ಅದು ಕರ್ಮ, ಹೇಗ್ ಸಾಯಿಸಿದ್ದಾರೆ ಅಂತೀಯ? ಅವನೇನೋ ತಪ್ಪ ಮಾಡಿರ್ತಾನೆ ಅದಕ್ಕೆ ಹೊಡೆದಿದ್ದಾರೆ. ಶಿಕ್ಷೆ ಕೊಡೋದಕ್ಕೆ ನೀನೇನ್ ದೇವ್ರ ಅಂತ ಕೋರ್ಟ್ ಕೇಳಿದ್ರೆ ಏನು ಉತ್ತರ ಕೊಡ್ತೀಯ? ಮನುಷ್ಯ ಯಾವಾಗ್ಲೂ ಎರಡೆರಡು ಸಲ ಸಾಯಕಾಗಲ್ಲ ನಡುಗಳೇ. ಗಂಡ್ಸು ತನ್ನ ಬದುಕನ್ನ ಗಂಡ್ಸಾಗಿ ನಡೆಸ್ಬೇಕು. ನಡುಗಳೇ ಅವನ್ ತಪ್ಪು ಮಾತಾಡ್ದ, ಹೊಡೆದೆ ಅಷ್ಟೇ. ಏನ್ ಬಂತು ಲಾಭ? ಲಾಭ ನಷ್ಟಕ್ಕೋಸ್ಕರ ಯಾರು ಇಂಥ ಕೆಲಸ ಮಾಡಲ್ಲ ನಾಡುಗಳೇ. ಇದು ಬೆಂಗಳೂರು ಮಾದೇಶ, ಇಲ್ಲಿ ಪ್ರತಿಯೊಂದು ಕೆಲಸನೂ ನಾವು ಲಾಭ ನಷ್ಟಕ್ಕೆ ಮಾಡಬೇಕು. ನಾಳೆ ಮುಂಜಾನೆ ಹುಟ್ಟೋ ಸೂರ್ಯನ ಕಿರಣ ಯಾರ್ಯಾರ ತಲೆ ಹಂಗೆ ಓಡೋ ಹಂಗೆ ಮಾಡಿಸುತ್ತೋ ಗೊತ್ತಿಲ್ಲ. ಗಲ್ಲಿಗೊಬ್ಬ ಗುರುನಾರಾಯಣ ಹುಡುಗರು ಮಚ್ಚೆತ್ಕೋತಾರೆ. ನಾಯ್ಡವ್ರೆ ಮನೆಗೆ ಮಾದೇಶನ ಅಮ್ಮ ಬಂದ್ಬಿಟ್ಟಿದ್ದಾರೆ. ಕೆಂಚ ಆಯ್ದ ರಕ್ತ ಕೇಳುತ್ತೆ, ಯಾರು ಬಂದ್ರು ಯಾರು ಹೋದ್ರು ಯಾರು ಸತ್ರು ಅಂತ. ನಾನು
ನೀನು ಸರ್ಕಾರ ಎಸಿಪಿ ಅಯ್ಯ ಎಲ್ಲ ಸುಮ್ಮನಾಗ್ಬೋದು, ಆದ್ರೆ ಗುರುನಾರಾಯಣ ಯಾಕಲ್ಲ ನಾನು ಇದ್ದೀನಲ್ಲ. ಎಸಿಪಿ ಅವ್ರು ನಮ್ಗಿನ್ನೂ ಬಾಡಿನೇ ಕೊಟ್ಟಿಲ್ಲ, ಆಗ್ಲೇ ರಿಪೋರ್ಟ್ ತೊಳಗ್ ಬಂದ್ಬಿಟ್ಟ. ಖಾನ್ ಹೆಂಗ್ ಸತ್ತ ಎಸಿಪಿ? ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸಾಯೋ ಸ್ಥಿತಿಲಿರೋರು, ಸತ್ತೋರು, ಸತ್ತು ಮಣ್ಣಾಗಿರೋರನ್ನ ಬಿಟ್ಟು ಎಲ್ಲಾರು ನಡೆಯೋದೆ, ನೀನು ನಡಿಬೋದು. ನಿಮ್ಮ ಪೊಲೀಸ್ ಪ್ರಪಂಚಕ್ಕೆ ಇದೊಂದು ಕೇಸ್ ಅಷ್ಟೇ, ಆದ್ರೆ ನನಗದು ಮರ್ಡರ್ ಕೇಸು. ಮಾಡ್ದವನ್ ಯಾರು ಅಂತ ಗೊತ್ತಾದ್ರೆ ಇನ್ನೊಂದು ಮರ್ಡರ್ ಆಗಿ ಬರ್ಕೊಳ್ಳೋದಕ್ಕೆ ರೆಡಿಯಾಗಿರೋ. ರೈಟ್ ಹೇಳ ಅಣ್ಣ. ಸರ್ಕಾರ ಊರಲ್ಲಿಲ್ಲ ಅಂತ ಸಣ್ಣ ಸುದ್ದಿ. ಏನ್ ಡಾಕ್ಟ್ರ? ನಮಸ್ಕಾರ. ಎಸಿಪಿ ಸರ್, ಸರ್ಕಾರ. ಹೊರಗಡೆ ಗುರುನಾರಾಯಣ್ ನಿನಗೋಸ್ಕರ ಹೊಂಚ ಕಾಯ್ತಾ ಇದ್ದಾನೆ. ನಾವು ನಿಮಗೋಸ್ಕರ ಇಲ್ಲಿ ಕಾಯ್ತಾ ಇದೀವಿ. ಮಾದೇಶ, ನೀವು ಹೇಳ್ದಾಗೆ ಕರ್ಕೊಂಬಂದಿದ್ದೀನಿ. ಮಾದೇಶ ಅಲಿಯಾಸ್ ನಂಜನ್ಗೂಡ್ ಮಾದೇಶ. ನಾನು ಬರೀ ಮಾದೇಶ ಅಷ್ಟೇ. ಅಲಿಯಾಸ್ ಇದ್ರೇನೆ ಅಂಡರ್ ವರ್ಲ್ಡ್ ಅಲ್ಲಿ ಮಾದೇಶನಿಗಾಗ್ಲಿ ಮಾದನಿಗಾಗ್ಲಿ ಬೆಲೆ. ಅಲ್ಲಿಗೆ ಖಾನ್ ಸಾವ್ ಹಿಂದೆ ಇವನಿದ್ದ ಅಂತ ಆಯ್ತು. ಅವನ್ ಸಾವ್ ಹಿಂದೆ ಅಲ್ಲ, ಮುಂದೆನೆ ಇದೆ. ಅವನ್ ಸಾಯಿಸಿದ್ದೆ ನಾನು. ಗುರುನಾರಾಯಣ್ ಮಾದನ್ಗೋಸ್ಕರ ಫೀಲ್ಡ್ಗೆ ಹುಡುಗರನ್ನ ಬಿಟ್ಟಿದ್ದಾನೆ. ಆದೇಶ, ಭಯ ಇದ್ರೆ ಹೇಳು. ಎಸಿಪಿ ಸಾಹೇಬ್ರು ಕಾಂಪ್ರಮೈಸ್ ಮಾಡಿಸ್ತಾರೆ. ಅಂಡರ್ ವರ್ಲ್ಡ್ ನಲ್ಲಿ ಕಾಂಪ್ರಮೈಸ್ ಅಂದ್ರೆ ಕೊಲೆ. ಎಲ್ರತ್ರ ಮಾದೇಶ ಅಣ್ಣ ಡಾನ್ ಅಂತ ಕರ್ಸ್ಕೊಳ್ಳೋ ಆಸೆನಾ ನಿಂಗೆ? ನಾನು ಹೊಡಿಯೋನು, ಹೊಡ್ಸೋನಲ್ಲ, ಕೆಲ್ಸ ಮಾಡೋನು, ಮಾಡ್ಸೋನಲ್ಲ. ಯಾರಿಗ್ ಮಾಡ್ತೀಯ ಕೆಲ್ಸನ? ನನ್ನ ಹಸುವನ್ನ ಯಾರು ಹಿಂಗಿಸ್ತಾರೋ ಅವ್ರಿಗೆ. ನಾಳೆ ಗುರುನಾರಾಯಣ್ ನಿನ್ ಹಸ್ತು ಹೊಟ್ಟೆಗೆ ಊಟ ಹಾಕ್ತೀನಿ ಬಾ ಅಂತ ಕರೀತಾನೆ, ಹೋಗ್ತೀಯಾ? ಹೋಗ್ತೀನಿ. ನಿನ್ ಹಸುವಿನ ಬೆಲೆ ಏನು? ದಿನಕ್ಕೆ 1,000 ರೂಪಾಯಿ ಅಂದ್ರೆ ತಿಂಗ್ಳಿಗೆ 30,000. ನಿನ್ ತಲೆಗೆ ನಾನ್ ಇಡ್ತೀನಿ ಅನ್ನ. ಮಾತು ಎರಡು ಅರ್ಥದಲ್ಲಿದೆ ಸರ್ಕಾರ್. ನೀವ್ ನನಗೆ ಅನ್ನ ಇಟ್ಟ ತಕ್ಷಣ ಈ ಮಾದೇಶನ್ನೇ ಕೊಂಡ್ಕೊಂಡಿದ್ದೀನಿ ಅನ್ನೋ ಭಾವನೆನ ನಿಮ್ ತಲೆಗೆ ಎರ್ಸ್ಕೋಬೇಡಿ. ದಂಧೆಯಲ್ಲಿ ನಂದೇ ಆದ ಕೆಲವು ನಿಯಮಗಳಿವೆ, ಅದನ್ನ ಬಿಟ್ಟು ಬಂದು ಕೆಲಸ ಮಾಡು ಅಂತ ಸರ್ಕಾರ ಅಲ್ಲ, ಸರ್ಕಾರನೇ ನನ್ನ ಎದುರು ಬಂದು ಹೇಳಿದ್ರು, ನಾನ್ ಮಾಡಲ್ಲ. ಸಾವ್ ಎಲ್ಲರನ್ನು ಸುಮ್ಮನಾಗ್ಸುತ್ತೆ, ಆದ್ರೆ ಈಗ ಏನಾಗೋಗಿದೆ ಅಂತ ಎಲ್ಲರೂ ಮೌನವಾಗಿದ್ದೀರಾ? ಎಸಿಪಿ ಸರ್, ಈ ಮಾದೇಶನ್ಗೆ ಹೇಗೆ ಕೆಡ್ಡ ತೊಡ್ಬೇಕಂತ ಯೋಚಿಸ್ತಾ ಇದ್ದೀರಾ? ಮಾದೇಶ, ಲೀಗಲ್ ಆಗಿ ಯೋಚನೆ ಮಾಡಿದ್ರೆ ನಿನಗೆ ಫ್ಯೂಚರೇ ಇಲ್ಲ. ಆಫ್ ದಿ ಟ್ರ್ಯಾಕ್ ಇಲ್ಲೀಗಲ್ ಆಗಿ ಯೋಚನೆ ಮಾಡಿದ್ರೆ ಪೊಲೀಸರಿಗೆ ಮಾದೇಶ ಬೇಕಾ, ಮಾದೇಶದಿಂದ ಉಪಯೋಗ ಬೇಕಾ, ಯೋಚನೆ ಮಾಡ್ತಾ ಇದ್ದೀನಿ. ನಾಯ್ಡು, ಸರ್ಕಾರ್ ಮಾದೇಶ ಈ ಬಂಕಲ್ಲಿ ನಿನ್ ಮಗ್ಳಲ್ಲೇ ಬೆಳೀಲಿ. ಈ ಮಾದೇಶ ನೀವ್ ಅನ್ಕೊಂಡಂಗೆ ದೇವ್ರಲ್ಲ, ಇವನ್ ನಿಮ್ಗೆ ಆಗ ಬರ್ಲಿಲ್ಲ ಅಂತಂದ್ರೆ ಬಾಳೆ ಮರ ಹೊಡೆದಾಗೆ ಒಂದೇ ಏಟಿಗೆ ಹೊಡೆದ್ ತೆಗೆದು ಬಿಡಿ. ಇಲ್ಲ ಅಂದ್ರೆ ಈ ಮಾದ ಅಲಿಯಾಸ್ ಮಾದೇಶ ಅಲಿಯಾಸ್ ನಂಜನಗೂಡು ಮಾದೇಶ ಈ ಬೆಂಗಳೂರಲ್ಲಿ ಬೇರೂರಿ ದೊಡ್ಡ ಆಲದ ಮರ ಆಗಿ ಬೆಳೆದು ಬಿಡ್ತಾನೆ. ನಮ್ಗೆ ರೌಡಿಸಂ ಕೆಲಸ ಎಲ್ಲ ಬೇಕಿತ್ತ ಮಾದ? ಕಂಚ
ನಾನು ಕೊಲೆ ಮಾಡಿಲ್ಲ ಅಂದ್ರೆ ಪೊಲೀಸ್ನವ್ರು ಒಪ್ಪಲ್ಲ. ಕೊಲೆ ಮಾಡಿದ್ದೀನಿ ಅಂದ್ರೆ ಗುರುನಾರಾಯಣ್ ಬಿಡಲ್ಲ. ಸರ್ಕಾರ ಸವಾಸನೆ ಬೇಡ ಅಂತ ಊರ್ ಬಿಟ್ಟು ಹೋಗೋಣ ಅಂದ್ರೆ ನನಗೆ ಬ್ಯಾಂಗ್ಳೂರ್ ಬಿಟ್ಟು ಬೇರೆ ಊರಿಗೆ ಹೋಗಕ್ಕೆ ಇಷ್ಟ ಇಲ್ಲ. ಹೆಚ್ಚು ಕಡಿಮೆ ನನಗೆ ಚಿಕ್ಕ ಅಷ್ಟೇ ವಯಸ್ಸು. ನನ್ನ ತಾಯಿ ಪ್ರೀತಿ ನನ್ನ ಕೈಯಿಂದ ಮೊದಲನೇ ಕೊಲೆ ಮಾಡಿಸ್ತು. ಆಮೇಲೆ ಜೈಲಿನಲ್ಲಿ ನಾನು ಕೆಂಚ ಸ್ನೇಹಿತರಾದ್ವಿ. ಎಲ್ಲರೂ ಅಕೌಂಟಲ್ಲಿ ಕ್ಯಾಶ್ ಬ್ಯಾಲೆನ್ಸ್ ಇರುತ್ತೆ, ನನ್ನ ಅಕೌಂಟಲ್ಲಿ ಡಬಲ್ ಮರ್ಡರ್ ಇದೆ. ರಾತ್ರಿ ನೀವು ಮಾತಾಡ್ತಾ ಲಾಭದ ನಷ್ಟದ ಬಗ್ಗೆ ಮಾತಾಡಿದ್ರಲ್ಲ, ಅದು ತಪ್ಪು. ಅಂದ್ರೆ ಮನುಷ್ಯನಾದವನು ಲಾಭಕ್ಕೆ ಕೆಲಸ ಮಾಡಬೇಕು, ನಷ್ಟಕ್ಕೆ ಜೀವನ ಯಾಕೆ? ಸರ್ಕಾರ ಹತ್ರ ನಾವು ಒಪ್ಪಿರೋ ದಂಧೆಗೆ ಸಾಕಲ್ಲ. ಈ ಡಬಲ್ ಮರ್ಡರ್ನ ಇನ್ವೆಸ್ಟ್ಮೆಂಟ್ ಗುರುನಾರಾಯಣಂತ ರೌಡಿಗಳಿಗೆ ಮಾದೇಶನ ಹೆಸರಿಗೆ ಮುಂದೊಂದಿನ ಕಂದಾಯ ಕಟ್ಟಬೇಕಾಗುತ್ತೆ ಅನ್ನೋ ಸಂದೇಶನ ಇಡಬೇಕಾಗಿತ್ತು, ಇಟ್ಟಿದ್ದೀನಿ. ಅಮ್ಮ ಅವಳೊಬ್ಳಿಗೆ ನಾ ಎದುರ್ಕೋಬೇಕು, ಅವಳು ಇರೋವರೆಗೂ ನಾನು ಒಳ್ಳೆಯವನು ಅಂತ ಅನ್ಸ್ಕೊಂಡ್ಬಿಟ್ರೆ ಸಾಕು. ಅದು ನಂಬಿಕೆಯಾಗಿ ಮೋಸ ಮಾಡ್ದಂಗಲ್ವಾ ಚಿಕ್ಕು? ಈ ಬದುಕೇ ಒಂದು ಮೋಸ. ನನ್ನ ಆಲೋಚನೆಯಲ್ಲಿ ಆ ದೇವರು ನಮ್ಗೆ ಜನ್ಮ ಅಂತ ಕೊಡ್ತಾನಲ್ಲ, ಅದೇ ಮೊದಲನೇ ಮೋಸ. ಏನ್ರೋ ಅದು ಮೋಸ ಗೀಸ ಅಂತ ಏನೇನೋ ಮಾತಾಡ್ಕೋತಿದ್ದೀರಾ? ಏನೂ ಇಲ್ಲಮ್ಮ, ದೇವ್ರ ದರ್ಶನ ಆಯ್ತಾ? ಆಯ್ತು, ಹೋಗೋಣವಾ? ಬಾ. ದಂಧೆಯಲ್ಲಿ ಹುಲಿ ಏರಿರೋ ಈ ಮಾದೇಶ ಜನರ ದೃಷ್ಟಿಲಿ ದೇವ್ರಾಗೋ ಕಾಲ ದೂರ ಇಲ್ಲ. ಅಮ್ಮ ಇನ್ನೊಂದ್ 4-5 ದಿವಸ ಇರ್ಬೋದಾಗಿತ್ತಲ್ಲ? ಇಲ್ಲ ಕಣು, ಇಲ್ಲಿ ಎಲ್ಲಿ ಕಂಡ್ರಲ್ಲಿ ಸುಖ ಇದೆ, ಆದ್ರೆ ನೆಮ್ಮದಿ ಇಲ್ಲ. ನಿಮ್ಮಪ್ಪ ಕಟ್ಟಿಸ್ಕೊಟ್ಟಿದ್ ಗೂಡಲ್ಲಿ ಸಿಗೋ ಸುಖ ಶಾಂತಿ ಇನ್ನೆಲ್ಲೂ ಸಿಗಲ್ಲ ಕಂದ. ಏ ಯಾಕೋ, ನೀನ್ ಅಮ್ಮ ಅಂತ ಕರೆದಾಗೆಲ್ಲ ನಾನು ಓಡೋಡ್ ಬರ್ತೀನಿ. ಅಣ್ಣ, ಊರಿನ ವಿಷಯ ನಿನಗೆ ಗೊತ್ತಲ್ಲ, ನಾವಾದ್ರೂ ನಮ್ಮ ಕಷ್ಟಗಳನ್ನ ಬಾಯ್ಬಿಟ್ಟು ಹೇಳ್ಕೋತೀವಿ, ಆದ್ರೆ ಆ ಮೂಗ್ಜೀವ ಗಣೇಶ ಯಾರ ಹತ್ರ ಹೇಳ್ಕೋತಾನೆ ಹೇಳು? ಇಲ್ಲೋಡು, ನೀನ್ ಯಾರ ತಂಟೆಗೂ ಹೋಗ್ಬೇಡ, ತಿಳಿತಾ? ಅಮ್ಮ ಚೆನ್ನಾಗಿರಮ್ಮ, ಅಜ್ಜಿನ್ ಕೇಳ್ದೆ ಅಂತ ಹೇಳು. ಹೇಳ್ತೀನಿ ಅಮ್ಮ, ಇಬ್ರು ಹುಷಾರು. ಅಜ್ಜಿ ನಾನ್ ಬರ್ತೀನಿ. ಟೈಮಿಗೆ ಸರಿಯಾಗಿ ಊಟ ಮಾಡು ಆಯ್ತಾ? ಆಯ್ತು, ನೀ ಹುಷಾರೇ. ನೀನ್ ಹುಷಾರು. ಹಾಯ್ ಶಾಪ್ಗ ಬನ್ನಿ, ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ, ನಿಮ್ಗೆ ಯಾಕೆ ತೊಂದ್ರೆ? ಇದ್ರಲ್ಲಿ ತೊಂದ್ರೆ ಏನ್ ಬಂತು? ಗಾಡಿ ತಾನೆ ಕರ್ಕೊಂಡು ಹೋಗ್ತಾ ಇರೋದು, ಬನ್ನಿ. ಮಂಜಾಗು
ಈ ನನ್ನ ಮುಖದಲ್ಲಿ ನೀನೆಂದು ನಗುವಾಗು, ಈ ನನ್ನ ಬದುಕಲ್ಲಿ ನೀನೆಂದು ಗೆಲುವಾಗು, ನೀ ನನ್ನ ಕಥೆಯಾಗು, ನೀ ನನ್ನ ಜೊತೆಯಾಗು, ನೀ ನನ್ನ ಗುರುವಾಗು, ನೀ ನನ್ನ ಗುರಿಯಾಗು, ನೀ ನನ್ನ ಹಾಡಾಗು, ನೀ ನನ್ನ ಕೂಡಾಗು, ನನ್ನೋಳು ನೀನಾಗು ಎಂದೆಂದಿಗೂ. ಮುಂಜಾನೆ ಮಂಜಾಗು, ಈ ಜೀವಕ್ಕೆ ತಂಪಾಗು, ಮುಸ್ಸಂಜೆ ಬಾರಾಗು, ಈ ಕೆನ್ನೆ ಕೆಂಪಾಗು, ಅಮೋಡ ನೀನಾಗು, ನೀ ಪ್ರೀತಿಯ ಮಳೆಯಾಗು, ಆತಾರೆ ನೀನಾಗು, ಈ ಬಾಳ ಬೆಳಕಾಗು. ಏನಾಯ್ತು? ಅದು ಹೇರ್ ಸ್ಟೈಲು. ಹಲೋ, ಚೆನ್ನಾಗಿದೆ ತಾನೆ? ಹಾ, ನಿಮ್ ಶಾಪ್ ಬಂತು. ಥ್ಯಾಂಕ್ ಯು. ವೆಲ್ಕಮ್. ಒಂದು ಕಡೆ ಮಂಜು ತನಗರಿವಿಲ್ದ ಹಾಗೆ ಮಾದೇಶನ ಪ್ರೀತಿಲಿ ಮುಳುಗ್ತಾ ಹೋದ್ಲು. ಇಲ್ಲಿ ಮಾದೇಶ ಗೊತ್ತಿದ್ದು ಗೊತ್ತಿದ್ದು ಅಂಡರ್ವರ್ಲ್ಡ್ ವೃತ್ತಿನಲ್ಲಿ ಆಳವಾಗಿ ಬೇರೂರ್ಲಿಕ್ಕೆ ಶುರು ಮಾಡಿದ. ಯಾರದು? ಚಳ್ಳಿ, ಜರ್ಕಿನು, ಜುಟ್ಟು, ಕಾಗೆ, ನರಿ ಅಂತ ಇರ್ತಾವಲ್ಲ, ಆ ಪೈಕಿ ಒಂದು ನಾಯಿ ಬೊಗಳ್ತಾ ಇದೆ. ಕಟ್ಟಿದ್ದು ಯಾರು ಭೂಗತಲ್ಲೂಕ ಮಾರಣ ಓಮ ಅದಲ್ಲಿದ್ದ ಎಷ್ಟೇ ದೂರಕ್ಕೆ ಹೋರರು ಬಂದೆ ಬರುವುದು ಛಾಯೆಯು ಬೇಡ ಬಿಡು ಬಿಡು ಅಂದರು ಇರದೆ ಇಳಿಯುವುದು ಮಾಯೆಯು ಯಾರು ಕಟ್ಟಿ ಯಾರು ಭೂಗತಲ್ಲಿ ನಡುವಲ್ಲಿ ಬಾಳಿ ಎಲ್ಲೋ ಕುದುರೆಯ ಬಾಳಗೆ ಬಾಸಿ ಕಚ್ಚುವ ಲೋಕವು ನೀನು ಗೆಲ್ಲುವುದ ನೋಡಿಕ ಹಿಂದೆ ಬರುವುದು ಎಲ್ಲವೂ ಯಾರು ಕಟ್ಟಿದ್ದು ಯಾರು ಭೂಗತಲ್ಲೂ ಇನ್ನು 24 ವರ್ಷ ಒಬ್ಬಳೇ ಒಬ್ಬ ಮಗಳು ತುಂಬಾ ಪ್ರೀತಿಯಿಂದ ಸಾಕಿದ್ವಿ ಈಗ 2 ವರ್ಷದ ಹಿಂದೆ ನಮ್ಮ ಯಜಮಾನರು ತೀರ್ಕೊಂಡ್ರು ಆದ್ರೂ ಕಷ್ಟಪಟ್ಟು ಓದಿಸಿ ಅವಳನ್ನ ಕೆಲ್ಸಕ್ಕೆ ಸೇರಿಸ್ದೆ ಪೊಲೀಸ್ ಕಾನ್ಸ್ಟೇಬಲ್ ಕೆಲ್ಸ ಕೆಲ್ಸಕ್ಕೆ ಸೇರಿದ 15 ದಿನಕ್ಕೆ ಕಷ್ಟಗಳನ್ನ ಹೇಳ್ಕೊಳಕ್ಕೆ ಶುರು ಮಾಡಿದ್ಲು ಅವಳ ಮೇಲಧಿಕಾರಿ ಯಾರೋ ಒಬ್ಬ ACP ಅಂತೆ ತುಂಬಾ ಕೆಟ್ಟವನು ಅವ್ಯವಹಾರ ಲಂಚ ಇದೇ ಅವನ ವೃತ್ತಿ ಆಗಿತ್ತಂತೆ ಸಾಲದಿಕ್ಕೆ ನನ್ನ ಮಗಳನ್ನ ಕೆಟ್ಟದಾಗಿ ಉಪಯೋಗಿಸ್ಕೊತಿದ್ದಂತೆ 5 ದಿವಸದಿಂದ ಮನೆಗ್ ಬರ್ಲಿಲ್ಲ ಅವಳು ಎಲ್ಲೋ ಹೋದ್ಲು ಅಂತ ಹುಡುಕ್ಸಿದ್ರೆ ಮೊನ್ನೆ ರಾತ್ರಿ ಮೈಸೂರು ರೋಡ್ ರೈಲ್ವೆ ಟ್ರ್ಯಾಕ್ ಹತ್ರ ಅವಳ ಶವ ಸಿಕ್ತು
ಇದು ಕೊಲೆ ಅಂತ ಎಸಿಪಿ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿದ್ದಕ್ಕೆ ಆ ಏರಿಯಾ ಡಿಸಿಪಿ ಎಸಿಪಿಗೆ ಅಣ್ಣ ಅಂತ ಅವರಿಬ್ರು ಹೀಗ್ ಮಾಡಿದ್ರು ಅಂತ ಗೃಹ ಮಂತ್ರಿಗಳ ಹತ್ರ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಆ ಗೃಹ ಮಂತ್ರಿಗಳು ಡಿಸಿಪಿಗೆ ಮಾವ ಆಗ್ಬೇಕಂತೆ. ಇವರೆಲ್ಲರೂ ಸೇರಿ ಕೇಸ್ ಮುಚ್ಚಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆಗೊಂದ್ ವೇಳೆ ಅವ್ರು ಅಂದ್ಕೊಂಡಾಗೆ ಆದ್ರೆ ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಅದಕ್ಕೆ ನಮ್ಮಿಂದ ಏನಾಗ್ಬೇಕು? ಇಲ್ಲಿ ಮಾದೇಶಪ್ಪ ಅಂದ್ರೆ ಮಾದೇಶಪ್ಪ ಅವನೇನ್ ಮಾಡ್ತಾನೆ? ನ್ಯಾಯ ಕೊಡಿಸೋ ದೇವ್ರು ಅಂತ ಕೇಳ್ಪಟ್ಟಿದ್ದೀನಿ. ಸರ್ಕಾರಕ್ಕೆ ವಿರುದ್ಧವಾಗಿ ನನಗೆ ನ್ಯಾಯ ಕೊಡ್ಸಪ್ಪ. ಎಲ್ಲೋ ಗೊತ್ತಿಲ್ಲದೆ ತಪ್ಪದಾರಿಗೆ ಬಂದಿದ್ಯಾ ಅಂತ ಕಾಣುತ್ತೆ. ಹೋಗಮ್ಮ. ಸರ್ಕಾರ, ನಾವಿನ್ನೂ ಸರ್ಕಾರದ ವಿರುದ್ಧ ಹೋರಾಟ ಮಾಡೋಷ್ಟು ಬೆಳೆದಿಲ್ಲ ಮಾದೇಶ. ಹೋರಾಟ ಮಾಡಕ್ ಶಕ್ತಿ ಕೊಟ್ಟಿದ್ದಾನೆ ತಾನೆ? ಆದ್ರೂ ಅದು ನೀನ್ ಅನ್ಕೊಂಡ ಹಾಗಲ್ಲ. ಸರ್ಕಾರ, ನಾವ್ ಯಾರು ಅಂತ ಸಮಾಜಕ್ಕೆ ತೋರ್ಸಕ್ಕೆ ಇದು ಸರಿಯಾದ ಸಮಯ. ನನ್ ಮಾತ್ ಕೇಳು ಮಾದೇಶ. ನೀವು ನಿನ್ ಕಾಲ್ ಹಿಡ್ಕೊಂತೀನಿ ಅಪ್ಪ, ನಿನ್ನ ಮನೆ ಚಾಕರಿ ಮಾಡ್ತೀನಿ, ನನಗೆ ನ್ಯಾಯ ಸಿಗೋ ಹಾಗೆ ಮಾಡಪ್ಪ. ಮಾದೇಶ, ಈ ಸ್ಥಾನದಲ್ಲಿ ನಿಮ್ ತಾಯಿ ನಿಮ್ ತಂಗಿ ಯಾರಾದ್ರೂ ಇದ್ದಿದ್ರೆ ನೀನ್ ಅವ್ರಿಗೆ ಸಹಾಯ ಮಾಡ್ತಾ ಇರ್ಲಿಲ್ವೇನಪ್ಪ? ಸರ್ಕಾರ, ಒಂದೇ ಹೊಡೆದಲ್ಲಿ ಆ ಕಡೆ ಸರ್ಕಾರಕ್ಕೆ ಈ ಕಡೆ ಗುರುನಾರಾಯಣ್ಗೆ ನಮ್ ಶಕ್ತಿ ಯುಕ್ತಿ ಆಲೋಚನೆ ಎಲ್ಲ ಗೊತ್ತಾಗುತ್ತೆ. ಯೋಚನೆ ಮಾಡಿ, ಈ ತಾಯಿ ಕಣ್ಣೀರು ಒರೆಸೋ ಮೂಲಕ ಕೆಲವು ರಕ್ತ ಬಸಬೇಕಾಗುತ್ತೆ. ಬಸಿಯೋಣ. ಹೇಗೂ ಫೇಲ್ ಗೆಳಿದಿದ್ದೀವಿ, ಅವ್ರಿಗೂ ಇವ್ರಿಗೂ ಹೆದರ್ಕೊಂಡು ಹಾಫ್ ಮಾಡ್ರು ಅರ್ಧಂಬರ್ಧ ಕೆಲಸ, ಫುಲ್ ಫ್ಲೆಜ್ ದಂಧೆ ಮಾಡೋಣ. ಆಮೇಲೆ ಈ ಸರ್ಕಾರ ಯಾವನ್ ಎದುರಿದಿಲ್ವೋ ಈ ಮಾದೇಶ ನೋಡ್ಕೋತೇನೆ. ನಂಬಿಕೆ ಇದೆ ತಾನೆ? ಇಲ್ದೆ ಏನ್ಮಾರಯ್ಯ? ಆ ಎಸಿಪಿ ಹೆಸರೇನಮ್ಮ? ಬೀರಯ್ಯ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಬೀರಯ್ಯ. ಸರ್ಕಾರ ಸಿಸಿಬಿ ಬಾಗಿಲು ತಟ್ಟಿ ಆದ ಅನ್ಯಾಯಕ್ಕೆ ನ್ಯಾಯ ಕೊಡಿಸೋ ಪಣ ತೊಟ್ಟು ನಿಂತಿದ್ದಾನೆ. ಅಂದ್ರೆ ಒಂದ್ ಮಟ್ಟಕ್ಕೆ ನನ್ನ ಲೆವೆಲ್ ಬೆಳೆಯೋ ಪ್ರಯತ್ನ ಮಾಡ್ತಿದ್ದಾನೆ. ಅಣ್ಣಯ್ಯ, ನಾವ್ ಈ ಕೇಸನ್ನ ಎನ್ಕ್ಯಾಶ್ ಮಾಡ್ಕೊಂಡ್ರೆ ನಡಗ್ತಾ ಇರೋ ಸರ್ಕಾರಕ್ಕೆ ನೀವೇ ಹೋಮ್ ಮಿನಿಸ್ಟರ್ ಆಗ್ಬಹುದು. ಏನ್ ಹೇಳ್ತಾ ಇದ್ಯಾ? ಸಹಾಯಕ್ಕೆ ಅಂತ ಸರ್ಕಾರ ಮನೆ ಕದಾತಾಡ್ತಾ ಇರೋ ಮುದುಕಿನ ನಾವು ಬುಟ್ಟಿಗೆ ಹಾಕೊಂಡು ಅವಳ ಮಗಳ ಸಾವಿಗೆ ಕಾರಣವಾದ ಎಸಿಪಿ, ಅವನಿಗೆ ಸಪೋರ್ಟ್ ಮಾಡ್ತಾ ಇರೋ ಡಿಸಿಪಿ, ಅವರಿಬ್ಬರಿಗೂ ಬ್ಯಾಕ್ ಬೋನ್ ಆಗಿರೋ ಗೃಹ ಮಂತ್ರಿಗಳು, ಇವರೆಲ್ಲ ಸೇರಿ ಕೇಸ್ ಮುಚ್ಚಿ ಹಾಕೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ನೀವು ಒಂದು ಸಲ ಶಂಖ ಉದ್ರೆ ಸಾಕು, ಬೈ ಎಲೆಕ್ಷನ್ ತನಾಗ್ ತಾನು ಹುಟ್ಕೊಳ್ಳುತ್ತೆ. ಆಮೇಲೆ ಹಾಗಿದ್ರು 80% ಯೂನಿಯನ್ ಸಪೋರ್ಟ್ ನಮ್ಗಿದೆ, ಜನರ ಸಪೋರ್ಟು ಇದೆ. ಹಾಗಿಲ್ಲ ಅಂದ್ರೆ ನಾವೇ ಒತ್ಕೊಳ್ಳೋಣ. ಏನ್ ಓಟನ್ನ? ಓಟ ಒಂದ್ಸಲ ನೀವು ಹೋಮ್ ಮಿನಿಸ್ಟರ್ ಆದ್ರಿ ಅಂದ್ರೆ ನಮಗೆ ಗನಿಷ್ಠ ಆಗಿರೋ ಪೊಲೀಸ್ನವ್ರಿಗೆ ಅವ್ರ ಲಾಟಿಲ್ಲ, ಅವ್ರಿಗೆ ಹೊಡೆದು ಒಂದ್ ಕಡೆ ಗವರ್ನಮೆಂಟು, ಇನ್ನೊಂದ್ ಕಡೆ ರೌಡಿ ಗವರ್ನಮೆಂಟ್, ಎರಡನ್ನು ನಮ್ಮದ್ ಮಾಡ್ಕೋಬಹುದು. ಲೇ ಕೂಸೆ, ನಮ್ಗೆ ರೌಡೀಸ್ ಅಂತ ಸಾಕು, ರಾಜಕೀಯ ಯಾಕೆ ಬೇಕು? ನನಗೆ ಬೇಕು ಸ್ವಲ್ಪ ಅದನ್ನ ಅದುಮ್ಕೊಂಡು ತೆಪ್ಪಗಿರ್ತೀಯ. ಅಲ್ಲಣ್ಣ, ಒಳ್ಳೆ ಹೆಸರಿರ್ಬೇಕಲ್ಲ. ಬೇಕಿ ತಾಕತ್ ಇದ್ರೆ ಕೈ ಜೋಡ್ಸ, ಇಲ್ಲಾಂದ್ರೆ ಹೇಳ್ಕೊಸೆ. ನೀನ್ ಹೇಳ್ಕಂಡ ನಾನ್ ಏನ್ ಮಾಡ್ಬೇಕು ಹೇಳು. ಅಣ್ಣಯ್ಯ, ಗವರ್ನಮೆಂಟ್ ವಿರುದ್ಧ ಯುದ್ಧ ಆಮೇಲೆ ಸಾರೋಣ. ಮೊದಲು ನಮ್ಮ ಎತ್ರಕ್ಕೆ ಬೆಳೆಯೋ ಪ್ರಯತ್ನ ಮಾಡ್ತಿರೋ ಸರ್ಕಾರನ ಕರೆಸಿ ಗೋಮಾಳೆ ಹರ್ಪಡ ಹಾರಿಸಿ. ಏಯ್ ಹಚ್ಚ ಫೋನು. ಯಾಕೆ ಆಮೇಲೆ? ಸರ್ಕಾರ, ಯಾವುದೇ ಕಾರಣಕ್ಕೂ ಒಳಗನ ಹೆಸರು ಎತ್ತಬೇಡಿ. ಕಾರಣ ಎತ್ತಬೇಡಿ ಅಷ್ಟೇ. ಸರಿ ಬಾ. ಯಾಕೆ ಮಾದೇಶ? ಹೆಣ್ಣಿನ ಮುಂದಿಟ್ಕೊಂಡು ವ್ಯವಹಾರಕ್ಕೆ ಹೋಗೋ ಗಂಡ್ಸು ಯಾವಾಗ್ಲೂ ಡೇಂಜರ್. ಸರ್ಕಾರ, ನಿನಗ್ ಗೊತ್ತಲ್ಲ ಮದ, ಅವನಂಗೆ ಬಹಳ ದಿನ ಆಯ್ತು ನೋಡಿ. ಎಲ್ಲಣ್ಣ ಈಗ ವ್ಯಾಪಾರ ವ್ಯವಹಾರ ಅಂತ ಎಲ್ಲ ಜೋರ ಏನೋ? ತಮ್ಮ ಆಶೀರ್ವಾದ ಅಣ್ಣ. ಯಾರ ಆಶೀರ್ವಾದ? ನಾನು ವಿಲ್ಸನ್ ಗಾರ್ಡನ್ ಮನೆ, ನೀನು ಕಾರ್ಪೊರೇಷನ್ ಪೆಟ್ರೋಲ್ ಬಂಕ್,
ಆಶೀರ್ವಾದ ಆಶೀರ್ವಾದ ಅಂತ ಸುಮ್ಮನೆ ಇದ್ಬಿಟ್ರೆ ಕಪ್ಪ ಯಾರು ನಿಮ್ಮ ಅಪ್ಪ ತಂದು ಕೊಡ್ತಾನೇನ? ಯಾರು? ನಮ್ಮ ಹುಡುಗ. ಪ್ರತಿ ಸಲ ಬರೋವಾಗ ಒಬ್ಬನೇ ಬರ್ತಾ ಇದ್ದೆ, ಈ ಸಲ ಏನು ಹೆಂಡತಿ ಹುಡುಗರನ್ನೆಲ್ಲ ಗುಡ್ಡೆ ಹಾಕೊಂಡ್ ಬಂದ್ಬಿಟ್ಟಿದ್ಯಾ? ಗಲಾಟೆ ಆಗುತ್ತೆ ಅನ್ನೋ ಭಯಾನ ಅಣ್ಣ. ಕಾಯ ವಾಚ ಮನ್ಸ ಹೇಳ್ತಾ ಇದ್ದೀನಿ, ನಿಮ್ ಕಿರುಬೆರಳು ಹಿಡ್ಕೊಂಡು ಈ ಫೀಲ್ಡ್ ಬಂದವನ್ ನಾನು. ಏಯ್ ನೀನೊಂದ್ ಸ್ವಲ್ಪ ಹೇಳು. ಏನ್ ಸಪೋರ್ಟ್ ಕರ್ಕೊಂಡ್ ಬಂದಿದ್ಯಾ? ಇವಳಿದ್ರೆ ನೀನ್ ಮೈ ಮುಟ್ಟಲ್ಲ ಅನ್ನೋ ಧೈರ್ಯ ಏನು ನಿಂಗೆ? ಹಾಗೇನಿಲ್ಲ, ನೀನ್ ಸ್ವಲ್ಪ ಹೇಳು. ಅದು ಯಾರೋ ಹುಡುಗನ್ ಸಾಕೊಂಡಿದ್ಯಂತ ನಂಜನ್ ಗುಡ್ನನ್ನ? ಏನ್ ನನ್ ಹೊಡ್ಸೋ ತೆವಲ? ಸತ್ಯವಾಗ್ಲೂ ಇಲ್ಲ, ಬಂಕಲ್ ಪೆಟ್ರೋಲ್ ಹಾಕೊಂಡಿರ್ತಾನೆ. ಇವತ್ತು ನಮ್ಮ ಪ್ರಪಂಚದಲ್ಲಿ ಅವನ ಬಗ್ಗೆ ಹುಟ್ಕೊಂಡಿರೋ ಮಾತೇನ್ ಗೊತ್ತಾ? ಅವನು ಮಿಂಚಿದ್ದಂಗೆ ಕಿಲ್ಲಾಡಿ ಗಂಡು, ತಲೆ ಓಡಿಸ್ತಾನೆ, ಪಲ್ಟಿ ಹೊಡಿಯಲ್ಲ, ಚಿರತೆ ಪಕ್ಕಾ ಗ್ಯಾರಂಟಿ ಹುಡುಗ ಅಂತ. ಏನವನ ಹೆಸರು? ಮಾದೇಶ ಅಂತ. ಮಾದೇಶ ಯಾರವನು? ಅವನ್ ಇಟ್ಕೊಂಡು ಹೋಮ್ ಮಿನಿಸ್ಟರ್ ವಿಷಯದಲ್ಲಿ ಏನೋ ಕಡ್ಡಿ ಆಡಿಸ್ತಿದ್ಯಂತ? ಇಲ್ಲ, ಹೆಂಡತಿ ಮುಂದೆನೆ ಕತ್ತರ್ಸ್ ಹಾಕಬಿಡ್ತೇನೆ. ಯಾರಿಗೋ ತೋಡ್ತಾ ಇದೀಯ ಪಾಯ ಮಗನೇ. ದಯವಿಟ್ಟು ನೀನು ಮಾತಾಡಬೇಡ. ನಿನ್ನ ದಂಧೆ ಬಿಟ್ಟು ಬೇರೆ ವಿಷಯದಲ್ಲಿ ನಿನ್ನ ತಲೆ ಹಾಕಬಾರ್ದು. ಆ ಮುದುಕಿ ಬಂದ್ರೆ ನನ್ನ ಹತ್ರ ಕಳಿಸು. ಆ ಹೋಮ್ ಮಿನಿಸ್ಟರ್, ACP, DCP ಎಲ್ಲರ ಮ್ಯಾಟ್ರು ಇನ್ ಮುಂದೆ ನಂದು, ನಾನು ಡೀಲ್ ಮಾಡ್ತೀನಿ. ಆಯ್ತು ಅಣ್ಣ. ರೈಟ್ ಅಣ್ಣ. ಐ ನೆಕ್ಸ್ಟ್ ಟೈಮ್ ಬರೋವಾಗ ಹುಡುಗನ ಎತ್ತಾಕೊಂಡು ಬಾ. ಏನಂದೆ ಅವನ ಹೆಸರು? ಮಾದೇಶ ಅಂತ. ಅವನು ನೋಡೋ ಆಸೆ. ಬಹಳ ಆಗೋಯ್ತು ನನ್ ಮಗಂದು, ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿದ್ದೆ. ಸದ್ಯಕ್ಕೆ ಒಂದ್ ಅನಾಹುತ ಅಂತೂ ಪೋಸ್ಟ್ಪೋನ್ ಆದಾಗಾಯ್ತು. ನಾ ಹೇಳಲಿಲ್ಲ ಅವ್ರೇನು ಮಾಡಲ್ಲ ಅಂತ. ಮುಚ್ಚೆ ಬಾಯಿ, ಅವನ್ ಎದುರುಗಡೆ ನಿಂತಾಗ ಒಂದ್ ಮಾತು ಹೊರಡಲ್ಲ ನಿಂಗೆ, ಇಲ್ ಬಂದ್ ನುಲಿತೀಯ. I am sorry. ಹೋಗು ಹೋಗು. ಅಲ್ಲ ಮಾದ, ಈ ಗ್ಯಾಂಗ್ ನವ್ರು ಯಾರು ನಿನ್ ಮುಖ ನೋಡಿಲ್ವಾ? ಮಾದೇಶನ ಹೆಸರು ಮಾತ್ರ ಬೆಂಗಳೂರು ಜನರ ಬಾಯಲ್ಲಿದೆ, ಆದ್ರೆ ಎಲ್ರ ದೃಷ್ಟಿಲಿ ಮಾದೇಶ. ಒಂದು ಮಾತು ಮಾತ್ರ ಸತ್ಯ, ಜಗತ್ನಲ್ಲಿ ಯಾರು ನೋಡದೆ ಇರೋ ಈ ಯಮನ್ನ ಇವತ್ತು ಗುರುನಾರಾಯಣ್ ನೋಡ್ಬಿಟ್ಟ. ಹಲೋ, ಈಗ್ಲೇ ಬಂದೆ. ಇನ್ನು ಎಷ್ಟೊತ್ತಂತ ಹೀಗೆ ಹೇಳ್ತೀರಾ? ನೋವಿದೆ ಇಲ್ಲ ಅಂತ ಹೇಳಿಲ್ಲ, ಜೊತೆಗೆ ಅಜ್ಜಿ ಆಶೀರ್ವಾದನಿದೆ ಅಲ್ವಾ? ತೋಳಿ, ಈ ಫೋನ್ ನಿಮ್ಮ ಹತ್ರ ಇರಲಿ, ನಿಮ್ಗೇನೇ ಬೇಕಾಗಿದ್ರು ದಯವಿಟ್ಟು ಫೋನ್ ಮಾಡಿ ತಗೊಳ್ಳಿ. ಒಂದ್ ನಿಮಿಷ. ಹಲೋ ಮಗ, ಕೇಸ್ ಎಲ್ಲ ಉಲ್ಟಾ ಹೊಡೆದು ಬಿಟ್ಟಿದೆ ಮಾರಾಯ. ಏನಾಯ್ತು? ಆ ACP ತಪ್ಪೊಂಡು ಪೊಲೀಸರಿಗೆ ಸರೆಂಡರ್ ಆಗ್ಬಿಟ್ಟಿದ್ದಾನೆ. ಒಳ್ಳೇದಾಯ್ತಲ್ಲ? ಏನ್ ಒಳ್ಳೇದಾಯ್ತು, ಇರ್ಲಾರ್ದೆ ತಿಗಣೆ ಬಿಟ್ಕೊಂಡ್ರು ಅನ್ನಂಗ ಆಗಿದೆ ನನ್ ಪರಿಸ್ಥಿತಿ. ಸರಿ, ನಾ ಅಲ್ಲೇ ಬರ್ತೇನೆ ಸರ್ಕಾರ್. ನನಗ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾ ಬರ್ತೀನಿ. ಅಲ್ಲಿಗೆ ಏನೇ ಆಗ್ಲಿ ಬೈ ಎಲೆಕ್ಷನ್ ತಂದು ಗುರುನಾರಾಯಣ್ ಹೋಮ್ ಮಿನಿಸ್ಟರ್ ಆಗ್ಬೇಕು ಅಂತ ಹಠ ಮಾಡ್ತಾ ಇದ್ದೇನೆ. ಅವನೇನಾದ್ರೂ ಗೃಹ ಮಂತ್ರಿ ಆಗ್ಬಿಟ್ಟ ಅಂದ್ರೆ ಪೆಟ್ರೋಲ್ ಇಲ್ದೇ ಇದ್ದಾಗ ನಾವು ಬಂಕ್ ಅಲ್ಲಿ ಸ್ಟಾಕ್ ಇಲ್ಲ ಅಂತ ಬೋರ್ಡ್ ಹಾಕ್ತಿವಲ್ಲ, ಹಾಗಾಗೋಗುತ್ತೆ ನಮ್ ಜೀವನ. ಇದಕ್ಕೆ ನೀನೇ ಏನಾದ್ರೂ ಮಾಡ್ಬೇಕು ಮಾದ. ಸರ್ಕಾರ ಗುರುನಾರಾಯಣ್ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡ್ತಿದ್ದೇನೆ ಅಂದ್ರೆ ನಾವು ಸರ್ಕಾರದ ಪರವಾಗಿ ಹೋರಾಟ ಮಾಡೋಣ? ಅವನೇನಾದ್ರೂ ರೊಚ್ಚಿಗೆದ್ರೆ ಗಲಾಟೆಗಳು ಶುರು ಆಗುತ್ತೆ. ಗಲಾಟೆ ಅಲ್ಲ, ಯುದ್ಧ ಆಗುತ್ತೆ ಮಾದೇಶ. ಅದೆಲ್ಲ ನೀನ್ ತಿಳ್ಕೊಂಡಿರೋಷ್ಟು ಸುಲಭ ಅಲ್ಲ. ಯಾವ ಯುದ್ಧನು ಮಹಾಭಾರತಕ್ಕಿಂತ ದೊಡ್ಡದಾಗ ಸಾಧ್ಯನೇ ಇಲ್ಲ. ನಾಯ್ಡುಗಳೇ, ಈ ವಿಷಯದಲ್ಲಿ ಆ DCP ಹೋಮ್ ಮಿನಿಸ್ಟರ್ ಯಾವ ಪೊಸಿಷನ್ ಇದ್ರೆ ಅಂತ ತಿಳ್ಕೋಬೇಕು. ಒಂದು ಮೀಟಿಂಗ್ ಅರೇಂಜ್ ಮಾಡಿ. ನಾನು ಯಾವತ್ತೂ ಯಾವ ಹಗರಣದಲ್ಲೂ ಸಿಕ್ಕಾಕೊಂಡವನಲ್ಲ.
ಆದ್ರೆ ಅಳಿಯಂದ್ರು ಮಮಕಾರ ತಪ್ಪು ಮಾಡೋ ಹಂಗ ಮಾಡ್ಬಿಡ್ತು. ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಸಮಾಜದ ಹಿತಾನ್ ಬಲಿ ಕೊಡಕ್ಕಾಗತ್ತ? ನಾಳೆ ಗುರುನಾರಾಯಣ ಅನ್ನೋ ಒಬ್ಬ ನೋಟೋರಿಯಸ್ ಡಾನ್ ಮುಂದೆ ಜನಗಳನ್ನ ಕುರಿ ತರ ಬಲಿ ಕೊಡಕ್ಕಾಗತ್ತ? ನನ್ನ ತಮ್ಮ ತಪ್ಪು ಮಾಡಿದಾನೆ, ನಾನು ಒಪ್ಕೋತೀನಿ, ಅದಕ್ಕೆ ಕಾನೂನು ಸರೆಂಡರ್ ಮಾಡಿಸಿದೀನಿ, ಅಲ್ಲೂ ಮುಗ್ದೋಯ್ತು. ಆದ್ರೂ ಯಾಕೆ ನಾಟಕಗಳೆಲ್ಲ? ಗುರುನಾರಾಯಣ್ ಏನಾದ್ರು ಬೈ ಎಲೆಕ್ಷನ್ ಗೆದ್ರೆ ಬೆಂಗಳೂರು ಭವಿಷ್ಯ ಇಲ್ಲದ ಬರಡು ಭೂಮಿ ಆಗ್ಬಿಡುತ್ತೆ. ಈಗಲೇ ಪೊಲೀಸ್ನವ್ರನ್ನ ಸಮಾಜದ ನಾಯಿ ಅಂತ ಕರೀತಾನೆ. ಅವನ್ ಏನಾದ್ರೂ ಹೋಮ್ ಮಿನಿಸ್ಟರ್ ಆದ್ರೆ ಕಾಕಿನ ರೌಡಿಗಳಿಗೆ ಹಾಕ್ಸಿ ಡಿಪಾರ್ಟ್ಮೆಂಟ್ ನ ಮನೆ ಕಳಿಸ್ತಾನೆ. ನನ್ನ ಅಳಿಯಂದ್ರೆ ತಮ್ಮನಿಗೆ ಶಿಕ್ಷೆ ಕೊಡ್ಸಕ್ಕೆ ನೀವೇ ಯುದ್ಧ ಸ್ಟಾರ್ಟ್ ಮಾಡಿದೀನಿ ಅಂತ ಅನ್ನೋ ವಿಷಯ ನನಗೆ ಗೊತ್ತು. ಗುರುನಾರಾಯಣ್ ಹೊಡೆದಾಕೋ ಮುಖಾಂತರ ನೀವೇ ಇಶ್ಯೂಗೆ ಅಂತ್ಯ ಹಾಡಿದ್ರೆ ನನಗೆ ಬಹಳ ಸಂತೋಷ ಆಗುತ್ತೆ. ಈ ವಿಷಯದಲ್ಲಿ ನಿಮ್ಗೆ ಏನೇನು ಸಪೋರ್ಟ್ ಬೇಕೋ ಅದನ್ನು ಸರ್ಕಾರದಿಂದ ಪೊಲೀಸ್ ಡಿಪಾರ್ಟ್ಮೆಂಟಿಂದ ನಾನು ಕೊಡಿಸ್ತೀನಿ. ನಿಮ್ಗಳ ಮೇಲೆ ಒಂದು ಚಿಕ್ಕ ಕೇಸ್ ಓಪನ್ ಆಗದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಅದರಲ್ಲಿ ನಿಮ್ಮಲ್ಲಿ ಮಾದೇಶ ಅನ್ನೋ ವ್ಯಕ್ತಿ ಯಾರು? ಇವನೇ. ಅಲ್ಲ ಮಾದೇಶ, ಹೋಮ್ ಮಿನಿಸ್ಟರ್ ಮುಂದೇನೋ ಹೆಸರು ಹೇಳಬಾರ್ದು ಅಂತ ನೀನ್ ನಂಗೆ ಹೇಳ್ಕೊಟ್ಟಿಲ್ವಲ್ಲ. ಮಾದೇಶ ಅವರೇ ನೋಡಿ, ಗುರುನಾರಾಯಣ ಅದ್ ಹೇಗ್ ತೆಗಿತಿರೋ ಅದು ನಿಮಗ್ ಬಿಟ್ಟ ವಿಷಯ. ಆದ್ರೆ ಅವನ್ ಸಾಯಿಸುವಾಗ ಇದು ನನ್ನೊಬ್ಬನ ಕೆಲಸ ಅಲ್ಲ, ಸರ್ಕಾರದ ಕೆಲಸ ಅಂತ ತಲೆಯಲ್ಲಿ ಇಟ್ಕೊಂಡು ಕೊಂಚ ಶ್ರದ್ಧೆಯಿಂದ ಕೆಲಸ ಮಾಡಿದ್ರು ಸಾಕು. ಮತ್ತೆ ಗುರುನಾರಾಯಣ್ ಅನ್ನೋ ಹೆಸರು ಯಾರ ಕಿವಿಗೂ ಬೀಳ್ಬಾರ್ದು ಅಷ್ಟೇ. ನನ್ನ ಮಾತಿಗೆ ಸಮಾಧಾನ ಹೇಳಲಿಲ್ಲ. ಮಾದೇಶ ಅವರೇ, ನೀವೇನು ಮಾತಾಡ್ತಾನೆ ಇಲ್ಲ. ಗುರುನಾರಾಯಣ್ ಮಾದೇಶ, ಗುರುನಾರಾಯಣ್ನ ಹೊಡೆದಾಕ್ತೀನಿ ಅಂತಂದು ಇಲ್ಲಿ ಯಾಕೆ ಬಂದು ಹೀಗೆ ಟೈಮ್ ವೇಸ್ಟ್ ಮಾಡ್ತಿದೆಯೋ ಅರ್ಥ ಆಗ್ತಾ ಇಲ್ಲ. ನನ್ನ ಗುರುನಾರಾಯಣ್ ವೈರತ್ವದ ಮೇಲೆ ಆಣೆ, ಗುರುನಾರಾಯಣ್ನ ಹೊಡೆಯೋದು ಹೊಡಿತೀಯ, ಮೊದಲನೇ ಬಾಲಲ್ಲಿ ಎತ್ಬಿಡು ಮರ, ಡೈರೆಕ್ಟ್ ಹಾರ್ಟು ಇಲ್ಲ ಬ್ರೈನು. ನಾನು ಅವನಿಗೆ ಅಷ್ಟು ಕನ್ಸೆಷನ್ ತೋರಿಸ್ಲಿಲ್ಲ ಅಂದರೆ ಗುರುದಕ್ಷಿಣೆಗೆ ಮೋಸ ಮಾಡಿದೆ. ಏನೋ ಇದು ಹೊಸ ಟ್ವಿಸ್ಟ್. ಬ್ಲೇಡ್ಗೂ ಗುರುನಾರಾಯಣಗೂ ಗಲಾಟೆ ಆಗಿದೆ. ಬ್ಲೇಡ್ಗೆ ಸಹಾಯ ಮಾಡೋಣ ಅಂತ ನಮ್ಮ ಮಾದ ಕರೆಸ್ಕೊಂಡಿದ್ದಾನೆ. ಇವನೇನ್ ದೇವ್ರು ಅಂತ ತಿಳ್ಕೊಂಡಿದ್ದಾನ ಹಂಗೆಲ್ಲ ಮಾಡಕ್ಕೆ? ಲೇ ಮಾದೇಶ, ನಾವು ಮಾಡೋ ಕೆಲ್ಸಕ್ಕೆ ನಿಯತ್ತಾಗಿರ್ಬೇಕು. ನನ್ನ ಮಗನ್ ನನಗೇನ ಕೆಲಸ ಕೊಟ್ಟನಲ್ಲ ಅಂತ ನಿಯತ್ತಾಗಿರಕ್ಕೋದ್ರೆ ಮಗ ಉಲ್ಟಾ ಹೊಡೆದ್ಬಿಟ್ಟ. ಮಾದೇಶ ಮಗ ಇನ್ನು ಗುರುನಾರಾಯಣ ಜೀವಂತವಾಗಿರಬಾರ್ದು. ಗುರುನಾರಾಯಣ್ ಜೀವಂತವಾಗಿರಬಾರ್ದು ಅಂದ್ರೆ ನೀನೊಂದು ಸಹಾಯ ಮಾಡಬೇಕು. ಗುರುನಾರಾಯಣ್ ವಾಸ ಮಾಡ್ತಾ ಇರೋದು ಮನೇನೋ ದೇವಸ್ಥಾನನ ಅಲ್ಲ, ಅದೊಂದು ಭದ್ರವಾದ ಕೋಟೆ. ಒಳಗಡೆ ಒಂದು 50 ಜನ ಇದ್ರೆ ಹೊರಗಡೆ ಒಂದು ಬೆಟಾಲಿಯನ್ನೇ ಸೆಕ್ಯೂರಿಟಿಗೆ ನಿಂತಿರುತ್ತೆ. ಶನಿವಾರ ಭಾನುವಾರ ಗುರುನಾರಾಯಣ ಅವ್ರ ಮನೆ ಮುಂದೆ ಬಂದ ಪಬ್ಲಿಕ್ನ ಬೀಟ್ ಮಾಡ್ತಾ ಇದ್ದಾಳೆ. ಬೈ ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ಆ ಮೀಟಿಂಗ್ನೆಲ್ಲ ಭರಣ ಕ್ಯಾನ್ಸಲ್ ಮಾಡಿಸ್ತಾ ಇದ್ದಾನೆ. ಭರಣ ಅಂದ್ರೆ ಯಾರು? ಗುರುನಾರಾಯಣ್ ತಮ್ಮ, ಕ್ರಿಮಿನಲ್ ಲಾಯರ್. ದಿನ ಮಧ್ಯಾಹ್ನ 12 ಗಂಟೆ ಗುರುನಾರಾಯಣ ವಿಲ್ಸನ್ ಗಾರ್ಡನ್ ಹತ್ರ ಇರೋ ಸ್ಮಶಾನಕ್ಕೆ ಅವ್ರ ತಾಯಿಗೆ ಎಡ ಎಡಕ್ ಬರ್ತಾನೆ. ಆಗ ಡಾಬರ್ ವೆಂಕಟೇಶ, ಕಿರಿಕ್ಕು, ಆರೆಕ್ಸ್, ಗಿಡ್ಗಿಡಿ, ಗೆಡ್ಡೆ, ಕೊರಂಗು, ಪುಷ್ಪ, ಚಕ್ರೆ ಈ 8 ಜನ ಮಾತ್ರ ಅವನ ಜೊತೆ ಇರ್ತಾರೆ. ಅದೇನೆ 80 ಜನರ ಸೈನ್ಯಕ್ ಸಮಾನ ಆಗೋಯ್ತಲ್ಲ. ಯಾ ವಿಲ್ಸನ್ ಗಾರ್ಡನ್ ಕ್ರಿಮಿಟೇರಿಯಂ ಹಿಂದೆ ಇರೋ ಸ್ಮಶಾನ ತಾನೆ? ಅದೇ ಸ್ಮಶಾನ. ಮಾದೇಶ ಹೇಳಿದ ಕೆಲಸ ನೀನ್ ಮಾಡ್ ಮುಗಿಸೋನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾಳೆ ಗುರುನಾರಾಯಣ್ ಸತ್ರೆ ಆ ಜಾಗ ಖಾಲಿ ಆಗುತ್ತೆ. ಆ ಜಾಗದಲ್ಲಿ ನಾನು ಕೂತ್ಕೋಬೋದಾ? ನಾನು ಟಾನ್ ಅಂತ ಹೇಳ್ಕೋಬೋದಾ? ಅವ್ವಾ ಅವ್ವಾ ಅವ್ವಾ
ಅಲ್ಲ ರೀತಿ ಅನ್ನ ಮಡ್ಗಿ ಅದು ಕಾಗೆ ನಾಯಿ ಪಾಲಾಗೋ ಬದ್ಲು ನಮ್ಗಾದ್ರೂ ಕೊಟ್ರೆ ಹೊಟ್ಟೆ ತುಂಬಿಸ್ಕೊಂತೀವಣ್ಣು. ಏನೋ ಮಗನೇ ಆಳ್ ಕಾಟಿ ಅಯ್ಯೋ ನೀನ್ ಕೊನೆಗೂ ತೋರಿಸ್ಬಿಟ್ಯಲ್ಲ ನಿನ್ನ ಬ್ಲೇಡ್ ಬುದ್ಧಿನ. ಗುರುನಾರಾಯಣ್ ಏನ್ರಿ ಎಣ್ಣೆ ಅಳಿಯೋರೆ, ಏನ್ ನಮ್ಮನ್ ಎತ್ತೋ ಸ್ಕೆಚ್ಚ? ಗುರುನಾರಾಯಣ್ ನಮ್ಮ ಅಣ್ಣನ ಹೆಸರೆತ್ ಮಾತಾಡ್ತೀಯ? ಕಬ್ಬಣ ತೋರಿಸಿ ಕೆಳಗಡೆಯಿಂದ ಮೇಲೆ ಕೆತ್ತಿದ್ರೆ ಗೋವಾಳೆ ಹರಿದು ಬಿಡ್ಬೇಕು. ಏ ನಾಯರ್ ಗುರುನಾರಾಯಣ್. ಯಾರೋ ನೀನು? ಮಾದೇಶ. ಮಾದೇಶ ಸಾಕ್ ಗುರುನಾರಾಯಣ್, ಬ್ಯಾಂಗ್ಳೂರ್ಲಿ ಅಂಡರ್ವರ್ಲ್ಡ್ ದಂಧೆನ ಸಾಕಷ್ಟು ಬೆಳೆಸಿದ್ಯಾ, ಇನ್ನು ಹೆಂಡತಿ ಮಕ್ಕಳು ಫ್ಯಾಮಿಲಿ ಅಂತ ಸೈಲೆಂಟ್ ಆಗಿ ಸೈಟ್ಲಿಕ್ ಬಿಡು. ತಿಂಗಳ ಖರ್ಚು ನನಗೆ ಎಷ್ಟು ಬೇಕೋ ಅದು ನಾನೇನು ಕೊಡ್ತೀನಿ, ಪೆನ್ಷನ್ ತರ. ಗುರುನಾರಾಯಣ್ ರೇ, ಹೆಂಗೆ ನಮ್ಮ ಹುಡುಗ? ಇನ್ನು ನೋಡಕ್ಕಾಗಲ್ಲ ಮಾದೇಶ, ಮುಗಿಸ್ಬಿಡು ಅವನ್ನ. Shut up!
ಸರ್ಕಾರ ಕನಸ್ ಕಂಡ ಹಾಗೆ ಭೂಗತ ದೊರೆ ಗುರುನಾರಾಯಣ್ ತನ್ನ ದಿನಗಳನ್ನ ಮುಗಿಸಿ ಶಾಂತವಾಗಿ ಮಲಗ್ಬಿಟ್ಟ. ಚಡಿಗ್ರ ಸರ್ಕಾರ ಆದ ಅನಾಹುತಕ್ಕೂ ತಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋ ಹಾಗೆ ಕೈ ತೊಳ್ಕೊತು. ಮೀಡಿಯಾದವರು ಮುಂದಿಟ್ಟ ಪ್ರಶ್ನೆಗಳಿಗೆ ಸರ್ಕಾರ ಚಡಿಗ್ರೊಟ್ಟಿಗೆನೆ ನಿಂತು ಹೊಲಸು ರಾಜಕೀಯ ಮಾಡಿ ಗುರುನಾರಾಯಣ್ ಕೊಲೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪುಡಿ ರೌಡಿಗಳನ್ನ ಪೊಲೀಸರಿಂದನೇ ಎನ್ಕೌಂಟರ್ ಮಾಡಿಸಿ ಜನರು ಕಣ್ಣೊರೆಸೋದ್ರಲ್ಲೂ ಗೆಲ್ತಾನೆ. ಇತ್ತ ಜೈಲಿನಲ್ಲಿದ್ದ ACP ತನ್ನ ಅಣ್ಣ ಹಾಗೂ ಮಾವ ಚಡಗ್ರ ಸಹಾಯದಿಂದ ಮತ್ತೆ ಹಾರೋ ಹಕ್ಕಿ ಆಗ್ತಾನೆ. ಬ್ಯಾಂಗ್ಳೂರ್ ತನ್ನದು ತಾನೇ ಡಾನ್ ಅಂತ ತಿಳಿದ ಸರ್ಕಾರ್ ತನ್ನ ದಿನಗಳನ್ನ ಅಂಡರ್ವರ್ಲ್ಡ್ನ ಆಳ್ಲಿಕ್ಕೆ ಶುರು ಮಾಡ್ತಾನೆ. ನಂಗೇನು ಅವಳು ತುಂಬಾ ಇಷ್ಟ ಆಗಿದ್ದಾಳೆ ಕಣೋ. ಆದ್ರೂ ನಾ ಅವಳಿಗೆ ಇಷ್ಟ ಅಂತ ಕೇಳ್ಬೇಕಲ್ಲಮ್ಮ. ಅಣ್ಣ, ನೀನ್ ಹೀಗೆ ತಡ ಮಾಡ್ತಾ ಇದ್ರೆ ನಾನೇ ಹೋಗಿ ಕೇಳ್ಬಿಡ್ತೀನಿ. ನನ್ನ ಅತ್ತೆ ಆಗ ನಿನ್ಗೆ ಇಷ್ಟ ನಾನು. ಅಯ್ಯಮ್ಮ, ನಿನಗೆ ಇದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ. ನನಗನ್ಸುತ್ತೆ ನಾವ್ ಆಡಿದ ಮಾತು ಚೆನ್ನಾಗಿ ಕೇಳಿಸ್ತು. ಇದೇ ಸರಿಯಾದ ಟೈಮ್, ಹೋಗಿ ಕೇಳೋ. ಮಾತಾಡಂತೀಯಮ್ಮ. ಅಣ್ಣ, ಯಾಕೋ ಇಷ್ಟೆಲ್ಲ ಆಡ್ತಿದ್ಯಾ ಅಲ್ವೋ? ನಿನ್ ಲುಕ್ಕಗೆ ಅದೆಷ್ಟು ಜನ ಬಿದ್ದಿಲ್ಲ ಹೇಳು. ಸುಧಾ, ಆಶಾ, ಮಾಲಾ, ಪ್ರೇಮ, ಶಿಲ್ಪ, ಲಂಗದವಣೆ, ಜೆನ್ನಿನೇ ಮರ್ತು ಬಿಡ. ಇದು ಟೂ ಮಚ್ ಆಯ್ತು. ಗೊತ್ತಾಯ್ತು ಮಾದ, ಆದ್ರೂ ಅದಕ್ಕೆ ಒಂದ್ಸಲಿ ಕೇಳು ಹೋಗೋ. ಹೋಗ್ ಕೇಳೋಗ. ಕೇಳಂತೀಯ? ಹೂ, ಮತ್ತೆ ಕೇಳ್ ಹೋಗೋ. ಅಮ್ಮ, ತಂಗಿ, ಸ್ನೇಹಿತರು ಎಲ್ಲರೂ ನಿಮ್ಮ ಹತ್ರ ಮಾತಾಡಿ ಅಂತ ಕಳಿಸ್ತರು. ಮಾತಾಡಿ. ಇಬ್ಬರ ಮಧ್ಯೆ ಪರಿಚಯ ಆಯ್ತು, ಸ್ನೇಹ ಬೆಳೀತು, ಆಮೇಲೆ ಅದಾಯ್ತು. ಏನಾಯ್ತು? ಅದೇ ಅದು. ಏನು? ನಾನು ಯಾರು ಅಂತ ನಿಮಗೆ ಚೆನ್ನಾಗಿ ಗೊತ್ತಾ? ಮಾದೇಶ, ರೌಡಿ ಶೀಟರ್, ಪೊಲೀಸ್ಗೆ ಮೋಸ್ಟ್ ವಾಂಟೆಡ್. ನಿಜ? ಅದಕ್ಕೆ ಇಷ್ಟೆಲ್ಲ ಗೊತ್ತಾದ್ಮೇಲೂ ತಾಯಿ ಮೇಲಿನ ಪ್ರೀತಿಗೆ ಒಬ್ಬನ್ ಸಾಯಿಸಿದ ಹುಡುಗನ ಮನಸ್ಸು ಕೆಟ್ಟದಾಗೋಕ್ ಹ್ಯಾಕ್ ಸಾಧ್ಯ? ನೀವೇನೇ ಆಗಿರ್ಲಿ, ಆ ಮನಸ್ಸಿನಲ್ಲಿ ಪ್ರೀತಿಗೆ ಮೊದಲನೇ ಸ್ಥಾನ. ಅದ್ ನನಗೆ ಚೆನ್ನಾಗಿ ಗೊತ್ತು. ನನಗೆ ಆ ಮನಸ್ಸು ಇಷ್ಟ. ನಿಮಗೆ ನಾನಿಷ್ಟನಾ? ಸಾವರಿ ಮುರಿದಾಗಿದೆ, ಮತ್ತು ಬರದಾಗಿದೆ, ಹೇಳು ಬರಲೇನು ನಿನ್ನೊಂದಿಗೆ. ಮೌನ ಮುರಿದಾಗಿದೆ, ಮತ್ತು ಬರದಾಗಿದೆ, ಹೇಳು ಬರಲೇನು ನಿನ್ನೊಂದಿಗೆ.
ಸವರಿ ಮುರಿದಾಗಿದೆ ಮತ್ತು ಪರದಾಗಿದೆ ಹೇಳು ಬರಲೇನು ನಿನ್ನೊಂದಿಗೆ ಮೌನ ಮುರಿದಾಗಿದೆ ಮತ್ತು ಪರದಾಗಿದೆ ಹೇಳು ಬರಲೇನು ನಿನ್ನೊಂದಿಗೆ ಸಣ್ಣ ದೀಪಗಳ ದಾರಿ ತೋರುತ್ತಿವೆ ಸಂಗಾತ ಮತ್ತೆ ಮತ್ತೆ ನೀ ನನ್ನ ಕೂಗಿದರೆ ನನ್ನ ಪಾಲಿಗದೆ ಸಂಗೀತ ನೋವು ನಲಿವುಗಳ ಲೆಕ್ಕ ಮೀರುವುದೇ ಜೀವದೊಲುಮೆಯ ಸಂಕೇತ ನನ್ನೆ ಹಸನಾಗಿದೆ ನಾಳೆ ಹೊಸದಾಗಿದೆ ನನ್ನ ಮರು ಜನುಮ ನಿಮ್ಮೊಂದಿಗೆ ಕಾಲಕ್ಕೆ ಸಿಕ್ಕಾಕೊಂಡಿರೋ ಗುರುನಾರಾಯಣನ ಮುಳ್ಳನ್ನು ಕಿತ್ತಾಕಕ್ಕೆ 50 ಲಕ್ಷ ರೂಪಾಯಿ ಬಹಳ ದೊಡ್ಡ ಮೊತ್ತದ ಹಣ. ಮಾದೇಶ ಹೇಗಿದ್ದಾನೆ? ಚೆನ್ನಾಗಿದ್ದಾನೆ. ಮೀಡಿಯಾದವ್ರ ಕಣ್ಣು ನನ್ನ ಮೇಲೆ ಬಹಳ ಇದೆ, ಆದ್ರಿಂದ ನಾನು ಮತ್ತೆ ಕೂಗು ಹಾಕೋವರೆಗೂ ನೀನು ಈ ಕಡೆ ತಲೆ ಹಾಕ್ಬೇಡ. ನೋಡಿದಾಯ್ಡು, ನಮ್ ಪೆಟ್ರೋಲ್ ಬಂಕಿನ ಬಾಗ್ಲೊಂದು ವಿಧಾನಸೌಧದ ಕಡೆ ಮುಖ ಮಾಡಿ ನಿಂತಿದೆ ಅಲ್ವಾ, ಅದನ್ನು ಮುಚ್ಚಿಸ್ಬಿಡ್ಲ ಚಡಗ್ರೆ? ಯಾಕೋ ಜಾಸ್ತಿ ಆಯ್ತು. ಮತ್ತೆ ಇಷ್ಟು ದಿವಸ ಕೆಲಸ ಆಗೋವರೆಗೂ ಕಾಲು ಹಿಡ್ಕೋತಾ ಇದ್ ನೀವು ಈಗ ಈ ಕಡೆ ತಲೆನೇ ಹಾಕ್ಬೇಡಿ ಅಂತಂದ್ರೆ ನಮ್ಗೆ ನುರಿತದೋ ಇಲ್ವೋ? ಸರಿ ಬರ್ತೀವಿ. ಹೇಳೋ ಮೇಲೆ ನೀವ್ಯಾಕ್ರಿ ಒಳ್ಳೆ ಸೀದೋಗಿರೋ ಒಡೆ ತರ ಮುಖ ಮಾಡ್ಕೊಂಡು ಕೂತ್ಕೋತೀರಾ? ಕಚ್ಚೆ ಗಟ್ಟಿಯಾಗಿ ಕಟ್ಕೊಳ್ದೇ ಇದ್ರೆ ಇಂತ ನನ್ನ ಮಕ್ಕಳಿಗೆಲ್ಲ ದುಡ್ಡು ಸುರಿದು ಪಾಪ ತೊಳ್ಕೋಬೇಕಾಗತ್ತೆ. ನೀವು ಹಾಗೆ ತೊಳ್ಕೊಂಡು ನೀರಲ್ಲಿ ಮತ್ತೊಬ್ಬ ಗುರುನಾರಾಯಣಗೆ ಜನ್ಮ ಕೊಡ್ತಾ ಇದ್ದೀನಿ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಇತ್ತೀಚೆಗೆ ಮೈಸೂರಲ್ಲಿ ಒಬ್ಬ ACP ಬಹಳ ಹೆಸರು ಮಾಡ್ತಾ ಇದ್ದಾನಂತೆ. ಅವನ ಹೆಸರೇನು? ಅಶೋಕ್ ಕುಮಾರ್. ಬಿ ಅಶೋಕ್ ಕುಮಾರ್ ಅವನ ಪೂರ್ತಿ ಹೆಸರು. ಅವನ್ DCP ಆಗಿ ಮಾಡಿ ಅಲ್ಸೂರ್ ಗೇಟ್ಗೆ ವರ್ಗ ಮಾಡಿ. ಹೋಗೋಣವಾ. ಗುರುನಾರಾಯಣ ತಲೆಗೆ ಚಡಗ್ರ ಹತ್ರ ಬೆಲೆ ಕಟ್ಟಿದ ವಿಷಯನ ನೀವು ಮಾದಂಗೆ ತಿಳಿಸ್ಬಿಡ್ಬೇಕಾಗಿದೆ. ನಾಯ್ಡು, ಬೆಳಿಗ್ಗೆಯಿಂದ ಸಾಯಂಕಾಲ ತನಕ 1000 ಜನರ ಜೊತೆ 1000 ವ್ಯವಹಾರ ನಡೀತಾ ಇರ್ತವೆ. ಎಲ್ಲ ಬಂದು ನಾನು ಮಾದೇಶ್ ಹೇಳ್ತಾ ಕೂತ್ಕೊಳ್ಳ? ಅದು ಹಾಗಲ್ಲ. ಯಾವನ ಅವನ್ ಮಾದೇಶ? ಅವತ್ತು ಬಂಕ್ಗೆ ಬೇವರ್ಸಿ ತರ ಬಂದು ಸೇರ್ಕೊಂಡ, ಇವತ್ತು ಇಡೀ ಬೆಂಗಳೂರಿಗೆ ಬೇಕಾದವನಾಗಿದ್ದಾನೆ. ಯಾರಿಂದ? ಚಡಗರಿಗೆ ಹತ್ರ ಆಗ್ಬೇಕು, ಜನಕ್ಕೆ ಒಳ್ಳೇದಾಗ್ಬೇಕು ಅನ್ನೋದು ಮಾದೇಶನ ಉದ್ದೇಶ ಆಗಿತ್ತು. ಆದ್ರೆ ಗುರುನಾರಾಯಣ ಅನ್ನೋನು ನಮ್ ಪಾಲ್ಗೆ ಬ್ಯಾಂಕ್ ಇದ್ದ ಹಾಗೆ. ಅವನನ್ನ ಕೊಂದ ಮೇಲೆ ಕೂಡ ನಾವು ದುಡ್ಡು ಮಾಡ್ಲಿಲ್ಲ ಅಂದ್ರೆ ಜನ ಅಂಡು ಬಡ್ಕೊಂಡು ನಗ್ತಾ ಇದ್ರು. ಅದಕ್ಕೋಸ್ಕರನೇ ಮಾದೇಶನ್ ಗೊತ್ತಿಲ್ಲದ ಹಾಗೆ ಚಡಗರ ಹತ್ರ ಡೀಲ್ ಫಿಕ್ಸ್ ಮಾಡಿದೆ. ಇಷ್ಟಕ್ಕೂ ಮಾದೇಶ ನಮ್ಗೇನ್ ಪುಕ್ಸಟ್ಟೆ ಕೆಲಸ ಮಾಡ್ತಾನೇನು? ಎಸಿತಾ ಇಲ್ವಾ ತಿಂಗಳಿಗೆ 30,000 ರೂಪಾಯಿ? ನಾನ್ ಆಕಾಶಕ್ಕೆ ಎಸೆಯೋ 30,000 ರೂಪಾಯಿಗೆ ಒಬ್ಬ ಅಲ್ಲ 300 ಜನ ಮಾದೇಶ್ ಅಂದ್ರು ಹುಟ್ಕೋತಾರೆ ತಿಳ್ಕೊ. ಅದು ಕಣೋ ಈ ಸರ್ಕಾರ. ಮಾದೇಶ ಆಳ್ಕಾಟಿ ಕೆಲ್ಸ ಆಯ್ತಾ? ಹಲೋ ಮಾದ. ಹಾನಪ್ಪ, ಚೆನ್ನಾಗಿದ್ದೀನಪ್ಪ, ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದೀಯಪ್ಪ? ಹೌದಾ? ಅಯ್ಯೋ ಬಂಗಾರ, ನನ್ ಚಿನ್ನ. ಅಮ್ಮ ಅಮ್ಮ ಆಗಿದಾರಪ್ಪ? ನಂಗ್ ಗೊತ್ತು ಕಣೋ, ಚೆನ್ನಾಗಿ ನೋಡ್ಕೋತೀಯ ನೀನು. ಬೆಂಗಳೂರಿಗೆ ಸಿಕ್ಕಿರೋ ಕೋಹಿನೂರ್ ವಜ್ರ ಕಣೋ ನೀನು. ಈಗಷ್ಟೇ
ಈಗಷ್ಟೇ ನಿನ್ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ ನಾಯ್ಡು. ಏನ್ ವಿಷಯ? ಅದೇ ನಿನ್ ಮನೆ ನೋಡು ಅಂತ ಹೇಳಿದ್ಯಲ್ಲ ಅದು, ಆಮೇಲೆ ಈ ತಿಂಗಳದು 30,000. ಬೇಡ ಸರ್ಕಾರ್. ಏನ ದುಡ್ಡು ಬೇಡವಾ? ಚಚೆ, ಕಷ್ಟಪಟ್ಟು ದುಡ್ದಿರೋದು ಅದನ್ನಾಗ ಬೇಡ ಅನ್ಲಿ? ದುಡ್ಡು ಬೇಕು, ಮನೆ ಬೇಡ. ಹಾಗಲ್ಲ ಮದ. ಬೇಡ ಸರ್ಕಾರ್. ಈ ಮಾದನ್ ಜಾಗ ಬೇಕು ಅಂದ್ರೆ ಹರಿಯ ಕಾವೇರಿನ ಪಕ್ಕಕ್ಕೆ ಸರಿದು ಮಡ್ಲಲ್ಲಿ ಮನೆ ಮಾಡ್ಕೊಂಡಿರು ಬಾಮಗು ಅಂತ ಕರೀತಾಳೆ. ನಾಳೆ ಬೆಳಿಗ್ಗೆ ಬೆಂಗಳೂರು ಬರ್ತಾ ಇದ್ದೀನಿ. ನಾನು ಯಾವ ಮನೇಲಿ ಇರ್ತೀನಿ ಅಂತ ಫೋನ್ ಮಾಡಿ ತಿಳಿಸ್ತೀನಿ, ಆಗ ಬರೋ. ಬಹಳ ಗಾಂಚಲಿ ಆಗೋಯ್ತು. ಒಂದು ಏನ್ ಸೂರ್ಯನ್ಗೆ ಟಾರ್ಚಾ, ಹಸು ಕೆಚ್ಚಲಿಗೆ ಹಾಲೇನ್ರಿ? ದೇವ್ರಿಗೆ ದೇವ್ರಿಗೆ ದೊಡ್ಡ ದೇವ್ರಾಗ ಹೊರಟ್ಬಿಟ್ಟ ಇವನು. ಲೇ ನಾಯ್ಡು, ನನಗ್ ಗೊತ್ತಿಲ್ಲದೆ ಅವನಿಗೇನಾದ್ರೂ ಮನೆಗಿನ ಮಾಡ್ಕೊಟ್ಟಿದ್ಯೋ ಹಾಗೆ? ನಾನು ಯಾಕೆ ಆ ರೀತಿ ಹೋಗಲೇ? ರೈಟ್ ಹೇಳ್ತಾ ಇರೋ ಬೆಕ್ಕಿನ ಮರಿ ಮುಂಡೆವು ನನ್ ಮುಂದೆ ಹುಲಿಗಳಾಗ ಹೊರಟಿದಾವೆ. ಲೇ ಗಾಡಿ ತೆಗಿರೋ. ಪ್ರಣವಸ್ಯ ಪರಬ್ರಹ್ಮ ಋಷಿ ಪರಮಾತ್ಮ ದೇವತಾ ದೇವಿ ಗಾಯತ್ರಿ ಓಂ ಭೂಭುವಸ್ವ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಶ್ರೀಮನಿ. ಸ್ಟಾಫ್ ಅಲ್ಲಿ ನೀವು ಒಟ್ಟು ಎಷ್ಟು ಮಂದಿ ಇದ್ದೀರಾ? ಸರ್, ವಿ ಆರ್ ವೆಲ್ ಎನಫ್ ಟು ಸಪೋರ್ಟ್ ಯು ಸರ್. ನೋ ಫಾರ್ಮಾಲಿಟೀಸ್. ತಿಂಡಿ ಆಯ್ತಾ ಸರ್? ಅದು ಆಗಿಲ್ಲ. ಬೇಕು ಅಂದ್ರು ಇಲ್ಲಿ ಮಾಡೋರು ಯಾರು ಇಲ್ಲ. ಮಿಸ್ಟರ್ ಅಯ್ಯ, ನನ್ನ ಅಪಾಯಿಂಟ್ ಮಾಡಿರೋ ಈ ಕೇಸ್ನಲ್ಲಿ ಗೌರ್ಮೆಂಟ್ ದೇ ಮುಕ್ಕಾಲ್ ಮೂರು ಭಾಗ ಮಿಸ್ಟೇಕ್ ಇದೆ, ಡಿಪಾರ್ಟ್ಮೆಂಟ್ದು ಫಾಲ್ಟ್ ಇದೆ. ಇಲ್ಲ ಸರ್. ನೋ ನೋ ನೋ, ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ನೀವು ಇದ್ರಲ್ಲಿ ಶಾಮೀಲಾಗಿದ್ದೀರಾ ಸರ್? ನಾನ ಕ್ಷಮಿಸೋನು ಮನುಷ್ಯರಿ, ಕ್ಷಮೆ ಕೇಳೋನು ದೊಡ್ಡ ಮನುಷ್ಯ. ದೊಡ್ಡ ಮನುಷ್ಯರಾಗಿ ಡ್ರಾಮಾ ಮಾಡಬೇಡಿ. ಕಾಫಿ ಬೇಡ ಸರ್. ಫಿಲ್ಟರ್ ಕಾಫಿ ರೀ, ಯಾರು ಮಾಡಲ್ಲ, ಈಗ ಎಲ್ಲೂ ಸಿಗಲ್ಲ. ಕರಪ್ಟ್ ಆಗಿದ್ದೀರಾ, ಗೆಟ್ ಫಿಲ್ಟರ್. ಕಮ್ ಆನ್, ಹ್ಯಾವ್ ಇಟ್. ಮಾದ ಯಾರು? ಸರ್, ಅವನಿಗೂ ಈ ಕೊಳಿಗೂ ಸಂಬಂಧ ಇಲ್ಲ ಸರ್. ಇದೆ ಅಂತ ನಾ ಎಲ್ಲ ಹೇಳ್ದೆ. ಬಟ್ ಸರ್, ಹೀ ಈಸ್ ಇನ್ನೋಸೆಂಟ್ ಸರ್. ಮಿಸ್ಟರ್ ಅಯ್ಯ, ಒಳ್ಳೆ ಕೆಲಸ ಶುರು ಮಾಡುವಾಗ ದೇವ್ರ ಕೈ ಮುಗಿತಾರೆ, ಕೆಟ್ಟ ಕೆಲಸ ಶುರು ಮಾಡುವಾಗ ಸಂಹಾರ ದೈವ, ದ ಗಾಡ್ ಆಫ್ ಡಿಸ್ಟ್ರಕ್ಷನ್. ಮಾದ ಮಾದೇಶ ಅಲಿಯಸ್ ನಂಜನಗೂಡು ಮಾದೇಶ ಫಸ್ಟ್. ನಂಗೆ ಅವನ್ ನೋಡೋ ಆಸೆ. ವಿಲ್ ಯು ಕೈಂಡ್ಲಿ ಲೀಡ್ ಮೀ ಟು ಹಿಸ್ ಪ್ಲೇಸ್ ಪ್ಲೀಸ್? ವಾಟ್? ಕಮ್ ಆನ್ ನೋ. ನೋಡಿದ್ರೆ ನಿಮ್ಮ ಮಾದೇಶನ್ನ ಅಮ್ಮ ಎಷ್ಟು ಸಂತೋಷ ಪಡ್ತಿದ್ರು ನಿಮ್ ತಂದೆ ಇದ್ದಿದ್ರೆ. ಚೆನ್ನಾಗಿದೆ ಕಣೋ ಮನೆ. 100 ವರ್ಷ ಲಗ್ನಕ್ಕ ಬಾಳಪ್ಪ. ನಿನ್ನ ಆಶೀರ್ವಾದ ಫಲಸಲ್ಲಮ್ಮ. ನಾನು ಬಿಬಿ ಅಶೋಕ್ ಕುಮಾರ್ ಅಂತ ತಾಯಿ, ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್. ತಾಯಿ ಅಂದ್ರೆ ತುಂಬಾ ಪ್ರೀತಿನ. ಹೊಸ ಮನೆ, ಹೊಸ ಜಾಗ, ಹೊಸ ಪರಿಚಯ. ಆದ್ರೆ ಈ ಕಾಕಿ ನನ್ಗೆ ಹಳಸ್ಲು. ನಿಮ್ ತಾಯಿಗೆ ನಿನ್ನ ಹಳಸಲ್ ಕಸಬೆಲ್ಲ ಗೊತ್ತಾ? ರೀ ಅಶೋಕ್ ಕುಮಾರ್ ಅವರೇ. ಯಾಕೆ ನಡೆಯೋ? ಏನಾಯ್ತು? ಬಾ ಮುಂದೆ. ಬೇಡ ಸರ್. ಬಾ ಬಾ. ಬೇಡ ಸರ್. ಬೇಡ ಸರ್. ಬೇಡ ಸರ್. ನಿಮ್ ಕಾಲಕ್ಕೆ ಬಿಡ್ತೀನಿ.
ರೌಡಿಸಂ ಮಾಡ್ತೀರಾ? ನಾವು ಮಗನೇ ಕಾಲ್ ಮುರ್ದ ಹಾಕಿದ್ರು ಅಂಡರ್ವರ್ಲ್ಡ್ ಶೋಕಿ ಹೋಗಿಲ್ಲ ನಿಂಗೆ. ಅಣ್ಣ ಏನು ಇದೆಲ್ಲ? ಯಾರಮ್ಮ ನೀನು? ಗಾಯತ್ರಿ ಅಂತ, ಮಾದೇಶನ್ ತಂಗಿ. ನೀನು ಮಾದೇಶನ್ ಹೆಂಡ್ತೀನ? ಯಾಕೆ ಡೌಟ್? ಜಾಸ್ತಿ ದಿವಸ ನೀನ್ ಬದುಕಿರೋ ಡೌಟ್ ಮಾದೇಶ. ನೀನ್ ಇಲ್ಲಿವರೆಗೂ ನೋಡಿರೋ ಪೊಲೀಸರೆಲ್ಲ ಎದುರು ನಿಂತ ರೌಡಿಗಳನ್ನ ಹೊಡೆಯೋದಿಕ್ಕೆ ಆರ್ಗ ಕಾಯೋರು. ನಾನು ಹಾಗಲ್ಲ, ಮಲ್ಗಿರೋ ಗನ್ನ ಹೊರಗೆ ತೆಗೆದು ಟ್ರಿಗ್ಗರ್ ಎಳೆದು ವಾರಕ್ಕೊಂದ್ಸಲ ದಿನಕ್ಕೊಂದ್ಸಲ ಆದ್ರೂ ಕೆಲಸ ಕೊಡ್ತೀನಿ. ಇಟ್ಕೊಂಡ್ರೆ ಸಂಸಾರ, ಪ್ರೀತಿ, ಹೆಂಡತಿ, ತಾಯಿ, ಜೀವನ ಎಲ್ಲ ಇಲ್ಲ. ಗೋರಿ ಕೆಳಗೆ ಮಲ್ಗಿರೋ ದೇಹಗಳು ಕೂಡ ಎದ್ದು ಬಂದು ನೋಡ್ಕೋಬೇಕು ಈಗ ಉಂಟಾ ಅಂತ. ಲೇ, ಆ ರೀತಿಲಿ ನರಕ ತೋರಿಸ್ತೀನಿ ಅಮ್ಮ. ಬುದ್ಧಿ ಹೇಳಿ ಭದ್ರ ಮಾಡ್ಕೊಳ್ಳಿ, ಜೀವ ಹೋದ ನಂತರ ಶಾಪ ಹಾಕ್ಬೇಡಿ. ಗುಡ್ ಮಾರ್ನಿಂಗ್ ಸರ್, ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ಒಂದು ನಿಮಿಷ ಸರ್. ಶಾಂತವಾಗಿದ್ದ ಸಮುದ್ರದಲ್ಲಿ ಅಲೆ ಎಬ್ಬಿಸ್ಬಿಟ್ಟು ಬಂದ್ಬಿಟ್ರಿ. ಎದ್ದ ಅಲೆಯಲ್ಲಿ ಗಾಳ ಹಾಕಿ ತಿಮಿಂಗ್ಲನ್ ಹಿಡಿಯೋ ಆಸೆಯಲ್ಲಿ ಬಂದೆ. ಬಟ್ ಆಳವಾದ ನಿನ್ನ ತಾಯಿ ಆಶೀರ್ವಾದ ನಿನ್ ಕಾಪಾಡ್ಬಿಡ್ತು. ಆ ತಾಯಿ ಇದ್ದಿದ್ದಕ್ಕೆ ನೀವು ಉಳ್ಕೊಂಡ್ಬಿಟ್ರಿ ಅಶೋಕ್ ಕುಮಾರ್ ಅವ್ರೆ. ಇಲ್ದೆ ಹೋಗಿದ್ದಿದ್ರೆ ವಿಧಾನಸೌಧದಲ್ಲಿ ಕುತ್ಕೊಂಡು ತಲೆ ಕೆಡಿಸ್ಕೊಂಡು ನಿಮ್ಮನಿಲ್ ಬರಮಾಡ್ಕೊಂಡಿದಾರಲ್ಲ. ಆ ಚಡಗ ಅವ್ರ ಲೆಕ್ಕಾಚಾರ ಎಲ್ಲ ಉಲ್ಟಾ ಪಲ್ಟಾ ಆಗೋಗಿರೋದು. ಕೈ ಕಾಲು ಮುರಿಯೋ ಶಕ್ತಿನ ದೇವರು ನಿಮಗೆ ಕೊಟ್ಟಾಗೆ ಎಲ್ರಿಗೂ ಕೊಟ್ಟಿರ್ತಾನೆ. ಹಣೆ ಬರ ತಿದ್ದೋ ಶಕ್ತಿ ಮಾತ್ರ ನಮ್ಮ ಮಾದೇಶಂ ಕೊಟ್ಟಿದ್ದಾನೆ ದೇವರು. ಅಶೋಕ್ ಕುಮಾರ್ ಅವ್ರೆ, ನೀವು ನನ್ನ ಮುರಿದೋಗಿ ಅನ್ನಿ, ಎರಡು ತುಂಡಾಗಿ ನಿಮ್ ಮುಂದೆ ಬಿದ್ದಿರ್ತೀನಿ. ಅದನ್ ಬಿಟ್ಟು ದೌಲತ್ನಿಂದ ತಗ್ಗಿ ಬಗ್ಗಿ ನಡೀರಿ ಅಂದ್ರೆ ಈ ಮಾದೇಶ ಯಾರಿಗೂ ಬಗ್ಗಲ್ಲ. ನಾನು ಸಾವ್ಗೂ ಕಾಟ ಕೊಟ್ಟೆ ಸಾಯೋನು. ನನ್ ದಾರಿಗಂತ್ಯ ಕೆಟ್ಟದಿರ್ಬೋದು, ಆದ್ರೆ ನೀವ್ ನಡೆಯಕ್ ಹೊರಟಿರೋ ದಾರಿಗಂತ್ಯನು ಅದಕ್ಕಿಂತ ಕೆಟ್ಟದು. ನೋಡೋಣ ಡಿಸಿಪಿ, ನನಗನ್ಸುತ್ತೆ ನೀವ್ ನನ್ನ ಮುಗಿಸ್ಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ ಬಂದಿದ್ದೀರ. ಐ ಥಿಂಕ್ ಯು ಆರ್ ಹ್ಯಾಂಡ್ಲಿಂಗ್ ಮೈ ಕೇಸ್ ವಿತ್ ಮೋರ್ ಆಫ್ ಪರ್ಸನಲ್ ವೆಂಜನ್ಸ್. ನೋ ವೇ. ಯಾ, ಒಂದ್ ಜಮೀನ್ಗೋಸ್ಕರ ಇಬ್ರು ಕಿತ್ತಾಡ್ತಾರೆ. ಈ ಮಾದೇಶ ಮಧ್ಯಸ್ಥಿಕೆ ವಹಿಸ್ಕೊಳ್ಳೆ, ಕೇಳ್ಕತಂ ಏನು ಇಷ್ಟು ಕೊಡಿ ಅಂತ ಹೇಳ್ಬೋದು, ಇಲ್ಲ ಮಾಡಯ್ಯ ಅಂತ ಹೆದರ್ಸ್ಬೋದು. ಇದೇ ಕೆಲಸನ ಬೇರೆಯವ್ರು ಮಾಡಿದ್ರೆ ರಿಯಲ್ ಎಸ್ಟೇಟು, ಬಿಸ್ನೆಸ್ ಅಂತೀರ. ನಾನ್ ಮಾಡಿದ್ರೆ ಅಂಡರ್ ವರ್ಲ್ಡ್, ರೌಡಿಸಮ್, ಎನ್ಕೌಂಟರ್ ಅಂತ ಹೆದರ್ಸ್ತೀರ. ಡಿಸಿಪಿ, ಐ ಥಿಂಕ್ ನನ್ನ ಹೆಸರಿಗಿರೋ ಕ್ರೇಜು ನಿಮ್ಮಲ್ಲಿರೋ ಈಗೋನ ಕೆರಿತಾ ಇದೆ ಅಂತ. ನೋಡಿ ನೋಡಿ, ಆ ನಗುಲೆ ನಿಮ್ ಈಗೋ ಹರ್ಟ್ ಆಗ್ತಿರೋದು ಎದ್ದು ಕಾಣ್ತಾ ಇದೆ. ಬುಲ್ಶಿಟ್. ವಾಟ್ ಎವರ್, ಲೀಗಲ್ ನೀವು ನನ್ನ ಹಿಡಿಬೇಕು ಅಂದ್ರೆ ಸಾಕ್ಷಿ ಬೇಕು. ಅದು ಏಮಾರಿ ನಿಮ್ ಕೈಗೆ ಸಿಕ್ಕಿಬಿದ್ರೆ ಅರೆಸ್ಟ್ ಮಾಡಿ. ಸುಮ್ನೆ ಈ ರೀತಿ ಗನ್ ಹಿಡ್ಕೊಂಡು ಮನೆಗೆ ಬರೋದಲ್ಲ. ನನ್ನ ಹತ್ರನೂ ಗನ್ಸ್ ಇದೆ, ಆಲ್ ಲೈಸೆನ್ಸ್ಡ್. ನೆಕ್ಸ್ಟ್ ಟೈಮ್ ನನ್ನ ಮೀಟ್ ಮಾಡಬೇಕು ಅಂದ್ರೆ ಫೋನ್ ಮಾಡಿ, ನಾನಾಗೆ ಬರ್ತೀನಿ. ಡಿಸಿಪಿ, ನನ್ನ ತಾಯಿನ ಒಬ್ಬ ಕಣ್ಣೆತ್ತಿ ನೋಡಿದ್ದಕ್ಕೆ ನಂಜನಗೂಡೆ ನಂಜಾಯ್ತು. ಇನ್ನ ತಾಯಿ ಏನಾರ ಕಣ್ಣೀರಿಟ್ರೆ ಇಡೀ ಬ್ಯಾಂಗ್ಳೂರೇ ಬೆಂದೋಗುತ್ತೆ. ಆಗ ಆಗ್ಬಾರ್ದಲ್ಲ. ಪೂರ್ತಿ ನೀರು ಕುಡಿದ್ಬಿಡಿ ಡಿಸಿಪಿ. ಅಮ್ಮ ಏನಮ್ಮ ಇದಲ್ಲ? ಊರಿಗೆ ಹೋಗೋಣ ಅಂತ. ಅವನು ಯಾರೋ ಒಬ್ಬನ ಮಾತು ಕಟ್ಕೊಂಡು ನೀನು ಊರು? ಇಲ್ಲ ಕಣೋ,
ಖಂಡಿತವಾಗ್ಲೂ ನಾವು ಅವ್ರ ಮಾತಿಗೆ ಬೇಜಾರಾಗಿ ಹೋಗ್ತಿಲ್ಲ. ಹಾಗೇನಾರು ಆಗಿದ್ದಿದ್ರೆ ನಾವಿಷ್ಟೊತ್ತನಕ ನಿನ್ಗೋಸ್ಕರ ಕಾಯ್ತಿರ್ಲಿಲ್ಲ, ಆಗ್ಲೇ ಹೊಟ್ಟೋಗ್ತಿದ್ವಿ. ಗೊತ್ತಿದ್ದೋ ಗೊತ್ತಿಲ್ದೇನೋ ನೀ ನಮ್ಮಿಂದ ತುಂಬಾ ದೂರ ಹೊಟ್ಟೋಗ್ತಿದ್ಯಾ ಅನ್ನೋ ಭಯ ಆಗ್ತಿದೆ ಕಣ. ನೀ ನಮ್ ಜೊತೆ ಆ ಊರೆಲ್ಲ ಇರ್ಬೇಕಾಗಿತ್ತು ಕಂದ. ಅಮ್ಮ ನೀನು ನಾನ್ ಮಾಡಿದ ತಪ್ಪು ಅಂತೀಯಮ್ಮ? ನಾನ್ ಸಾಯಿಸದ್ನಲ್ಲ ಅಂಗಡಿಯವನ್ನ, ಅವ್ನ್ಗೆ ಯಾಕಮ್ಮ ನಮ್ಮ ಅಮ್ಮನು ಒಂದ್ ಮಗುವಿನ ತಾಯಿ ಅಂತ ಅನ್ಸ್ಲಿಲ್ಲ? ಅವನ್ಗೂ ಒಬ್ಳು ತಾಯಿ ಇದ್ಲು ತಾನೆ. ಅವ್ನ್ ಕೇಳಿದ್ಯನ್ನ ನನ್ ರಕ್ತನ, ನನ್ ತಂದೆ ಹಂಚ್ಕೊಂಡಿದ್ ರಕ್ತನ ಹೇಗಮ್ಮ ಬಿಟ್ಕೊಡ್ಲಿ? ಹೊಡೆದೆ ಇಲ್ಲಿ ನ್ಯಾಯವಾಗಿ ಬದುಕೋಣ ಬಂದೆ, ಯಾರೋ ಬಂದು ಕೆಂಚು ಹುಡುಗಿನ ಛೇ ಹೊಡೆದಾಗ್ತೆ ಸತ್ತೋದ? ನಾನ್ ಎಷ್ಟೇ ಒಳ್ಳೆಯವನಾಗಿರ್ಬೇಕು ಅಂತ ಪ್ರಯತ್ನ ಪಟ್ರು ಹಣೆ ಬರ ನನ್ನ ಆ ರೀತಿ ಬದುಕಕ್ ಬಿಡ್ಲಿಲ್ಲ. ನಿನ್ ವಯಸ್ಸಿನ ಒಬ್ಬಾಕೆ ನನ್ನ ಹತ್ರ ಬಂದು ನನ್ ಮಗಳ ಪರವಾಗಿ ನ್ಯಾಯ ಕೊಡ್ತಿ ಅಂತ ಕೇಳ್ಕೊಂಡ್ಲು. ಸಹಾಯ ಮಾಡಕ್ಕೋಗಿ ಸಮಾಜದೊಬ್ಬ ಕೆಟ್ಟ ವ್ಯಕ್ತಿನ ಕೊಂದಾಗ್ತೆ, ನಾನ್ ಏನ್ ಮಾಡ್ಲಿ? ಒಬ್ಬ ಪೊಲೀಸ್ನವ್ನು ಹೇಳ್ತಾನೆ ನಾ ಈ ಸಮಾಜಕ್ಕೋಸ್ಕರ ಹೋರಾಡೋ ಒಳ್ಳೆ ಮನುಷ್ಯ ಅಂತ, ಅದೇ ಡಿಪಾರ್ಟ್ಮೆಂಟ್ ಇನ್ನೊಬ್ಬ ಪೊಲೀಸ್ನವ್ನು ಹೇಳ್ತಾನೆ ನಾನು ಈ ಸಮಾಜದ ವೈರಿ ಅಂತ. ನಾನ್ ಏನಮ್ಮ? ನನ್ ಮಗ ಕಣ. ನನ್ ಮಗ ಮಾದೇಶ, ನೀನು ಯಾರು ಏನಾರು ಹೇಳಿ, ಪ್ರಪಂಚ ನಿನ್ ಯಾವ ರೀತಿ ಇರ್ಬೇಕಾದ್ರು ನೋಡ್ಲಿ, ನೀನ್ ನನ್ ಮಗ ಬಂಗಾರ. ಅಮ್ಮ ಅಳ್ಬೇಡ ರಾಜ. ಅಶೋಕ್ ಕುಮಾರ್ ಬಂದಿದ್ನಂತೆ. ಕಾಕಿ ಬಟ್ಟೆ ಹಾಕ್ದವಲ್ಲ ನನ್ ಕಣ್ಗೆ ಹೆಣದ್ ಗಾಡಿ ಹೊಡ್ಸೋರ್ ತರ ಕಾಣಿಸ್ತಾ ಇದ್ರು, ಆದ್ರೆ ಇವನೊಬ್ಬ ನಿಜವಾದ ಗಂಡಸ್ತರ ಕಾಣಿಸ್ತಾ ಇದ್ದಾನೆ. ಏನ್ ನನ್ನ ಬರಕ್ ಹೇಳಿದ್ದು? ಇವರು ಅಶ್ವಥ್ ನಾರಾಯಣ್ ಭಟ್ರು ಅಂತ, ಶೃಂಗೇರಿ ಅವರು. ನಮಸ್ಕಾರ. ಇವರಿಗೆ ತಾತ ಮುತ್ತಾತ ಅಂದ್ರೆ ಕಾಲದಿಂದಲೂ ಅಲ್ಲೊಂದಿಷ್ಟು ಜಮೀನು. ಎಷ್ಟೆಕರೆ ಇದೆ ರೀ? 192 ಎಕರೆ. ಹಾ, ತೋಟ ಹೊಲ ಗದ್ದೆ ಅಂತ ಇದೆ. ಅಲ್ಲೊಬ್ಬ ಬಾಲಸಿಕಂದರನಾಥ ಸ್ವಾಮಿ ಅಂತ ಸೇರ್ಕೊಂಡು ಮಠ ಕಟ್ತೀನಿ ಅಂತ ಹೇಳಿ ಜಮೀನ್ ಹೊಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಏನ್ ರೇಟ್ ಹೊಡ್ತಾ ಇದೆ ಸ್ವಾಮಿ? ಜಮೀನಿನ ರೇಟ್ ಏನ್ ಹೊಡ್ತಾ ಇದೆ ಅಂತ ಕೇಳಿದೆ. ಎಕರೆಗೆ 7.5-8 ಲಕ್ಷ ರೂಪಾಯಿ. ಒಟ್ಟು 15 ಕೋಟಿ ಪ್ರಾಪರ್ಟಿ ಮದ. ಹೊರಡ್ತೀವಿ. ಏನು ತೊಂದರೆ ಆಗಲ್ಲ ತಾನೆ? ಹಾಗೊಂದು ವೇಳೆ ತೊಂದರೆ ಆದ್ರೆ ನಮ್ ತಲೆನೇ ಕೊಡ್ತೀವಿ, ನಹ ನಿಮ್ಗೇನು ತೊಂದರೆ ಆಗದೆ ನಾವು ನೋಡ್ಕೊಳ್ತೀವಿ. ಸರ್ಕಾರ್, ಏನ್ ವಿಷಯ? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಸರ್ಕಾರ್. ಅಣ್ಣ ನಾನು ಬರ್ತೀನಿ ಅಣ್ಣ. ಹೋಗಿ ರೆಡಿ ಆಗ. ನಾಯ್ಡು ಇತ್ತೀಚೆಗೆ ಬಹಳ ಭಜನೆ ಆಗೋಯ್ತು. ನಾಯ್ಡು ಅವರು ಪೆಟ್ರೋಲ್ಗೆ ಊಟಕ್ಕೆ ಹುಡುಗರಿಗೆ ಅಂತ ಖರ್ಚಿಗೆ ಕಾಸು ಕೇಳಿರ್ತಾರೆ, ಸರ್ಕಾರ ಆಗಲ್ಲ ಅಂದಿರ್ತಾರೆ. ಮಾತು ಒಂದೇ ಮಾತು, ನಾನ್ ಕಾಸು ಅಂತ ಕೊಡೋದು ಮಾದೇಶನ ಒಬ್ಬನಿಗೆ, ತಲೆ ಓಡಿಸ್ತಾನ ಅವನು. ಈ ಬ್ಲೇಡು ಕರಿಯ ಕೆಂಚ ಮುನಿಯ ಇದಾರಲ್ಲ, ಆ ನಾಯಿಗಳಿಗೂ ನನಗೂ ಸಂಬಂಧವೇ ಇಲ್ಲ. ಆದ್ರೂ ಅವರೆಲ್ಲ ನಮಗ್ ತಾನೆ ದುಡಿತಾ ಇರೋದು. ಯೂನಿಫಾರ್ಮ್ ಕೊಟ್ಟಿದ್ದೀನಿ, ಓಡಾಡಕ್ಕೆ ಗಾಡಿ ಕೊಡ್ಸಿದೀನಿ, ಮನೆಯಲ್ಲಿ 3 ಹೊತ್ತು ಬಿರಿಯಾನಿ ಬೇಯ್ತಾ ಇದ್ರೆ ರಾತ್ರಿ ಎಣ್ಣೆ ಕೊಡ್ತೀನಿ, ಇನ್ನೇನ್ರೋ ಬೇಕು ಮಕ್ಕಳ, ನಾನು ಬಿಟ್ಟಿರೋ ಚಪ್ಪಲಿ ನೀವು. ನಾನ್ ಹೇಳಿದ ಮಾತ್ ಒಪ್ಕೊಂಡಿರ್ತೀರಾ ಇರಿ, ಇಲ್ಲ ಅವ್ರನ್ನೆಲ್ಲ ಕರ್ಕೊಂಡು ಹೋಯ್ತಾ ಇರು. ನನಗ ಒಬ್ಬ ಮಾದೇಶ ಸಾಕು. ನಡುಗಳೆ, ಇಷ್ಟೊತ್ತಾಯ್ತು, ಎಲ್ಲಿ ನಮ್ಮ ಹುಡುಗರು ಕಾಣ್ತಾನೆ? ಅಲ್ಲ ಬರ್ತಾರೆ ಅವ್ರು ಬರೋಷ್ಟರಲ್ಲಿ ಅವ್ರ ಜಾಗ ಒಂದ್ಸಲ ನೋಡ್ಕೊಂಡ್ಬಾರಣವಾ? ನಿಮ್ಮ ಕಣ್ಣಿನ ದೃಷ್ಟಿ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿ ತನಕ ಎಲ್ಲ ಜಮೀನು ಗದ್ದೆ ತೋಟ ನಮ್ಮ ಪಿತ್ರಾರ್ಜಿತ ಆಸ್ತಿ. ಜಾಗ ತುಂಬಾ ಸಮೃದ್ಧವಾಗಿದೆ ಅಲ್ಲ? ಅದೊಂದೇ ಅಲ್ಲ ಮದ, ಅಕ್ಕಪಕ್ಕ ಕಾಡಿದೆ, ಕಾಡಲ್ಲಿ ಗ್ರಾನೈಟು ಟೀಕು ಶ್ರೀಗಂಧ ಎಲ್ಲ ಸಖತ್ತಾಗಿದೆ. ಮದ ಈ ಜಾಗ ನಾವೇ ಯಾಕೆ ತಗೋಬಾರ್ದು? ಯೋಚನೆ ಮಾಡು ಮದ. ಮಗನೇ ನೀನ ಬಿಟ್ಬಿಡಿ. ಪ್ರೀತಿಯಿಂದ ಹೇಳಿದ್ರೆ ಯಾರು ತಾನೇ ಬಗ್ಗಲ್ಲ, ಆದ್ರೆ ಇವರು ಸ್ವಾಮಿಗಳಾಗಿ ಗೂಂಡಾ ತರ ವರ್ತಿಸಿದ್ರೆ
ಗೂಂಡಾಗೊಳ್ತಾರ ಏನು? ನನ್ನ ಮಗ ಗೂಂಡಾನೆ. ಗೂಂಡನ್ ರೌಡಿ ಕಿಡ್ನಾಪರ್ ಚೈನ್ ಸ್ನ್ಯಾಚರ್. ಈ ನನ್ನ ಮಗನ್ಗೆ ಯಾವ ಕೇಸ್ಗೆ ಯಾವ ಶಿಕ್ಷೆ ಕೊಡ್ಬೇಕು ಅಂತ ಗೊತ್ತಿಲ್ಲದೆ 7 ವರ್ಷ ಗಡೀಪಾರ್ ಮಾಡಿ ಬೆಂಗಳೂರಿಂದ ಆಚೆ ಇಟ್ಟಿದ್ರು ಇವನಿಲ್ಲಿ ಸ್ವಾಮೀಜಿ ವೇಷ ಹಾಕೊಂಡ್ಬಂದು ಎಲ್ಲರಿಗೂ ಕಾಟ ಕೊಡ್ತಾ ಇದ್ದಾನೆ. ಕಾಕಿ ಕಾವಿ ಇನ್ನಂತವ್ರೆ ಅರ್ಧ ಜನ ಇದ್ದಾರೆ, ಅದರಿಂದ ನಂಗೆ ಬೇಸರ ಇಲ್ಲ. ಪವಿತ್ರವಾದಿ ಕಾವಿ, ಇದಕ್ಕೂ ಕಣ್ಣಾಕಿ ಯಾಕೆ ಅಪವಿತ್ರ ಮಾಡ್ತೀರಾ? ಆಸ್ತಿ ಜಮೀನಲ್ಲ ಇವನು ಮಠಕ್ಕೆ ಬರೋದು ಬಿಟ್ಟು ಆ ಪತ್ರ ಇವನು ತಲುಪಿಸಿ ಹೋದ್ರೆ ನನ್ನ ಬೀದಿಗೆ ಹೇಳ್ತೀನಿ ಅಂತ ಹೆದರಿಸ್ತಾ ಇದ್ದಾನೆ. ಹೌದಾ ಕೋಸೆ? ಬಿಡ್ಬಿಡು ಮದ, ನಾ ಎಲ್ಲರೂ ಹೊಂಟೋಯ್ತೀನಿ ಮದ. ಗಾಡಿಗಳೇ ಮದ, ಫಸ್ಟ್ ಈ ಮೂಟೆಗೆ ಮೂಟೆ ಕಟ್ಟಿ. ಹಲೋ ಆಮದ ಸರ್ಕಾರ್, ಇನ್ ಮುಂದೆ ಜಮೀನ್ ವಿಷಯದಲ್ಲಿ ಯಾವುದೇ ಸ್ವಾಮೀಜಿ ಯಾರಿಗೂ ತೊಂದರೆ ಕೊಡಬಾರ್ದು, ಆ ರೀತಿ ಮಾಡಿಟ್ಟಿದ್ರು. ನನಗ್ ಗೊತ್ತು ಕಣ ರಾಜ, ಏನ್ ಕೆಲ್ಸ ಹೇಳಿದ್ರು ನೀಟಾಗಿ ಶ್ರದ್ಧೆಯಿಂದ ಮಾಡ್ತೀಯ ಅಂತ. ಈಗ ಈ ಭಟ್ರನ ಸ್ವಲ್ಪ ಪುಸಲಾಯಿಸಿ ಹೇಗಾದ್ರೂ ಮಾಡಿ ಅದಿಷ್ಟು ಜಮೀನ್ನ 4 ಕೋಟಿ ರೂಪಾಯಿ ಹೊಡೆದ್ಬಿಡೋಣ ಅಂತ ಇದ್ದೀನಿ, ಏನಂತೀಯ? ನಾನಾಗ್ಲೇ 2 ಕೋಟಿ ರೂಪಾಯಿ ಕೊಟ್ಟು ಆ ಜಾಗ ತಗೊಂಡೆ. ಸರ್ಕಾರ್, ಶೇಷ್ ಭಟ್ರು ಹಿರಿಯಣ್ಣ ಇವರೇ ಜಮೀನ್ ಕೊಟ್ಟಿದ್ದು, ಕೂತ್ಕೊಳ್ಳಿ. ಪೇಪರ್ ಕೊಡಿಯಪ್ಪ. ಇದಕ್ಕೆ ರುಜು ಹಾಕು. ಅಲ್ಲಣ್ಣ ಹಾಕು. ಸರಿ. ಇವತ್ತೇನೋ ಆ ಹುಡುಗರು ದೇವರು ಬಂದಾಗ ಬಂದು ಆ ಸಿಕಂದರ್ ಪಾಲಾಗ್ಬೇಕಾದ ಜಾಗನ ನಮಗೆ ಉಳಿಸಿದ್ರು. ನಾಳೆ ಮತ್ತಾರೋ ಬಂದು ತೊಂದರೆ ಕೊಡೋದಿಲ್ಲ ಅಂತ ಏನ್ ಗ್ಯಾರಂಟಿ? ನಾನು ಕೇಳಿದ ಹಣ ಕೊಟ್ಟು ತುಂಬಾ ಸಹಾಯ ಮಾಡಿದ್ರಿ. ಇದು ನಾನು ನನ್ನ ತಮ್ಮ ಇಬ್ರು ಕೂಡಿ ಸಹಿ ಮಾಡಿರೋ ಪತ್ರ ಇದು. ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ. ಒಂದು ಮಾತು ಹೇಳಿಬಿಟ್ರೆ, ಆ ಜಾಗನ ಇಡೀ ಊರ್ನವರು ಭಟ್ರ ಕೊಡುಗೆ ಅಂತ ಕರೀತಾರೆ. ಹಾಗಾಗಿ ನಾಳೆ ಕಾಲಕ್ಕೆ ಯಾರಾದ್ರೂ ನಮ್ಮೂರು ಬಂದು ಆ ಮುರಿದ ಮನೆಯಲ್ಲಿ ಒಂದು ಹೊತ್ತು ತಂಗಿದ್ದು ಹೋಗ್ತೀನಿ ಅಂದ್ರೆ ದಯವಿಟ್ಟು ಅವಕಾಶ ಮಾಡ್ಕೊಡಿಯಪ್ಪ. ಭಟ್ರೆ, ಗಂಡ್ಸಾಗ ಹುಟ್ಟಿದ ಮೇಲೆ ನೀನ್ ಏನ್ ಮಾಡಿದೆ ಅಂತ ಕೇಳೋ ಸಮಾಜಕ್ಕೆ ಆಸ್ತಿ ಪಾಸ್ತಿ ಜಾಗ ಹಣ ಹೆಸರು ಇದೆಲ್ಲ ಉತ್ತರ ಅಷ್ಟೇ. ಹೋಗುವಾಗ ನಾವ್ ಇದ್ರೆ ತಗೊಂಡು ಹೋಗ್ತೀವ, ಬರೀ ದೇಹ ಸುಟ್ಕಳಿಸ್ತಾರ ಅಷ್ಟೇ. ಅಂತದ್ರಲ್ಲಿ ನೀವೆಲ್ಲೂ ಹೋಗದೆ ಅದೇ ಮನೇಲಿ ಇರ್ತೀನಿ ಅಂದ್ರು ಮಾದೇಶಿಂದ ಏನ ಅಭ್ಯಂತರ ಇಲ್ಲ. ಯಾಕೆ ಅಂದ್ರೆ ನಮ್ಮ ಮಾದೇಶ ದೇವತಾ ಮನುಷ್ಯ. ಶತಮಾನಂ ಭವತಿ ಶತಾಯುಷ್ ಪುರುಷ ಶತೇಂದ್ರಿಯ ಆಯುಷ್ ದೇವೇಂದ್ರಿಯ ಪ್ರತಿಷ್ಠತಿ. ಶುಭವಾಗಲಿ. ನಾನು ಬರ್ತೀನಿ ಸರ್ಕಾರ್. ನಿಂತ್ಕೋ. ಏನ್ ಮದ, ಏನಿದೆಲ್ಲ? ಯಾಕೆ ಸರ್ಕಾರ್, ಏನಾಯ್ತು? ನಾನ್ ನಿನ್ನ ಕಳಿಸಿದ್ ಯಾಕೆ? ನೀನ್ ಮಾಡ್ಕೊಂಬಂದಿರೋದೇನು? ಜಮೀನ್ ತಗೊಳಕ್ ನಿಂಗೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಸರ್ಕಾರ್, ನೀವು ಕೊಡೋ 30,000 ಮಾದ ಜೀವನ ಮಾಡ್ತೀನಿ ಅಂತ ನೀವು ತಿಳ್ಕೊಂಡಿದ್ರೆ ಅದು ನಿಮ್ ಮುಟ್ಟಾಳ್ತಾನ. ಮನುಷ್ಯ ಹೆಸರು ಮಾಡೋವರೆಗೂ ಮಾತ್ರ ನರಕ, ಆಮೇಲೆ ಅವನ್ ಕಾಲಿಡೋ ಜಾಗದಲ್ಲೆಲ್ಲ ಸ್ವರ್ಗ ಸೃಷ್ಟಿಯಾಗ್ತಾ ಹೋಗುತ್ತೆ. ಈಗೇನು, ನಾನು ಆ ಜಮೀನ್ ತಗೊಂಡಿದ್ಕೋಸ್ಕರ ತಾನೆ ನಿಮ್ ಕೋಪ? ಪರವಾಗಿಲ್ಲ ಬಿಡಿ, ಅದು ನೀವೇ ಕೊಡ್ತಿದ್ಯಾನಲೆ. ಬೆಕ್ಕನ್ ನೋಡಿ ಇಲಿ ನಗ್ತಾ ಇದೆ ಅಂದ್ರೆ ಅದಕ್ಕೆ ಎಲ್ಲೋ ಬಿಲ ಸಿಕ್ಕಿದೆ ಅಂತಲೇ ಅರ್ಥ. ನಾನ್ ತಿಳ್ಕೋಬೇಕಾಗಿತ್ತು, ಆದ್ರೆ ಯಾಮಾರ್ಬಿಟ್ಟೆ. ಎಲ್ರೂ ಒಂದಾಗ್ಬಿಟ್ಟಿದೀರ ನನ್ ಮಕ್ಕಳ. ಲೇಯ್ ನಾಯ್ಡು, ಇದೆಲ್ಲ ನಿಂದೆ ಕಣೋ ಹರ್ಕತ್ತು ಈಗ ಗೊತ್ತಾಗ್ತಾ ಇದೆ ನಂಗೆ. ಬೇಡ ಸರ್ಕಾರ್. ಏನೋ ಮಾಡ್ತೀಯ ನೀನ್? ದುಡ್ಡು ಮಾಡ್ಕೋಬೇಕು, ನೀನೊಬ್ನೇ ಜಮೀನ್ ಮಾಡ್ಬೇಕು, ನಾವು ನಿನ್ನ ಹೆಸರಿಗೆ ಶಿಷ್ಯರಾಗಿರ್ಬೇಕಾ? ನೀನ್ ಹಳ್ಳ ತೋಡಿದ ಕಡೆ ನೀರ್ ಹರಿಯೋ ಕಾಲ ಹೋಯ್ತಮ್ಮ. ಈಗೇನಿದ್ರು ನಿನ್ ನೀರ್ಗೆ ಅಂತ ಹಳ್ಳ ತೋಡಿದ್ರೆ ನಾವು ನಿನ್ ಸಾವಿಗೆ ಅಂತ ಗುಂಡಿ ತೋಡ್ಬಿಡ್ತೀವಿ ಮಗನೆ. ನೀನ್ ಕೊಡು ಯೂನಿಫಾರ್ಮಿಗೆ, ಗಾಡಿಗೆ, ಪ್ಯಾಕೆಟ್ ಬಿರಿಯಾನಿಗೆ ಅದೆಷ್ಟು ನಾಯಿಗಳು ನೀನ್ ಮನೆ ಬಾಗಿಲು ಕಾಯ್ಕೊಂಡಿರ್ತ ತಿಳ್ಕೊಂಡಿದ್ಯಾ? ಪೂಜಾರಿ, ನಿನ್ಗೋಸ್ಕರ ಇನ್ನೊಬ್ರು ತಾಣ ತೆಗೆಯೋದಿಕ್ಕಾಗ್ಲಿ,
ತನ್ ಪ್ರಾಣ ಕೊಡೋದಕ್ಕಾಗ್ಲಿ ಸಿದ್ಧ ನಮ್ಮ ಮಾದೇಶ. ನಿನಗ ಅವನ್ ತರ ಆಗೋದಕ್ಕೆ ಐತೆ ನಮ್ಮ ಮಗನೇ ಚರ್ಬಿ. ಲೇ ಸರ್ಕಾರ್, ಇಡೀ ಬೆಂಗಳೂರಲ್ಲಿರೋ ಗಂಡಸರೆಲ್ಲ ಒಂದ್ ತಕ್ಕಡಿ ಆದ್ರೆ ಈ ನಮ್ಮ ಮಾದೇಶ ಇನ್ನೊಂದ್ ತಕ್ಕಡಿ. ಈ ಲೆವೆಲ್ ಅಲ್ಲಿ ತೂಗೋ ತೂಕಕ್ಕೆ ನನ್ನ ಮಗನೇ ನಿನ್ ಐದ್ ಪೈಸ ಬುದ್ಧಿ ತೋರಿಸ್ಬಿಟ್ಟಲ್ಲ. ಗೂಂಡಾಗಿರಿಲಿ ಗುರುನಾರಾಯಣ, ನಿನಗಪ್ಪ ಆದ್ರೆ ನಮ್ಮ ಮಾದೇಶ ಆ ನಿನ್ ಗುರುನಾರಾಯಣಗೆನೆ ಗಾಡ್ ಫಾದರ್ ಕಣೋ. ಈ ಚಾಲ್ಪತ್ರೆ ಆಟ ಎಲ್ಲ ನಮ್ಮ ಹತ್ರ ಇಕ್ಕಂಬೇಡಮ್ಮ, ಒಂದೇ ಏಟು ಅಷ್ಟೇ. ಸರ್ಕಾರ್ ಸೈಲೆಂಟ್ ಆಗಿ ರಿಟೈರ್ ಆಗ್ಬಿಡು. ಏನಂದ್ರೆ? ಇನ್ ನನ್ನ ನಿನ್ನ ಮಧ್ಯ ವ್ಯವಹಾರ ಬೇಡ, ದೂರ ಇದ್ಬಿಡೋಣ. ದೂರ ಆದ ಕೋಪದಲ್ಲಿ ಇಲ್ಲಿ ದಾಟಗಳನ್ನ ಆಡೋ ಪ್ರಯತ್ನ ಪಟ್ಟರೆ ನೆನಪಿರಲಿ, ನನ್ನ ಬರವಣಿಗೆ ಚೆನ್ನಾಗಿದೆ, ನಿನ್ ರಕ್ತದಲ್ಲಿ ನನ್ನ ಹೆಸರನ್ನ ಮತ್ತೆ ಪೊಲೀಸ್ ರಿಜಿಸ್ಟರ್ಲಿ ಬರಿಹಾಕ್ ಮಾಡ್ಬೇಡ. ಎಲ್ಲೇ ಇರು, ಹೇಗೆ ಇರು, ಈ ಮಾದೇಶನ್ ಬೌಂಡ್ರಿಯಿಂದ ದೂರ ಇರು. ಮಾದೇಶ, ಹೇ
ಒಂದನ್ನ ಕೆತ್ಕೊಂಡ್ರೆ ಇನ್ನೊಂದನ್ನ ಕೊಡ್ತಾನೆ. ನಿಮಗೆ ಕಾಲು ಮುರಿದೋಯ್ತು, ವಾಕಿಂಗ್ ಸ್ಟಿಕ್ ಕೊಟ್ಟ. ನನ್ನ ತಂದೆ ಕಳ್ಕೊಂಡೆ, ನಾನು ಪ್ರೀತಿಸೋ ತಾಯಿ ನನ್ನ ಜೊತೆಗೆ ಬಿಟ್ಟ, ನಮ್ಮ ಊರು ನನ್ನ ದೂರ ತಳ್ಳಿಬಿಡ್ತು ಅಂತ ಭಾವಿಸ್ದೆ. ಈ ಬ್ಯಾಂಗ್ಳೂರ್ ನನ್ನ ಹತ್ರ ಕರೆದು ಜೀವನ ಕೊಟ್ಬಿಡ್ತು. ಇವತ್ತು ಈ ಊರಿನಲ್ಲಿ ನನ್ನ ಹತ್ರ ಎಲ್ಲ ಇದೆ, ಹೆಸರು, ಗಾಡಿ, ಬ್ಯಾಂಕ್ ಬ್ಯಾಲೆನ್ಸ್, ಮನೆ, ನೀವು, ಮಂಜು, ಬರ್ತಾ ಇರೋ ಪುಟ್ಟ ಮಗು, ಡಿಸಿಪಿ ಪಿ ಬಿ ಅಶೋಕ್ ಕುಮಾರ್ ಅವನೇನಾದ್ರೂ ನಾನು ಹೊಡೆದು ಬಿಟ್ರೆ? ಯಾಕೆ ಮಾದೇಶ, ಭಯಾನ? ಅಣ್ಣ ತಗೊಳಣ. ಚಿಕ್ಕು, ಓದೋದು ಅಂದ್ರೆ ನಿಂಗೆ ಇಷ್ಟ ಅಲ್ವಾ? ಮಾದೇಶ, ಇವನು ಯಾವತ್ತಾನ ಸ್ಕೂಲ್ ಕಡೆ ಮಕ್ಕಾಕಿದ್ದಾನೆ ಹೇಳ. ಆ ಕಷ್ಟ ಇತ್ತು, ಓದಿಲ್ಲ. ಈಗ ನಮ್ಮ ಹತ್ರ ದುಡ್ಡಿದೆಯಲ್ಲ, ಓದು ಚಿಕ್ಕು. ಬೇಡಣ. ಚಿಕ್ಕು, ಈ ನಮ್ಮ ಜೀವನ ನಿಂಗೆ ಬೇಡ. ನಾಡುಗಳೇ, ಮೊದಲು ಸ್ಕೂಲ್ಗೆ ಹಾಕಿ. ಅಣ್ಣ ಅಣ್ಣ, ನಾನು ನಿನ್ನನ್ನು ಬಿಟ್ಟೋದ್ರೆ ನಿನ್ನನ್ನು ಯಾರಣ್ಣ ನೋಡ್ಕೊಂತಾರೆ? ಆ ದೇವರು ನನ್ನ ನುಡ್ಸಿರೋದೇ ನಿನಗೋಸ್ಕರ. ಅಣ್ಣ ಪ್ರಾಣ ಬೇಕಾ ಕೇಳು, ನಾ ಕೊಡ್ತೀನಿ. ನನ್ನನ್ನು ಮಾತ್ರ ನಿನ್ನಿಂದ ದೂರ ಮಾಡಬೇಡಣ್ಣ. ನಿನ್ನನ್ನು ಬಿಟ್ರೆ ನನಗೆ ಯಾರಣ್ಣ ಇದ್ದಾರೆ? ಮಾದೇಶ. ನಾಡುಗಳೇ. ಏನ್ ಮಾದ? ಇದರಲ್ಲಿ ಮನೆ ಪತ್ರ, ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಎಲ್ಲ ಮಾಡಿಟ್ಟಿದ್ದೀನಿ. ಇದನ್ನ ನಮ್ಮ ಹುಡುಗರಿಗೆ ತಲುಪಿಸ್ಬಿಡಿ. ಯಾಕೆ ಮಾದ, ಇವತ್ತೇನೇನೋ ಮಾತಾಡ್ತಾ ಇದೆಯಾ? ಇಲ್ಲ ನಡು, ಇದೆಲ್ಲ ನಮ್ಮ ಜೊತೆ ಇದ್ದಷ್ಟು ತುಂಬ ಕಷ್ಟ. ಒಬ್ಬ ಮಾದ ಸರ್ಕಾರ ಹೋಗಕ್ಕೆ ಇಷ್ಟು ಸಾಕು, ಅದು ನನಗಿಷ್ಟ ಇಲ್ಲ. ತಗೊಳ್ಳಿ. ನಡುಗಳೇ, ನಾವು ಕೊಟ್ಟು ಹೊಡೆದಕ್ಕೆ ಸರ್ಕಾರ ಪದರ್ಗುಟ್ಟೋಗಿರ್ತಾನಲ್ಲ. ಹಾವು ಕೊಡದಿದ್ರೆ ಸತ್ತೋಗಿರೋದು, ಆದ್ರೆ ನನ್ನ ಮಗ ರಬ್ಬರ್ ಹಾವು, ಇಷ್ಟೊತ್ತು ಗೆಲ್ಲಲಿಂದ ಆಯುಧಗಳನ್ನ ತರಿಸಿ ತೂಕ ಹಾಕಿರ್ತಾನೋ, ಅದ್ ಯಾವ್ಯಾವ ಊರಿಗೆ ಫೋನ್ ಹಾಕಿ ಜನರನ್ನು ರೆಡಿ ಮಾಡಿರ್ತಾನೋ ಗೊತ್ತಿಲ್ಲ. ಇಡೀ ಬ್ಯಾಂಗ್ಳೂರೇ ಶಾಂತವಾಗಿ ಮಲಗಿದೆ, ಆದ್ರೆ ಸರ್ಕಾರ ಮಗ ಕಣ್ಣಿಗೆ ಸಹ ನಿದ್ದೆ ಕೊಟ್ಟಿರೋದಿಲ್ಲ. ಬೆಂಗಳೂರಿಗೆ ಮೂರಂಕಿ ಸಂಬಳಕ್ಕೆ ಅಂತ ಬಂದ ನನ್ನ ಮಗ ಇವತ್ತ 10 ಅಂಕಿ ದುಡ್ಡು ನೋಡೋ ಯಜಮಾನ ಆಗ್ಬಿಟ್ಟ. ಬೆರಳು ಚೀಪೋ ಅಂದ್ರೆ ಈ ನನ್ನ ಮಗ ಬೆರಳೆ ಕತ್ತರಿಸ್ತೀನಿ ಅಂತಾನೆ. ಇನ್ಮೇಲೆ ಪ್ರಪಂಚದಲ್ಲಿ ಬಹಳ ದಿವಸ ಅವನ್ ಬದುಕಿರಬಾರ್ದು. ಅವ್ರು ಬಂದಿದ್ದಾರಲ್ಲ, ನೋಡ್ಕೋತಾರೆ ಬಿಡಿ. ಭಾಯ್, ನೀನೇ ಏನಾದರೂ ಸಹಾಯ ಮಾಡಬೇಕು ಭಾಯ್. ಯಾರಿಗೆ ಫೋನ್ ಮಾಡ್ತಾ ಇದೀಯಾ ಭಾಯ್? ಬ್ಯಾಂಗ್ಳೂರ್ ಕಾ ಏಕ ಆದ್ಮಿ ಕೆ ಬಾರೇ ಮೇ ಬತಾಯಾ ಥಾ ನಾ ಸರ್ಕಾರ್ ಕರ್ಕೆ ವೋ ಕುಚ್ ಬಾತ್ ಕರ್ನಾ ಚಾಹ್ತಾ ಹೈ. ಏ ಲೇ ಲೇ, ಯಾರೋ ಯದ್ದು ಭಾಯ್. ಯಾರೋ? ಅಂಡರ್ ವರ್ಲ್ಡ್ ಕಾ ಬಾದ್ಶಾ. ಕಾನ್? ಅರೇ ತೂ ಪಹಲೆ ಬಾತ್ ಕರ್ ಸಾಲೆ. ಇರಲಿ. ಹಲೋ ಯದ್ದು ಭಾಯ್. ಸರ್ಕಾರ್? ಜಿ ಹಾ. ನೀವು ಹೇಗೆ ಆಸ್ಟ್ರೇಲಿಯಾ, ದುಬೈ, ಸೌದಿ ಅರೇಬಿಯಾ, ಬ್ಯಾಂಕಾಕ್, ಮುಂಬೈ ಕಾ ಬಾದ್ಶಾನೋ, ಹಂಗೆ ನಾವು ಬೆಂಗಳೂರು ಕಾ ಸರ್ಕಾರ್, ಬೆಂಗಳೂರು ಕಾ ಬಾದ್ಶಾ. ಎಷ್ಟು ಕೇಸ್ ಅಲ್ಲಿ ವಾಂಟೆಡ್ ನೀವು ಅಂದ್ರೆ? ಜೀವನದಲ್ಲಿ ಎಷ್ಟು ಮರ್ಡರ್ ಮಾಡಿದ್ಯಾ? ಕೋರ್ಟ್ ಅಲ್ಲಿ ಎಷ್ಟು ಕೇಸ್ ಪೆಂಡಿಂಗ್ ನಲ್ಲಿದೆ? ಜೈಲ್ ಅಲ್ಲಿ ಎಷ್ಟು ಗಂಟೆ ಮಲಗಿದ್ಯಾ? ಕೈಗೆ ಯಾವತ್ತಾದ್ರೂ ರಕ್ತ ಮೆತ್ತಿದ್ಯಾ? ನನಗೆ ಅದು 100-150 ಹುಡುಗರನ್ನ ಸಾಕಿದ್ಯಾನೋ ಸರ್ಕಾರ ಆಗಿ ಒಬ್ನೇ ಬದುಕೋ ತಾಕತ್ತಿದ್ಯಾ ನಿಂಗೆ? ಕೇಳ್ತಾನೆ ಹಾಜಿ. ಅವನು ಯಾರು? ಮಾದೇಶ ಅಂತೆ. ಯಾರವನು? ಅವ್ನ ಚಪ್ಪರ್ ನನ್ ಮಗ ರೀ ಅವನು. ಸರ್ಕಾರ್, ಬ್ಯಾಂಗ್ಳೂರ್ ಮೇ ಮಾದೇಶ ಒಬ್ನೇ ಪಕ್ಕಾ ರೋಡಿ ಅಂತ ಗೊತ್ತು ನಮ್ಗೆ. ದೇಖ್, ನಮ್ ಹುಡುಗರು ನಿನ್ ಬಗ್ಗೆ ಬಹಳ ಹೇಳಿದ್ದಾರೆ, ಇಸ್ಲಿಯ ಮೇ ತರ ಸಪೋರ್ಟ್ ಕರ್ ರಾವ್. ಒಂದೇ ಕಾಡಲ್ಲಿ 2 ಸಿಂಹ ಜಿಂದ ಇರೋದು ಹಮಕು ಅಚ್ಚಾನ ಇಲ್ಲಗೀಗ. ನಾನ್ ನೆಕ್ಸ್ಟ್ ಟೈಮ್ ಫೋನ್ ಮಾಡಿದಾಗ ಅಪ್ಪನ್ಕೋ ಸಿರ್ಫ್ ಏಕ್ ನಾಮ್ ಸುನೇಕ, ಸರ್ಕಾರ್ ಯಾ ಮಾದೇಶ. ಇನ್ನು ಮಾದ ಬದುಕಿರಬಾರ್ದು, ಬದುಕಿರಬಾರ್ದು. ಇನ್ ಮಾದ ಹೊಡೆದಾಕ್ಬಿಡಿ, ಅವನ್ ಹೊಡೆದಾಕ್ಬಿಡಿ. ಲೋ ಮಕ್ಕಳ, ನೀವು ಬಾಂಬೆ ಅವ್ರು ಹೊಡೆಯೋ ಏಟ್ಗೆ ಆ ಬೆಂಗಳೂರಿನ ನನ್ನ ಮಗ ತರಗೆಲೆ ಹೋದಂಗೆ ಹೋಗ್ಬಿಡ್ಬೇಕು. ಎತ್ತಿ ತನ್ನೀರು, ಹೊತ್ತು ತನ್ನೀರು, ಮುದ್ದು ಮಾದಯ್ಯ ನನ್ನ. ಆಹಾ, ಮುದ್ದು ಮಾದೇಶನಾ ನೀನು? ನನ್ನ ಮಗನೇ ಮಾದೇಶ, ನಿಂಗೆ ಹೊಗೆ. ಯಾರ ನೀನು?
ರಕ್ತದ ಬಿಸಿ ಇನ್ನೂ ಹಾಗೆ ಇದೆ, ಗುರಿ ಇದ್ದಿದ್ದು ನಿನ್ ತಲೆಗೆ. ಮಾದೇಶ, ಇದೇ ತರ ದಿನ ನಿಂಗೆ ಒಬ್ಬೊಬ್ರು ಪ್ರಾಣ ಕೊಟ್ಟು ಕಾಪಾಡ್ತಾರೆ ಅನ್ನೋಕೆ ಇಡೀ ಕರ್ನಾಟಕದ ಜನ ನಿನ್ನ ಫ್ಯಾನ್ಸ್ ಅಸೋಸಿಯೇಷನ್ ಮೆಂಬರ್ಸ್ ಅಲ್ಲ. ಸರ್ಕಾರ ಈಗ ಯುದ್ಧ ಸಾರಿದಾನೆ, ನೀನು ಈಗ ಆ ಕಡೆ ಕೇಳಿದ್ಯ, ಸಾವಾಗತ್ವೆ ನನ್ ಖುಷಿ. ಬಟ್ ಚಿಕ್ಕ ಹುಡುಗರು ಈ ರೀತಿ ಅಮಾಯಕವಾಗಿ ಸಾಯೋದು ನಂಗ್ ನೋವಾಗತ್ತೆ. ಕೆಲವೇ ದಿನ ಅಷ್ಟೇ, ಇವನ್ ಜಾಗದಲ್ಲಿ ನೀನ್ ಮಲಗಿರ್ತೀಯ, ಆಗ್ಲೂ ನಾನೇ ಇರ್ತೀನಿ. ಮಿಸ್ಟರ್ ಅಯ್ಯ, ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಬಾಡಿನ ಮಾದೇಶ್ ಅವ್ರಿಗೆ ಗಿಫ್ಟ್ ರ್ಯಾಪ್ ಮಾಡ್ಕೊಡಿ. ಮಾದೇಶಣ್ಣ, ನಾನೇನ ಬಿಟ್ಟೋದ್ರೆ ನಿನ್ನ ಯಾರಣ್ಣ ನೋಡ್ಕೊಂತಾರೆ? ಆ ದೇವ್ರು ನನ್ನ ನುಡ್ಸಿರೋದೇ ನಿನ್ಗೋಸ್ಕರ ಅಣ್ಣ. ಪ್ರಾಣ ಬೇಕಾ? ನಾ ಕೊಡ್ತೀನಿ. ಹೊರಗಿನ ಪ್ರಪಂಚದಲ್ಲಿ ಮಾತು ಹೇಳಿದ್ರೆ ನೀನ್ ಬದುಕಿರ್ತಿದ್ಯೋ ಏನೋ? ಅಂಡರ್ ವರ್ಲ್ಡ್ ಪ್ರಾಣ ಕೊಡ್ತೀನಿ ಅನ್ನೋ ಮಾತುಗಳು ಪ್ರಾಮಿಸರಿ ನೋಟ್ ಇದ್ದಾಗೆ ಪ್ರಾಣ ಕೊಡ್ಲೇಬೇಕಾಗತ್ತೆ. ಹೋಗ್ಬ. ಗನ್ನೇನ್ ಮುಂದೆನೆ ಇದೆ, ಹೊಡಿಯ ಅವಕಾಶನೂ ನಿಂದೆ. ಹೆದರ್ಕೆ ಯಾಕೆ? ಬೇಡ ಮದ. ನಾ ನಿನ್ನ ಹೊಡಿಬಾರ್ದು ಅಂತನ ಅಥವಾ ನೀ ನನ್ನ? ಒಂದ್ ನಿಮಿಷ ಪ್ಲೀಸ್. ನೀವು ಹೋಗ್ಬಿಡ ಮದ, ಅವಳು ಇಲ್ಲೇ ಇರ್ಲಿ. ಸರ್ಕಾರ್ ಗುರುನಾರಾಯಣ್ ಜಮಾನದ ಆಟಗಳನ್ನ ನನ್ನ ಹತ್ರ ಇಟ್ಕೋಬೇಡ. ಹೆಂಗ್ಸ್ ಪಕ್ಕ ಇದ್ದಾಗ ಹೊಡಿಬಾರ್ದು, ಮಧ್ಯರಾತ್ರಿ ಮನೆಗೆ ನುಗ್ಗಬಾರ್ದು. ಅಮ್ಮ ದಯವಿಟ್ಟು. ನಾಲ್ಕು ಜನ ಔಟ್, ಒಬ್ಬ ಮಿಸ್, ತ್ರಿಲೋಕ್ ಚಾನ್, ಅವನಲ್ಲಿ ಸರ್ಕಾರ್. ನನ್ನ ತಾಯಣೆಗೂ ನಂಗೆ ಗೊತ್ತಿಲ್ಲ ಮಾದೇಶ. ನಿನ್ ಹತ್ರ ತಾಯನ ಪದಕ್ಕೆ ಮರ್ಯಾದೆ ಇದೆಯಾ? ಏನ್ ಸಾಧಿಸ್ದಂಗಾಯ್ತು ಸರ್ಕಾರ್? ಗುರುನಾರಾಯಣ್ ಕೊಟ್ಟು ಕಾಟನ ತಡ್ಕೊಂಡಿದ್ದೆ, ವಾರಕ್ಕಿಷ್ಟು ಅಂತ ಹಫ್ತ ಕೊಟ್ಟು ಬದುಕ್ತಾ ಇದ್ದೆ. ಎಲ್ರು ಸೇರಿ ಹೊಡೆದ್ವಿ, ಸತ್ತ. ನಾನು, ನೀನು, ಕೆಂಚ, ನಾಯ್ಡು, ಪೂಜಾರಿ ಎಲ್ರು ಚೆನ್ನಾಗಿದ್ವಿ. ಹಾಳಾಗಿ ದುಡ್ಡಿನ ಮತ ನಿನ್ ತಲೆಗೆ ಹತ್ಬಿಡ್ತು. ನಾನು ನಿನಗೋಸ್ಕರ ಎಷ್ಟು ದುಡ್ದಿಲ್ಲ ಸರ್ಕಾರ್, ಆದ್ರೂ ಹಿಂದೆ ಬೈಕ್ ಓಡಾಡ್ತಿದ್ದೆ. ಯಾರು? ನಾನಾ?
ಆಕಾಶಕ್ಕೆ 30,000 ಬಿಸಾಕಿದ್ರೆ ಬೀಸೋ ಬಿರುಗಾಳಿಗೆ 300 ಜನ ಮಾದಂದ್ರೆ ಉಟ್ಕೋತಾರ. ಆ ನಿನ್ನಿಂದ ನಾನ ತಪ್ಪಾಯ್ತು ಮಗ, ಇನ್ಮೇಲೆ ಆಗಲ್ಲ. ಏಯ್, ಕೈಯಲ್ಲಿ ಲಾಂಗ್ ಹಿಡಿಯೋ ದಮ್ಮಿದ್ರೆ ರೌಡಿಸಂ ಮಾಡಬೇಕು. ನಿನ್ನಂತ ತಲೆ ಹಿಡಿಯೋರ್ಗೆ ಅವ್ರದೇ ಆ ದಂಧೆ ಇದೆ, ಅಲ್ಲಿರ್ಬೇಕು. ತಪ್ಪಾಯ್ತು ಮಗ, ಊರ್ ಬಿಟ್ಬಿಡ್ತೀನಿ ಮಗ, ನಾನು ಬಿಟ್ಬಿಡು. ನೋ ಚಾನ್ಸ್. ಬೇಡ ಮಗ, ಇವತ್ತೇ ನೀನ್ ಎತ್ಬಿಡ್ತಾ ಇದ್ದೆ, ಆದ್ರೆ ಸಾಯೋ ಕ್ಷಣದಲ್ಲಿ ಆ ಮಗು ನರಳ್ತಲ್ಲ, ಆ ನೋವನ್ನ ನೀನು ಅನುಭವಿಸ್ಬೇಕು. ಬೇಡ ಮಗ, ತಪ್ಪಾಯ್ತು. ಇವತ್ತಿಂದ 11 ದಿವಸದಲ್ಲಿ ನೀ ಎಲ್ಲೇ ಇರು, ತಾಯಾಣೆ ಮಗ. ಬೇಡ ಮಗ, ಅವತ್ತು ಅವಳೇ ಅಡ್ಡ ಬಂದು ನಿಂತು ನಿನ್ನ ಬಿಟ್ಬಿಡು ಅಂದ್ರು ಈ ಮಾದೇಶ ಬಿಡಲ್ಲ. ಈ ಕೋಟೆಯಲ್ಲಿ ಶುರು ಆಗೋ ಟಮಟೆ ಶಬ್ದನ ಯಾರ ಅಪ್ಪನಿಂದನೂ ತಡೆಯಕ್ಕಾಗಲ್ಲ. ಅಮ್ಮ ಲೇ ಬನ್ನಿ ಬಾರೆ. ನಾಳೆ ಎಡೆಗಿಡೋ ಐಟಮ್ಗಳನ್ನ ಇವ್ರ ಮುಂದೆ ಇಟ್ಟು ಚೆನ್ನಾಗಿ ನೋಡ್ಕೊಳ್ಳಿ. 11 ದಿವಸ ಅಷ್ಟೇ. ತಮಟೆ ಶಬ್ದ ಕೇಳ್ತಾ ಇದೆಯಾ ಸರ್ಕಾರ್? ಹೇಗಾದ್ರೂ ಮಾಡಿ, ಏನಾದ್ರೂ ಮಾಡಿ, ರೇಷನ್ ಕಾರ್ಡಲ್ಲಿ ನನ್ನ ಹೆಸರಿರೋ ಹಾಗೆ ಮಾಡಿ. ನಿಮ್ ದಮ್ಮಯ್ಯ ಅಂತೀನಿ. 5 ಕೋಟಿ. ಇದೇ ಪರಿಸ್ಥಿತಿಯಲ್ಲಿ ನಾನಿದ್ದಾಗ ನೀನು 50 ಲಕ್ಷ ಕಿತ್ತೆ. ಈಗ ಟೈಮ್ ನಂದು, 5 ಕೋಟಿ ಕೇಳ್ತಾ ಇದ್ದೀನಿ. ತಪ್ಪೇನು? ಅಯ್ಯೋ ಕಿತ್ತು ನನ್ನ ಮಗನೇ. ಆದರೂ ಚಡ್ಗಪ್ಪನವ್ರೇ, ಇಂಥ ಸಂದರ್ಭದಲ್ಲಿ ಕಳ್ಕೊಂಡಿದ್ದನ್ನ ಕಳ್ಕೊಂಡ ಜಾಗದಲ್ಲೇ ಹುಡುಕ್ಬೇಕಂತೆ, ಅದು ರಾಜಕೀಯ. ನಿಮ್ಮ ತಾಯಣೆಗೂ ಸತ್ಯ ಬಿಡಿ. ನೀನು 5 ಕೋಟಿ ಹೂಂತನೋ ಆಗಿದ್ರೆ 5 ಗಂಟೆ ಟನ್ ಅನ್ನೋದಲ್ಲಿ ಮಾದೇಶ ಎನ್ಕೌಂಟರ್ ಆಗಿರ್ತಾನೆ. ಇಲ್ಲ ಅಂದ್ರೆ ನೀನ್ ನನ್ನಿಂದ ದುಡ್ಡು ಕೀಳಕ್ ಬಂದಿದೀಯ ಅಂತೇಳಿ ಇನ್ನ 5 ನಿಮಿಷದಲ್ಲಿ ನಿನ್ನ ಎನ್ಕೌಂಟರ್ ಮಾಡಿಸ್ತೀನಿ. ರಾಜಕಾರಣಿಗಳು ಅಂದ್ರೆ ಇಂಥ ಆರಾಮಿಗಳ. ಸರ್, ಅಶೋಕ್ ಕುಮಾರ್ ಸರ್. ಏಯ್ ಸರ್, 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 ಏನಾಯ್ತು? ಯಾಕೆ ಹೊಡ್ಕೋತಾ ಇದೀಯಾ? ಪ್ರೊಟೆಕ್ಷನ್ ಕೊಟ್ಟು ಸಹಾಯ ಮಾಡಿ ಅಂತ ಕೇಳ್ಕೊಳಕ್ ಬಂದಿದ್ದೀನಿ ಸರ್. ಸರ್, 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 ಬೇಡ ಸರ್. ತಗೊಂಡೋಗು ಸರ್. ಇದನ್ನ ತಗೊಂಡ್ ನಾನು ಏನ್ ಮಾಡ್ಲಿ ಸರ್? ನನಗೆ ನಿಮ್ ಪೊಲೀಸ್ ಪ್ರೊಟೆಕ್ಷನ್ ಕೊಡಿ ಸರ್. ಪೊಲೀಸ್ನವ್ರ ನಿಯತ್ತು ಮೊದ್ಲಿದ್ದಾಗಿಲ್ಲ. ರಾತ್ರಿ ನಿದ್ದೆ ಮಾಡ್ಬಿಟ್ರೆ ಏನ್ ಮಾಡ್ತೀಯ? ಇದ್ರೆ ಸೇಫು, ಖುದ್ದಾಗಿ ನೀನೇ ಫೈರ್ ಮಾಡಬಹುದು. ನಿನಗಾಗ್ದವನ್ನ ಡಮ್ ಅನ್ನಿಸ್ಬೋದು. ಸರ್, ಇದನ್ನೆಲ್ಲ ಹೆಂಗ್ ಯೂಸ್ ಮಾಡ್ಬೇಕು ಅನ್ನೋದೇ ಅಭ್ಯಾಸ ಇಲ್ಲ ಅಲ್ಲ ಸರ್. ಇದನ್ನ ನೋಡ್ತಿರೋದೇ ಫಸ್ಟ್ ಟೈಮ್ ಸರ್. ನಾನು ಫಸ್ಟ್ 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 ಟೈಮ್ ಫಸ್ಟ್ ಟೈಮ್. ಇದು ಪಿಸ್ತೂಲ್, ಇದ್ರಲ್ಲಿ ಬುಲೆಟ್ ಇರುತ್ತೆ, ಆದ್ರೆ ಪ್ರಾಣ ಹೋಗುತ್ತೆ. ಪಾಪ, ಇದು ಯಾವ್ದು ಗೊತ್ತಿಲ್ಲ ಅಲ್ಲ ನಿನಗೆ. ಫಸ್ಟ್ ಟೈಮ್ ಮಗನೇ, ಯಾರ ಆಟ ಆಡ್ತಾ ಇದೀಯ? ಫಸ್ಟ್ ಟೈಮ್, ಫಸ್ಟ್ ಟೈಮ್. ಸೆಕೆಂಡ್ಸ್ ಅಲ್ಲಿ ಗ್ಯಾಸ್ ಮಾಫಿಯಾ ಕಿಂಗ್, ಆಯಿಲ್ ದಂಧೆಯಲ್ಲಿ ಬೂಟ್ ಹೌಸ್ಗೆ ಅಪ್ಪ, ಗುರುನಾರಾಯಣ ಕೊಲೆ ಮಾಡಿಸಿ ಅವನ್ ಜಾಗದಲ್ಲಿ ಹೋಗಿ ಅಂಡೂರ್ ಕುರೋವಾಗ ಮಾದೇಶ ನನ್ ಡಾನ್ ಅಂತ ಹೇಳ್ಕೊಳ್ಳ ಅಂತ ಕೇಳ್ಕೊಂಡಿದ್ಯಲ್ಲೋ, ಮರ್ತೋಯ್ತೇನೋ ಮಗನೇ. ದೇವರ್ಸಿ ಇಲ್ಲ ಸರ್, ನನ್ ತಾಯಣೆ ಇಲ್ಲ ಸರ್. ಡೌ ಮಾಡ್ತೀಯೋ? ಉಚ್ಚೆ ತರ ಹರಿದು ಹೋಗೋ ನೀರು ಮುಖದಲ್ಲಿ ಬೆವರ್ ರೀತಿಲಿ ಹರಿದು ಹೊರಗೆ ಬರ್ತಾ ಇದೆ. ಬೈಕ್ ಹಂಗಾಗತ್ತ ಸ್ವಾಮಿ? ಈಗ ಗೊತ್ತಾಯ್ತಾ ಭಯದ ಬೆಲೆ ಏನು ಅಂತ? ಸರ್, ಮಾದೇಶ ಟೈಮ್ ಕೊಟ್ಟು ಹೋಗ್ಬಿಟ್ಟಿದಾನೆ ಸರ್. 11 ದಿವಸದಲ್ಲಿ ಕೊಲೆ ಮಾಡ್ತೀನಿ ಅಂತ ಹೆದರ್ಸ್ತಾನೆ. 11 ದಿನ ವೇಸ್ಟ್, 11 ಸೆಕೆಂಡ್ ಸಾಕು. ಸೈನ್ ಮಾಡು ಸರ್. ಇದೇನ್ ಸರ್ ಇದು? ಮಾದ ಧಮ್ಕಿ ಹಾಕ್ದ ಅಂತ ಕಂಪ್ಲೇಂಟ್ ಬರಿ. ಒಂದ್ ಕಂಪ್ಲೇಂಟ್ ಅಷ್ಟೇ, ಮಾದ ಎನ್ಕೌಂಟರ್ ಆಗ್ತಾನೆ, ನೀನ್ ಜೈಲಿಗೆ ಸೇರ್ತ. ಅಲ್ಲಿಗೆ ಬ್ಯಾಂಗ್ಳೂರ್ ಅಂಡರ್ ವರ್ಲ್ಡ್ ಕ್ಲೋಸ್. ಸರ್, ನೀವ್ ಹೀಗೆ ಲೀಗಲ್ ಆಗಿ ಹೋಗೋದಾದ್ರೆ ನಾವು ನೀವು ಭೇಟಿಯೇ ಆಗಿಲ್ಲ ಸರ್. ಸರ್, ಸರ್, ನಿಮ್ ಸವಾಸನೆ ಬೇಡ ಸರ್. ಸರ್, ಹೋಗ್ತೀನಿ ಸರ್. ನಾನು ನಿಮ್ಮ ಆಫೀಸ್ಗೆ ಬಂದಿಲ್ಲ ಸರ್. ನಿಮ್ ಮುಖಾನೇ ನೋಡಿಲ್ಲ, ಬಿಡಿ ಸರ್. ಹೊಡಿಬೇಡಿ ಸರ್. ಅಯ್ಯೋ ಪುಣ್ಯಾತ್ಮ, ತಗೊಳ್ಳಿ ಸರ್, ಮುಖ ಒರೆಸ್ಕೊಳ್ಳಿ. ಬೇಡ ಬಿಡಿ ಸರ್, ಬೇಡ ಬಿಡಿ. ಹೋಗೋ, ಹೋಗ್ತೀನಿ ಸರ್. ಔಟ್ ಸರ್, ನಾನು ಔಟ್ ಸರ್. ನಾನು ಔಟ್, 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 ನಾನು ಔಟ್, ಎಲ್ಲ ಔಟ್. ಮೆಂಟಲ್ ನನ್ ಮಗ ಬಿ ಪಿ ಅಶೋಕ್ ಕುಮಾರ್ ಅಂತ ಹೆಸರಿಟ್ಕೊಂಡಿದ್ರೆ ಚೆನ್ನಾಗಿರೋದು. ನನ್ ಮಕ್ಳೇ ಕೊಡ್ತಾ ಇಲ್ಲ. ಅದೇನ್ ಆ ಕಡೆ ತಿರ್ಕೊಂಡ್ ಕೂತ್ ಹಾಲ್ ಕುಡಿಸ್ತೀಯ? ಈ ಕಡೆ ತಿರ್ಕೋಬಾರ್ದ, ದೃಷ್ಟಿ ಆಗುತ್ತೆ. ಏನೋ, ಏನಂದೆ, ಏನಮ್ಮಂದೆ, ಏನಂದೆ? ನಿನ್ ಇಡೀ ದೇಹ ನೋಡಿರೋನು ನಾನು, ಈ ಮಗು ಹುಟ್ಟೋಕ್ ಕಾರಣ ಆಗಿರೋನು ನಾನು. ನಾನ್ ನೋಡಿದ್ರೆ ದೃಷ್ಟಿ ಆಗ್ಬಿಡ್ತಾ? ಇದೆಲ್ಲ ಹೋಯ್ತು ನನ್ ಮಗಂದು. ಹಲೋ, ಹಲೋ, ಏ ಮದ, ಯಾಕೋ ಫೋನ್ ಮಾಡ್ತೀಯಾ?
ಲೇ ಕಂದ, ಇನ್ನು ಟೈಮ್ ಇದೆ ಕಣೋ. ಸರ್ಕಾರ್ ಇನ್ನು 30 ಅವರ್ ಟೈಮ್ ಇದೆ ಕಣೋ. ಮಾದ ಬೇಡ ಕಣೋ. ಸರ್ಕಾರ್ ಮೇ ತ್ರಿಲೋಕ್ ಚಂದ್. ತ್ರಿಲೋಕ್ ಚಂದೋ ಮಾಣಿಕ್ ಚಂದೋ ಯಾಕ್ರೋ ನನಗ್ ಫೋನ್ ಮಾಡ್ ಪ್ರಾಣ ತಿಂತೀರಿ? ಇಡೋ ಫೋನು. ಏ ಸರ್ಕಾರ್ ಮೇ ತ್ರಿಲೋಕ್ ಚಂದ್ ಬಾತ್ ಕರ್ರಾ. ತ್ರಿಲೋಕ್ ಬಾಯ್ ಎಲ್ಲ ಹೊರಟೋಗ್ಬಿಟ್ಟೆ. ತ್ರಿಲೋಕ್ ಬಾಯ್ ನೀನು ಎದ್ದು ಬಾಯ್ ಬಾತ್ ಕರ್ನಾ ಚಾಹತ ಕ್ಯಾ ಸರ್ಕಾರ್ ಎದ್ದು ಬಾಯ್. ಯಾರಿ ಮಾದ ಅವನ್ನ ಹೊಡ್ಸೋಕೆ ನಮ್ಮವ್ರನ್ನ ಕರೆಸಿ ನಮ್ಮವ್ರಿಗೆ ಟಿಕೆಟ್ ಕೊಟ್ಬಿಟ್ಟೆ. ಹಾಯ್, ನಾನು ಆಸ್ಟ್ರೇಲಿಯಾಗೆ ಬಂದ್ಬಿಡ್ತೀನಿ, ಕರ್ಸ್ಕೊಂಬಿಡಿ ಭಾಯ್. ಬೆಂಗಳೂರಿಗೆ ಬಂದು ಫಸ್ಟ್ ಭೇಟಿ ಮಾಡು. ಅಂದ್ರೆ ನೀವೀಗ ನಿನ್ನ ಬೆಂಗಳೂರಿಗೆ? ಏನಾಯ್ತು? ಆಗಿದೆ ವಾಸ್ತು, ನೀನು ಈ ದಿಕ್ಕಲ್ಲಿ ಕೂತ್ಕೊಂಡೆ ಹಾಲ್ ಕುಡ್ಸು. ನನ್ನ ರಾಣಿ ಕುಡ್ಸು 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 ಚೆನ್ನಾಗ್ ಕುಡ್ಸು. ಎದ್ದು ಭಾಯ್. ಯಾವ ಏರಿಯಾದಲ್ಲಿದ್ದೀರಿ ಎದ್ದು ಭಾಯ್? ಕಲಾಸ್ಪಾಳ್ಯ ಮಸೀದಿ ಹತ್ರ. ನಾಳೆ ಬೆಳಗ್ಗೆ 10 ಗಂಟೆಗೆ ಬಂದ್ಬಿಡು. ನೀವೊಬ್ರು ನನ್ನ ಜೊತೆಲಿರಿ. ಸ್ಕೆಚ್ ಹಾಕಿ ಮೈ ಮೇಲ್ ಬಿದ್ದು ಮಾದೇಶನ್ ಮುಗಿಸಕ್ಕೆ ನನಗೆ 12 ಅವರ್ ಸಾಕು. ಮಾದನ್ ಹೊಡೆಯೋದು ಅಷ್ಟು ಸುಲಭ ಅಲ್ಲ. ಸರಿ, ನೀ ಬೆಳಗ್ಗೆ ಬಂದ್ ಭೇಟಿ ಆಗು. ಬರ್ತೀನಿ ಎದ್ದುಭಾಯ್, ಬಂದ್ಬಿಡ್ತೀನಿ ಎದ್ದುಭಾಯ್. ನಾ ಹೇಳಿಲ್ವ ನಾಯ್ಡುಗಳೆ, ಚಡಗರ ಹತ್ರ ಅಶೋಕ್ ಕುಮಾರ್ ಹತ್ರ ಹೋದ ಸರ್ಕಾರ ಇವನ ಹತ್ರ ಬಂದೇ ಬರ್ತಾನೆ ಅಂತ. ಮದ, ಬೈ ಚಾನ್ಸ್ ನನ್ನ ಕಡೆಯಿಂದ ಮಿಸ್ಟೇಕ್ ಆಗೋಯ್ತು, ಮಾಫ್ ಕರು. ಹೇ ತ್ರಿಲೋಕ್, ಮಾಫ್ ಮಾಡು. ಮದ, ಮಾಫಿ ಮಾಂಗ್. ಮಾಫ್ ಕರು ಮಾದ. ನನ್ನನ್ನು ಕ್ಷಮಿಸ್ಬಿಡು. ಮಿಸ್ಟೇಕ್ ತಪ್ಪಾಗೋಯ್ತು, ಕ್ಷಮಿಸು ಅಂತ ಹೇಳಿದ್ರು ಕ್ಷಮಿಸೋ ಗಂಡು ನೀನಲ್ಲ ಅಂತ ನನಗೆ ಗೊತ್ತಾಯ್ತು. ಸರ್ಕಾರ ನಿನ್ನ ಎದುರಾಕೊಂಡು ಬಹಳ ದೊಡ್ಡ ತಪ್ಪು ಮಾಡ್ಬಿಟ್ಟ. ಹೊಡೆದಾಕ್ ಮಾತ. ಆ ಪಕ್ಕ ಈ ಪಕ್ಕ ಯಾವ್ದಾದ್ರೂ ಇಂಪೋರ್ಟೆಡ್ ಗಾಡಿ. ಅಯ್ಯೋ ನನ್ನ ಮಕ್ಕಳ. ಆಸ್ಟ್ರೇಲಿಯಾದವನು ಕಲಾಸಿಪಾಳ್ಯದ ಮಸೀದಿ ಅಂದಾಗ್ಲೇ ಡೌಟ್ ಬಂತು ಮಾದೇಶ. ಇಂಥ ಹರಾಮಿ ಆಟ ಎಷ್ಟು ಆಡಿಲ್ಲ ನಾನು. ಎಲ್ಲ ಅವನು ಅಬ್ಬ, ಮಚ್ಚು ಕತ್ತಿ ಲಾಂಗು ಯಾವುದೂ ಬೇಕಾಗಿಲ್ಲ ನೋಡು. ನಿನ್ನ ಲುಕ್ಕಲ್ಲೇ ಸತ್ತೋಗ್ಬಿಡ್ಬೇಕು. ಆದರೆ ನಾನು ಸಾಯೋನಲ್ಲ ಮಾದೇಶ. ಒಬ್ಬ ಮಾದೇಶನ ಹುಟ್ಟಾಕ್ದವನಿಗೆ ಇನ್ನೊಬ್ಬನ ಹುಟ್ಟಾಕೋದು ಕಷ್ಟನಾ? ಲೇ ಇವರುಗಳು ಹೊಡೆಯೋ ಹೊಡೆತಕ್ಕೆ ಇಡೀ ಕರ್ನಾಟಕನೇ ಶೇಕ್ ಆಗೋಗುತ್ತೆ. ಏಯ್ ಚೂಸ್ಕೊಂಡ್ರ ಸರ್ಕಾರ್. Ah!
ಮೋಸ ಮಾಡ್ಬಿಟ್ಟಲ್ಲ ಯದುಭಾಯ್. ಅಂಡರ್ ವರ್ಲ್ಡ್ ಅಲ್ಲಿ ಓಡೋ ಕುದುರೆಗೆ ಮಾತ್ರ ಬೆಲೆ ಅಷ್ಟೇ. ಮಹಾದೇಶ ಯಾರು ಹೊಡೆದಾಕಿದ್ರು ಅಂತ ಎನಿ ಕ್ಲೂಸ್ ಸರ್? ಮಹೇಶ ಕೆಂಚ ಬುಲೆಟ್ ಎಲ್ಲ ಸ್ಪಾಟ್ ಅಲ್ಲಿ ಇದ್ರು ಅಂತ ಮಾಹಿತಿ. ಮಾದೇಶ ಇದ್ದ. ಥ್ಯಾಂಕ್ ಯು ಸರ್. ಸರ್ ಇನ್ನೊಂದು ಸುದ್ದಿ. ಏನು? ಮಾದೇಶನ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಇದ್ದ ಅಂತ ಮಾಹಿತಿ ಇದೆ ಸರ್. ಯಾರವನು? ನೋ ಕ್ಲೂ ಸರ್. ಇವರೇ ಸರ್ ಸರ್ಕಾರ ಹೆಂಗಸರು. ಲಾಸ್ಟ್ 12 hours ಹಿಂದೆ ಸರ್ಕಾರ ಯಾರ ಹತ್ರ ಮಾತನಾಡಿದ್ರು ಅನ್ನೋದು ನಿಂಗೆ ಗೊತ್ತಾ ಸರ್? ಅದು ನಿನ್ನೆ ರಾತ್ರಿ 9 ಗಂಟೆಗೆ ಯಾರೋ ಎದ್ದು ಅಂತ ಫೋನ್ ಮಾಡಿದ್ರು, ಅವ್ರ ಹತ್ರ ಮಾತಾಡ್ತಿದ್ರು. ಯಾರು ಎದ್ದು ಬಾಯ್? ಎದ್ದು ಬಾಯ್ ಮಾದೇಶನೇ ಕೊಲೆಗಾರ ಅಂತ ಗೊತ್ತಾದ ಕೂಡಲೇ ಬಿಬಿ ಅಶೋಕ್ ಕುಮಾರ್ ಚಡಗ್ರ ಮೇಲೆ ಕಾನೂನುಬದ್ಧವಾಗಿ ಯುದ್ಧ ಸಾರದ್ರು. ನೀವು ಹೇಳಿದಾಗೆ ಮಾದಿನ ಕನ್ವಿಕ್ಷನ್ ಆಗುತ್ತೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಕೋರ್ಟ್ ಅಲ್ಲಿ ಸಾಕ್ಷಿ ಎವಿಡೆನ್ಸ್ ಅನ್ನ ಕೇಳ್ತಾರೆ, ಯಾರಂತಂದ್ ಕಟ್ಕಟ್ಟೆಯಲ್ಲಿ ನಿಲ್ಲಿಸ್ತೀರಾ? ನಿನ್ನ ಅಶೋಕ್ ಕುಮಾರ್ ಹಿಡಿದ ಪಟ್ಟಿಗೆ ದಾರಿ ಕಾಣದ ಚಡಗ ಮಾದನ ಹಿಡಿಯೋದಕ್ಕೆ ಅರೆಸ್ಟ್ ವಾರಂಟ್ ಇಶ್ಯೂ ಮಾಡಿದ್ರು. ಗೊತ್ತಿಲ್ಲ ಬಾಸ್, ಅವನನ್ನ ಸ್ವಲ್ಪ ಚೆಕ್ ಮಾಡಿ ಬಾಸ್. ಮಾದೇಶ ರಿಲ್ಯಾಕ್ಸ್ ಡಿಸಿಪಿ. ಮಗನೇ ಎಲ್ಲಿದ್ಯಾ? ಏಯ್ ನಿನ್ ಮೇಲೆ ಅರೆಸ್ಟ್ ವಾರಂಟ್ ಇಶ್ಯೂ ಆಗಿದೆ. ರಿಯಲಿ? ಲೈ ಮಾದ, ಏಯ್ ಮಗನೇ. ಆಸ್ಟ್ರೇಲಿಯಾ. ಲೈ ಮಾದ, ದೇರ್ ಇಸ್ ಸ್ಟಿಲ್ ಟೈಮ್, ಸರೆಂಡರ್ ಆಗ್ಬಿಡು. ಡಿಸಿಪಿ, ನನ್ನ ಈ ಅವತಾರಕ್ಕೆ ಕಾರಣರಾಗಿರೋ ಪೊಲೀಸ್ನವರು ರಾಜಕಾರಣಿಗಳು. ಫಸ್ಟ್ ಅವ್ರನ್ನ ಅರೆಸ್ಟ್ ಮಾಡೋ ಪ್ಲಾನ್ ಮಾಡಿ, ಆಟೋಮ್ಯಾಟಿಕ್ ಆಗಿ ನಾಳೆ ಬಂದು ಸರೆಂಡರ್ ಆಗ್ತೀನಿ. ಅಂಡರ್ ವರ್ಲ್ಡ್ ನಲ್ಲಿ ಈ ಮಾದೇಶನ್ ಬೇಗದ ಕೈ ಯಾರಪ್ಪನ ಕೈಯಲ್ಲೂ ಇಲ್ಲ. ಹೀಗೆ ಆಸ್ಟ್ರೇಲಿಯಾಗೆ ಬಂದು ಮಾದೇಶ ತನ್ನ ಜೀವನವನ್ನ ಸಾಗಿಸ್ತಾ ಇದ್ದಾನೆ. ನಂಜನಗೂಡಲ್ಲಿ ಆ ತಾಯಿ ಇವತ್ತಿಗೂ ಮಾದೇಶನ್ ದಾರಿ ಕಾಯ್ತಾ ಮಗಳ ಜೊತೆ ದಿನಗಳನ್ನ ಕಳೀತಾ ಇದ್ದಾಳೆ. ಬುಜ್ಜಿ ಬುಲೆಟ್ ಮಾದೇಶನ ಪರವಾಗಿ ಬ್ಯಾಂಗ್ಳೂರಲ್ಲಿ ಆಯಿಲ್ ದಂಧೆ, ರಿಯಲ್ ಎಸ್ಟೇಟ್, ಅಂಡರ್ ವರ್ಲ್ಡ್ ನ ಎಲ್ಲಾ ಆಕ್ಟಿವಿಟೀಸ್ ನೋಡ್ಕೋತಾ ಇದ್ದಾರೆ. ಸರ್ಕಾರ ಹೋದ್ಮೇಲೆ ಬ್ಯಾಂಗ್ಳೂರ್ ನಂದು ಅಂತ ಹೇಳ್ಕೊಳಕ್ಕೆ ಮುಂದೆ ಬಂದಂತ ಎಷ್ಟೋ ಗ್ಯಾಂಗ್ಗಳನ್ನ, ರೌಡಿಗಳನ್ನ ನಾಯ್ಡು, ಕೆಂಚ, ಪೂಜಾರಿ, ಬ್ಲೇಡ್ ಇವತ್ತು ಅವ್ರ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಬ್ಯಾಂಗ್ಳೂರ್ ಅಂದ್ರೆ ಮಾದೇಶ ಅನ್ನೋ ರೀತಿಲಿ ಕಾಪಾಡ್ತಾ ಇದ್ದಾರೆ. ಇನ್ನು ಎದ್ದು ಬಾಯ್ ಮಾದೇಶನ್ಗೆ ಗಾಡ್ ಫಾದರ್ ಆಗಿ ಕಾವಲಾಗಿ ನಿಂತಿದ್ದಾನೆ. ಮಂಜು ಒಂದು ಮಗುವಿನ ತಾಯಿ, ಆಗಾಗ ಅಮ್ಮನ ಯೋಗಕ್ಷೇಮ ವಿಚಾರಿಸ್ತಾ ಸಂತೋಷವಾಗಿ ಜೀವನ ಮಾಡ್ತಾ ಇದ್ದಾಳೆ. ಸ್ನೇಹಿತರೆ, ಹೀಗಿರುವಾಗ ಒಂದು ದಿವಸ ರಾತ್ರಿ ತೊಂದರೆ ನೀವು ತಗೋಬೇಡಿ ಡಿಸಿಪಿ, ನಾನೇ ಬಂದು ಸರೆಂಡರ್ ಆಗ್ತೀನಿ. ನನ್ನ ತಾಯಿ, ತಾಯ್ನಾಡು, ನಮ್ಮ ಜನರು ನೋಡಿ ಆಸೆ ಆಗ್ಬಿಟ್ಟಿದೆ. ಜೊತೆಗೆ ಈ ಅಂಡರ್ ವರ್ಲ್ಡ್ ಸಾಕು ಅನ್ಸ್ಬಿಟ್ಟಿದೆ. ಕಾರಣ ಬೆಂಗಳೂರು ಬಂದು ಹೇಳ್ತೇನೆ. ವೇಟ್ ಫಾರ್ ಮೀ, ಐ ವಿಲ್ ಬಿ ಬ್ಯಾಕ್ ಸೂನ್.